ಪ್ರೀತಿಯ ವೀಕ್ಷಕರಿಗೆಲ್ಲ ನಿಮ್ಮ ವಿನಯ ಪ್ರಸಾದಳ ನಮಸ್ಕಾರಗಳು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಅನೇಕ ಸಮಸ್ಯೆಗಳ ಸುರಿಮಳೆನೇ ಇರುತ್ತೆ. ಆ ಸುರಿಮಳೆಗೆ ಕೊಡೆಯಾಗಿ ನಿಂತು ನಮ್ಮನ್ನ ಕಾಪಾಡೋದು ನಮ್ಮ ಆರೋಗ್ಯ. ಹಿರಿಯರು ಹೇಳಿದ ಹಾಗೆ ಆರೋಗ್ಯ ಒಂದಿದ್ರೆ ಸಾಕು, ಅದೇ ಭಾಗ್ಯ. ಆದ್ರೆ ಏನ್ ಮಾಡೋದು, ಇವತ್ತಿನ ಒತ್ತಡದ ಜೀವನ ಶೈಲಿ, ಬೇರೆ ಬೇರೆ ನಮೂನೆಯ ಚಿಂತೆ, ಇದರಿಂದಾಗಿ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳೋದು ಕಷ್ಟ ಆಗ್ತಿದೆ. ಅನೇಕ ಸಮಸ್ಯೆಗಳು ಉದ್ಭವವಾಗ್ತಾ ಇವೆ. ಯಾವ ರೋಗಕ್ಕೆ ಯಾವ ಚಿಕಿತ್ಸೆ ಪಡ್ಕೊಳ್ಬೇಕು ಅನ್ನೋದೇ ದೊಡ್ಡ ಚಿಂತೆ, ಅದೇ ಒಂದು ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೆಲ್ಲ ಉತ್ತರವಾಗಿ ವೈದ್ಯಕೀಯ ಲೋಕದಲ್ಲಿ ಮೈಲುಗಲ್ಲಾಗಿ ನಮ್ಮ ರಾಜ್ಯದ ಎಲ್ಲೆಡೆಯಲ್ಲೂ ಕೂಡ ಜನರ ನೋವು ನಲಿವಿಗೆ ಸ್ಪಂದಿಸ್ತಾ ಇರುವಂತಹ ನಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆ ನಮ್ಮ ವೈದ್ಯಶಾಲಾ. ನಮ್ಮ ವೈದ್ಯಶಾಲಾ ವೈದ್ಯಕೀಯ ಸೇವಾ ಜಾಲಕ್ಕೆ ದಶಕಗಳ ಸುದೀರ್ಘ ಅನುಭವವಿದೆ. ಬದ್ಧತೆಯಿಂದ ಕೂಡಿದ ಸಾಮರ್ಥ್ಯ, ವಿಶ್ವ ಮಟ್ಟದ ನೂತನ ತಂತ್ರಜ್ಞಾನ ಹಾಗೂ ತಂತ್ರಾಂಶಗಳ ಸಹಯೋಗದೊಂದಿಗೆ ಯಾವುದೇ ವ್ಯಾಧಿಗಾದರೂ ಪರಿಣಾಮಕಾರಿಯಾಗಿ, ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಯಶಸ್ವಿ ಹೋಮಿಯೋಪತಿ ಚಿಕಿತ್ಸೆಯನ್ನು ನೀಡುತ್ತಿದೆ ನಮ್ಮ ವೈದ್ಯಶಾಲಾ. ಕಳೆದೆರಡು ವರ್ಷಗಳಲ್ಲಿ ಕರ್ನಾಟಕದೆಲ್ಲೆಡೆ ನಮ್ಮ ವೈದ್ಯಶಾಲಾ ಸಂಸ್ಥೆ ತನ್ನ ಅನೇಕ ಶಾಖೆಗಳನ್ನು ತೆರೆದು ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಪರಿಣಾಮಕಾರಿ ಹೋಮಿಯೋಪತಿ ಚಿಕಿತ್ಸೆಯನ್ನು ನೀಡಿ ಅವರೆಲ್ಲರೂ ಆರೋಗ್ಯವಂತ ಜೀವನವನ್ನು ನಡೆಸುವಲ್ಲಿ ಯಶಸ್ವಿಯಾಗಿದೆ. ಅಂತರ್ಜಾಲದ ಗೂಗಲ್ ಲೋಕದಲ್ಲಿ ನಮ್ಮ ವೈದ್ಯಶಾಲಾದ ರೋಗಿಗಳು ಗೂಗಲ್ ರಿವ್ಯೂವನ್ನು ಕೊಡುವಲ್ಲಿ ಯಶಸ್ವಿಯಾಗಿ ನಮ್ಮ ವೈದ್ಯಶಾಲಾ ಸಂಸ್ಥೆಯ ಕಿರೀಟಕ್ಕೆ ಹೊಸ ಗರಿಯೊಂದನ್ನು ಹಚ್ಚಿದ್ದಾರೆ. ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎನ್ನುವಂತೆ ನಿಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ಸೂಕ್ತವಾದ ಸಲಹೆ ಸೂಚನೆಗಳು ಮಾರ್ಗದರ್ಶನದೊಂದಿಗೆ ಸರಿಯಾದ ಪರಿಹಾರ ಕ್ರಮವನ್ನು ಕೂಡ ಈ ಕಾರ್ಯಕ್ರಮದ ಮೂಲಕ ನಿಮಗೆ ನಾವು ನೀಡುತ್ತೇವೆ. ಇದೇ ಈ ಹೊತ್ತಿನ ವಿಶೇಷ ನಮ್ಮ ಡಾಕ್ಟರ್ ವಿತ್ ವಿನಯ ಪ್ರಸಾದ್. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ನಮ್ಮ ಡಾಕ್ಟರ್ ಡಾಕ್ಟರ್ ವಿತ್ ವಿನಯ ಪ್ರಸಾದ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ನಮ್ಮ ಟಾಪಿಕ್ ಸೋರಿಯಾಸಿಸ್ ಮತ್ತು ವಿಟಿಲಿಗೋ. ಚರ್ಮ ನಮ್ಮ ದೇಹದ ಬಹುಮುಖ್ಯವಾದ ಅಂಗ. ನಮ್ಮ ಜೀವನದಲ್ಲಿ ಅದು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಆಧುನಿಕ ಜೀವನ ಶೈಲಿಯಿಂದ, ಆಹಾರ ಪದ್ಧತಿಯಿಂದ, ಪೌಷ್ಟಿಕಾಂಶದ ಕೊರತೆಯಿಂದ ಹಾಗೂ ಇನ್ನೂ ಅಂದವಾಗಿ ಕಾಣಬೇಕು ಅಂತ ಹೇಳಿ ಹಚ್ಚಿಕೊಳ್ಳುವಂಥ ಲೋಷನ್ಸ್ ಮತ್ತು ಕ್ರೀಮ್ಗಳಿಂದಾಗಿ ಚರ್ಮದ ಸಮಸ್ಯೆ ಅನೇಕರಲ್ಲಿ ತಲೆದೋರುತ್ತದೆ. ದೀರ್ಘಕಾಲದವರೆಗೂ ಮನುಷ್ಯನನ್ನು ಕಾಡುವಂಥ ಚರ್ಮದ ಸಮಸ್ಯೆ ಅಂತಂದರೆ ಸೋರಿಯಾಸಿಸ್ ಮತ್ತು ವಿಟಿಲಿಗೋ. ಚರ್ಮ ತುರಿಸಿದಂತೆ ಆಗುವುದು, ಬಿರುಕು ಬಿಡುವುದು, ಸಿಪ್ಪೆ ಸುಲಿಯುವುದು, ಇದೆಲ್ಲ ಸೋರಿಯಾಸಿಸ್ನ ಲಕ್ಷಣಗಳಾದರೆ ಚರ್ಮದ ಬಣ್ಣ ಬದಲಾಗುವುದು, ಬಿಳಿಯಾಗುವುದು, ಇದು ವಿಟಿಲಿಗೋನ ಲಕ್ಷಣ, ಅಂದರೆ ತೊನ್ನು ರೋಗದ ಲಕ್ಷಣ. ಈ ಥರದ ಸಮಸ್ಯೆ ಇರುವಂಥವರು ಖಿನ್ನತೆಗೆ ಒಳಗಾಗ್ತಾರೆ. ಯಾಕಂದರೆ ಅವ್ರ ಮನೆಯಿಂದ ಹೊರಡಬೇಕು ಅಂತಂದರೆ ಎರಡೆರಡು ಸಲ ಯೋಚನೆ ಮಾಡಬೇಕು. ಒಂದು ಅವರಿಗೆ ಸಂಕೋಚ, ಇನ್ನೊಂದು ಹೊರಗಿನ ಜನರು ಅವರನ್ನು ಬೇರೆ ದೃಷ್ಟಿಕೋನದಿಂದ ನೋಡ್ತಾ ಇರ್ತಾರೆ. ಹಾಗೆ ಇವರನ್ನು ಮುಟ್ಟಿಸ್ಕೊಳ್ಬೇಕೋ ಬೇಡವೋ ಅಂತ ಅನುಮಾನ ಮಾಡುವಂಥವರು ಬಹಳ ಜನ ಇದ್ದಾರೆ. ಇದೆಲ್ಲದರಿಂದಾಗಿ ಈ ರೋಗಿ ಮಾನಸಿಕ ಅವಸ್ಥೆ ಇದೆಯಲ್ಲ, ಅದು ಒಂಥರ ದುರಂತಮಯವಾಗಿರುತ್ತೆ. ಹಾಗಾದರೆ ಈ ಸೋರಿಯಾಸಿಸ್ ಅಥವಾ ವಿಟಿಲಿಗೋಗೆ ಏನು ಕಾರಣಗಳು, ಇದಕ್ಕೆ ಪರಿಹಾರ ಏನಾದರೂ ಇದೆಯಾ, ಈ ಸೌಂದರ್ಯ ಯುಗದಲ್ಲಿ, ಈ ಕಾಂಪಿಟಿಷನ್ನ ಯುಗದಲ್ಲಿ ನಾವು ನಿಲ್ಲೋದಕ್ಕೆ ಸಾಧ್ಯ ಆಗುತ್ತಾ, ಉಳಿದವರು ಹಾಗೇ ಸಾಧಾರಣವಾಗಿ ಆರೋಗ್ಯಕರವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ, ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಇದಕ್ಕೆ ಬಹಳ ಪರಿಣಾಮಕಾರಿಯಾದಂಥ ಔಷಧಿ ಇದೆಯಾ, ಸಾಧಾರಣ ಜನರ ಹಾಗೆ ನಮ್ಮ ಚರ್ಮ ಕೂಡ ಸರಿ ಹೋಗುತ್ತಾ ಅನ್ನುವಂಥ ಅನೇಕ ಪ್ರಶ್ನೆಗಳು ಈ ಸಮಸ್ಯೆಯಿಂದ ಬಳಲ್ತಾ ಇರುವವರನ್ನ ಕಾಡ್ತಾ ಇರುತ್ತೆ. ಇದೆಲ್ಲದಕ್ಕೂ ಉತ್ತರವನ್ನು ನೀಡೋದಕ್ಕೆ ಸೋರಿಯಾಸಿಸ್ ಮತ್ತು ವಿಟಿಲಿಗೋ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ವೈದ್ಯಕೀಯವಾಗಿ ನೀಡೋದಕ್ಕೆ ನಮ್ಮ ಖ್ಯಾತ ತಜ್ಞೆ ಡಾಕ್ಟರ್ ಪಾರ್ವತಿಯವರು ನಮ್ಮ ವೈದ್ಯ ಶಾಲೆ ಕ್ಲಿನಿಕ್ನಿಂದ ಬಂದಿದ್ದಾರೆ. ಡಾಕ್ಟರ್ ಪಾರ್ವತಿಯವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಡಾಕ್ಟರ್ ಡಾಕ್ಟರ್ ವಿತ್ ವಿನಯ ಪ್ರಸಾದ್ ಕಾರ್ಯಕ್ರಮಕ್ಕೆ ತಮಗೆ ಹಾರ್ದಿಕ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ನನ್ನ ಗೆಳತಿಯೊಬ್ಳಿದ್ಲು ಕಾಲೇಜಿಗೆ ಹೋಗುವಾಗ, ನಾನು ಓದ್ತಾ ಇದ್ದಿದ್ದು ಉಡುಪಿನಲ್ಲಿ, ಅವಳಿಗೆ ಕಾಲಿನಲ್ಲಿ ಏನೋ ಗಾಯಗಳಿತ್ತು ಅನ್ನೋ ಕಾರಣಕ್ಕೆ ಸಾಕ್ಸ್ ಹಾಕ್ಕೊಂಡು ಓಡಾಡೋಳು ಯಾವಾಗಲೂ. ಉಡುಪಿ ಸೆಖೆ ಊರು, ಆ ಸಾಕ್ಸ್ ಬೇರೆ ಹಾಕ್ಕೊಂಡು ಅದ್ರ ಮೇಲಿಂದ
ಅದಕ್ಕೇನೇನೋ ಫ್ಯಾಷನ್ ಶೂಗಳು ಅಂದರೆ ಶೂ ಚೆನ್ನಾಗಿ ಕಾಣಲಿ ಸಾಕ್ಸ್ ಕೆಟ್ಟದಾಗಿ ಕಾಣ್ಬೋದೇನೋ ಈ ಸೆಕೆಗೆ ಹಾಕ್ಕೊಂಡ್ರೆ ಅಂತ ಎಷ್ಟು ಮ್ಯಾನೇಜ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ಲು ಅದನ್ನು ಅಂತಂದರೆ ಆಮೇಲೆ ಒಂದು ದಿವಸ ನಾನು ಕೇಳಿದೆ ನೀನು ಯಾಕೋಸ್ಕರ ಈ ಸಾಕ್ಸನ್ನು ಹಾಕ್ಕೊಳ್ತಾ ಇದೆಯಾ ಯಾಕೆ ಈ ಶೂಗಳನ್ನೆಲ್ಲ ಹಾಕ್ಕೊಂಡು ತಿರುಗಾಡ್ತಾ ಇದೆಯಾ ಅಂತ ಇಲ್ಲ ನನಗೆ ಸ್ವಲ್ಪ ಸಮಸ್ಯೆ ಇದೆ ಚರ್ಮದಲ್ಲಿ ಎಲ್ಲ ಈ ಕಾಲಿನ ಚರ್ಮ ಎಲ್ಲ ಒಣಗೋಗಿದೆ ಉದುರ್ತಾ ಇದೆ ಹಾಗೆ ನನಗೆ ಗೊತ್ತಿರುವಂಥದ್ದು ಈ ಥರದ ಯಾವುದೋ ಒಂದು ಸಮಸ್ಯೆ ಒಬ್ಬಳನ್ನು ನಾನು ನೋಡಿದ್ದೀನಿ ಬಟ್ ಎಷ್ಟು ಜನ ಈ ಸೋರಿಯಾಸಿಸ್ನಿಂದ ಅವಸ್ಥೆ ಪಡ್ತಾ ಇದ್ರು ಅವಳಿಗಿದ್ದದ್ದು ಸೋರಿಯಾಸಿಸ್ಸೇ ಹೌದೋ ಅಲ್ವೋ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಏನೋ ಚರ್ಮದ ಸಮಸ್ಯೆ ಅಂತ ಈ ಥರ ಈ ಚರ್ಮದ ಸಮಸ್ಯೆ ಅಥವಾ ಸೋರಿಯಾಸಿಸ್ ಇದು ಏನು ಮೇಡಮ್ ಇದು ಫಸ್ಟ್ ಥಿಂಗ್ ಅಲ್ವಾ ಅಂದರೆ ನಾವು ಈಗ ಸೋರಿಯಾಸಿಸ್ ಅಂತ ನೀವು ಹೇಳಿದ್ದೀರಾ ಅಥವಾ ಇದ್ರ ಮುಂಚೆ ನಾವು ಮಾತಾಡಿದಾಗೆ ಸೊ ಚರ್ಮ ಅನ್ನೋದಲ್ವಾ ಎಷ್ಟು ಇಂಪಾರ್ಟೆಂಟ್ ಆರ್ಗನ್ ನಮ್ಮ ಬಾಡಿನಲ್ಲಿ ಅಥವಾ ಈ ಚರ್ಮ ಎಲ್ಲಕ್ಕಿಂತಲೂ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಆರ್ಗನ್ ಅಂತ ನಾವು ಹೇಳ್ತೇವೆ ಸೊ ಆಚೆ ಕಾಣಿಸ್ಕೊಳ್ಳೋಂಥದ್ರಲ್ಲಿ ಸೊ ನಾವು ಅಂದವಾಗಿ ಕಾಣಿಸ್ಬೇಕಾದ್ರೆ ಸೌಂದರ್ಯಕ್ಕೆ ಅಥವಾ ಜನರು ಮಾತಾಡಬೇಕಾದ್ರೂ ಕೂಡ ಅಥವಾ ಎಕ್ಸ್ಪ್ರೆಷನ್ಸ್ ನೋಡಬೇಕಾದ್ರೂ ಕೂಡ ನಾವು ಫೇಸ್ ಮೇಲೇ ನೋಡ್ತೇವೆ ಚರ್ಮದ ಮೇಲೇ ಕಾಣಿಸ್ಕೊಳ್ಳುತ್ತೆ ಸೊ ಅಷ್ಟು ಇಂಪಾರ್ಟೆಂಟ್ ಆಗಿರೋದು ಅದಕ್ಕಾಗಿ ಅಲ್ವಾ ಚರ್ಮದ ಸಮಸ್ಯೆ ಇರೋರಿಗೆ ತುಂಬ ಕಷ್ಟ ಯಾಕಂತಂದರೆ ಪ್ರತಿನಿತ್ಯ ಅಡ್ವೈಸಸ್ ಸಿಗುತ್ತೆ ಸಜೆಷನ್ ಸಿಗುತ್ತೆ ಅವರಿಗೆ ಸೊ ಇದನ್ನು ಮಾಡಿ ಅಥವಾ ದೇವ್ರದ್ದು ಮಾಡಿ ಸುಮಾರು ಅಡ್ವೈಸಸ್ ಕೊಡ್ತಾರೆ ಸಜೆಷನ್ಸ್ ಕೊಡ್ತಾರೆ ಯಾಕಂದರೆ ಚರ್ಮ ಕಾಣಿಸ್ಕೊಳ್ಳುವಂಥದ್ದು ಸೊ ಇದ್ರ ಮೇಲೇ ನಮಗೆ ಕಾಯಿಲೆ ಇನ್ನು ನಾವು ಮೆಡಿಕಲಿ ನಾವು ಮಾತಾಡಬೇಕಾದ್ರೂ ಕೂಡ ಚರ್ಮದ ಮೇಲೆ ಯಾವ ರೀತಿ ಲಕ್ಷಣಗಳು ತೋರಿಸುತ್ತೆ ನೋಡಿ ನಮಗೆ ಕಾಯಿಲೆಗೂ ಕೂಡ ಅದಕ್ಕೆ ಲಿಂಕ್ ಇರುತ್ತೆ ಸೊ ಲಿವರ್ ಕಂಡೀಷನ್ಸ್ ಇರೋರಿಗೆ ಪ್ರಾಬ್ಲಮ್ಸ್ ಇರೋರಿಗಾಗಲಿ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ಸ್ ಇರೋರಿಗಾಗಲಿ ಚರ್ಮದ ಮೇಲೆ ಹೇಗೆ ತೋರಿಸುತ್ತೆ ಲಕ್ಷಣಗಳು ಅದೆಲ್ಲವೂ ಕೂಡ ಬೇರೆ ಬೇರೆ ಇರೋದು ಸೊ ಅದರಲ್ಲಿ ನಾವು ಈ ಚರ್ಮ ಅನ್ನೋದು ಸೊ ಯಾಕಂದರೆ ನಮಗೆ ಬಾಡಿ ಮೇಂಟೈನ್ ಮಾಡೋದು ಈ ಟೆಂಪ್ರೇಚರ್ ರೆಗ್ಯುಲೇಷನ್ ಮಾಡೋದು ಈಗ ಬೇಸಿಗೆ ಇದೆ ಸೊ ಸ್ವೆಟ್ಟಿಂಗ್ ತುಂಬ ಆಗ್ತೀವಿ ನಾವು ತುಂಬಾ ಬೆವರು ಬರುತ್ತೆ ಇದು ಕೂಡ ಒಂದು ಡಿಫೆನ್ಸಿವ್ ಮೆಕ್ಯಾನಿಸಮ್ ಅಂತ ಹೇಳ್ತೇವೆ ಇದು ನಮ್ಮ ಬಾಡಿದು ಡಿಫೆನ್ಸಿವ್ ಮೆಕ್ಯಾನಿಸಮ್ ಅಂದರೆ ಬಾಡಿ ಒಳಗಡೆ ಅಂಗಗಳು ಕರೆಕ್ಟಾಗಿ ಟೆಂಪ್ರೇಚರ್ ರೆಗ್ಯುಲೇಟ್ ಮಾಡೋದಕ್ಕೆ ಈ ಸ್ವೆಟ್ಟಿಂಗ್ ಬರೋದು ಇನ್ನು ನಾವು ವಿಂಟರ್ ಸೀಸನ್ ಅಥವಾ ರೈನಿ ಸೀಸನಲ್ಲಿ ತೊಗೊಂಡಾಗ ತುಂಬ ಚಳಿ ಇದ್ದಾಗ ಶಿವರಿಂಗ್ ಬರುತ್ತೆ ನಡ್ಕ ಬರುತ್ತೆ ಸೊ ಈ ನಡ್ಕ ಬರೋದು ಕೂಡ ಬಾಡಿ ಡಿಫೆನ್ಸಿವ್ ಮೆಕ್ಯಾನಿಸಮ್ ಅಂದರೆ ನಡ್ಕ ಬಂದಾಗ ಬಾಡಿ ಆಟೋಮೆಟಿಕ್ಲಿ ಹೀಟ್ ಪ್ರೊಡಕ್ಷನ್ ಆಗುತ್ತೆ ಸೊ ಈ ಒಳಗಡೆ ಆರ್ಗನ್ಸಿಗೆ ಎಫೆಕ್ಟ್ ಆಗದಂಗೆ ಟೆಂಪ್ರೇಚರ್ ರೆಗ್ಯುಲೇಷನ್ ಮಾಡ್ಕೊಳ್ಳುವಂಥದ್ದೇ ಈ ಚರ್ಮ ಮತ್ತು ಈಗ ಆಚೆ ನಾವು ನೋಡ್ತೇವೆ ಹಲವಾರು ಕೆಮಿಕಲ್ಸ್ ಇವೆ ಧೂಳು ಇರುತ್ತೆ ಡಸ್ಟ್ ಅಂತ ನಾವು ಹೇಳ್ತೇವೆ ಹಲವಾರು ಕೆಮಿಕಲ್ಸ್ ನಾವು ಅಪ್ಲೈ ಮಾಡ್ತೇವೆ ಸೊ ಲೋಷನ್ಸ್ ಆಗ್ಬೋದು ಪರ್ಫ್ಯೂಮ್ಸ್ ಆಗ್ಬೋದು ಅಥವಾ ಸೋಪ್ಸ್ ಆಗ್ಬೋದು ಸೊ ಇದೆಲ್ಲವೂ ಕೂಡ ಬಾಡಿ ಇಂಟರ್ನಲ್ ಹೋಗ್ಬಿಟ್ಟು ಇದಕ್ಕೆ ಎಫೆಕ್ಟ್ ಮಾಡಬಾರ್ದು ಅದನ್ನು ನಾವು ಆ ಚರ್ಮದ ಮೇಲೇ ಅದನ್ನು ನಾವು ಪ್ರೊಟೆಕ್ಟಿವ್ ಲೇಯರ್ ಅಂತ ಹೇಳ್ತೇವೆ ಸೊ ಇದರಿಂದಾನೇ ನಮಗೆ ಇಂಟರ್ನಲ್ ಆರ್ಗನ್ಸ್ ಆಗ್ಬೋದು ಮಸ್ಕ್ಯುಲರ್ಸ್ ಆಗ್ಬೋದು ಎಲ್ಲವೂ ಪ್ರೊಟೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇರೋದೇ ಈ ಚರ್ಮ ಸೊ ಅದರಲ್ಲೂ ಇನ್ನೂ ನಾವು ಈಗ ವಿಟಮಿನ್ ಡಿ ಅಂತ ಹೇಳ್ತೇವೆ ಚರ್ಮದ ಪಿಗ್ಮೆಂಟೇಷನ್ ಅಂತ ನೀವು ಹೇಳಿದ್ರಿ ಸೊ ಇದೆಲ್ಲವೂ ಏನು ಇಂಪಾರ್ಟೆನ್ಸ್ ತೋರಿಸುತ್ತೆ ಸೊ ಈಗ ವಿಟಮಿನ್ ಡಿ ಅಂದಾಗೂ ಕೂಡ ನಮ್ಮ ಬಾಡಿಗೆ ಕ್ಯಾಲ್ಶಿಯಂ ಲೆವೆಲ್ಸ್ ಮೂಳೆಗೆ ಸಪೋರ್ಟ್ ಮಾಡುವಂಥದ್ದು ಮೂಳೆ ಗಟ್ಟಿಯಾಗಿರಬೇಕಾದ್ರೆ ಕ್ಯಾಲ್ಶಿಯಂ ಬೇಕು ಸೊ ಈ ಕ್ಯಾಲ್ಶಿಯಂ ಪ್ರೊಡಕ್ಷನ್ ಮಾಡೋದು ಅಗೇನ್ ವಿಟಮಿನ್ ಡಿ ಇಂದಾನೇ ಸಹ ಸೊ ಹಾಗಾಗಿ ವಿಟಮಿನ್ ಡಿ ಬರೋದು ಕೂಡ ಪ್ರೊಡಕ್ಷನ್ ಆಗೋದು ಕೂಡ ನಮಗೆ ಚರ್ಮದ ಮೇಲೇ ಇಂಪಾರ್ಟೆಂಟ್ ಅದ್ರ ಮೂಲಕನೇ ಬರೋದು ಸೊ ಹಾಗಾಗಿ ಹಲವಾರು ಫಂಕ್ಷನ್ಸ್ ಇವೆ ಸೊ ಈ ಚರ್ಮ ಅನ್ನೋದು ನಾವು ನೋಡೋದಕ್ಕೆ ಅಥವಾ ಸುಮಾರು ಜನ ಏನು ಮಾಡ್ತಾರೆ ನಾವು ನಾರ್ಮಲಿ ನೋಡ್ತೇವೆ ಸೊ ಆಯಿಂಟ್ಮೆಂಟ್ಸ್ ಆಗಲಿ ಲೋಷನ್ಸ್ ಆಗಲಿ ಮೇಕಪ್ಸ್ ಆಗಲಿ ಅಥವಾ ಏನೋ ಕಾಯಿಲೆ ಬಂದಿದೆ ಅಂದಿದ ತಕ್ಷಣ ಸುಮಾರು ಆಯಿಂಟ್ಮೆಂಟ್ಸ್ ಹಾಕ್ತಾರೆ ಸೊ ಇದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಈ ಆರ್ಗನಿಗೆ ನೀವು ಕಣ್ಣಿಗೆ ಅಥವಾ ನೀವು ಟೇಸ್ಟಿಗೆ ಅಥವಾ ಕಿವಿ ಕೇಳಿಸೋದಾಗಲಿ ಇದೆಲ್ಲವೂ ನಾವು ಸೆನ್ಸ್ ಆರ್ಗನ್ಸ್ ಅಂತ ಹೇಳ್ತೇವೆ ಅದರಲ್ಲೂ ಒಂದು ಸೆನ್ಸ್ ಆರ್ಗನ್ ಈ ಚರ್ಮ ಸೊ ಚರ್ಮಕ್ಕೆ ಅಷ್ಟು ನೆಗ್ಲೆಕ್ಟ್ ಆಗಿ ಅಥವಾ ತುಂಬಾ ಯೂಸೇಜ್ ತುಂಬಾ ಬಳಸ್ತೇವೆ ಚರ್ಮದ ಮೇಲೆ ಸೊ ಅದನ್ನು ಕೂಡ ಒಂದು ಸೆನ್ಸ್ ಆರ್ಗನ್ ಸೊ ಹಾಗಾಗಿ ಚರ್ಮಕ್ಕೆ ನೀವು ಏನೆಲ್ಲ ಮೆಡಿಸಿನ್ಸ್ ಮಾಡ್ತೀರಾ ಅಥವಾ ಆಯಿಂಟ್ಮೆಂಟ್ಸ್ ಹಾಕ್ತೀರಾ ಇದು ಇಂಟರ್ನಲ್ ಎಫೆಕ್ಟ್ ಮಾಡೋದೇನೆ ಸೊ ಹಾಗಾಗಿ ಚರ್ಮ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅದರಲ್ಲೂ ನಾವು ಇವತ್ತು ಮಾತಾಡ್ತಿರೋದಂದರೆ ಸೋರಿಯಾಸಿಸ್ ಸೊ ಇದು ಕೂಡ ಒಂದು ಚರ್ಮದ ಸಮಸ್ಯೆನೇ ಇದೆ ಸೊ ನೀವು ಹೇಳಿದಾಗ ಈಗ ಸೋರಿಯಾಸಿಸ್ ನೀವು ಉದಾಹರಣೆ ಕೊಟ್ಟಿದ್ದೀರಾ ಈಗ ನಿಮ್ಮ ಫ್ರೆಂಡ್ ಆಗಿರ್ಬೋದು ಸೊ ಈ ಕಾಲಲ್ಲಿ ಸಾಕ್ಸ್ ಹಾಕೋದಾಗಲಿ ಇದು ಯಾಕಂದರೆ ಮುಚ್ಚೋದಕ್ಕೆ ಅಂದರೆ ದೇ ಡೋಂಟ್ ವಾಂಟ್ ಟು ಶೋ ಯಾಕಂದರೆ ಅವರಿಗೆ ತೋರಿಸಿದ್ರೆ ಹಲವಾರು ಸಜೆಷನ್ಸ್ ಹೇಳ್ತಾರೆ ಅಥವಾ ಅವರಿಗೆ ನೋವಿಂದಾನೂ ಇರಬಹುದು ತುಂಬ ಕ್ರ್ಯಾಕ್ಸ್ ಇರಬಹುದು ಸೊ ಇದೆಲ್ಲವೂ ಏನು ತೋರಿಸುತ್ತೆ ಅವ್ರದ್ದು ಸಿಂಪ್ಟಮ್ಸ್ ತೋರಿಸುತ್ತೆ ಸಿಂಪ್ಟಮ್ಸ್ ಅದ್ರದ್ದು ನೋವು ಅಷ್ಟಿರುತ್ತೆ ಅಥವಾ ಈ ಕೋಲ್ಡಿಗೆ ಹೋದಾಗ ಜಾಸ್ತಿ ಆಗ್ತಾ ಬರುತ್ತೆ ಸೊ ಇವರಿಗೆ ಮೆಡಿಸಿನ್ಸ್ ಸೋರಿಯಾಸಿಸ್ ಅನ್ನೋದು ಹೇಗೆ ಇದೆ ನಿಮ್ಮ ಬಾಡಿ ಮೇಲೆ ಚರ್ಮದ ಮೇಲೆ ಈ ಲಕ್ಷಣಗಳು ಕಾಣಿಸ್ಕೊಳ್ಳೋದು ಬಟ್ ಈ ಸೋರಿಯಾಸಿಸ್ ಅನ್ನೋದು ಒಂದು ಆಟೋ ಇಮ್ಯೂನ್ ಡಿಸೀಸ್ ಡಾಕ್ಟರ್ ಒಂದು ನಿಮಿಷ ಒಂದು ಕರೆ ಬರ್ತಾ ಇದೆ ಅಟೆಂಡ್ ಮಾಡೋಣ ಹಲೋ ಮೇಡಮ್ ನಮಸ್ತೆ ನಮಸ್ಕಾರ ಯಾರು ಮಾತಾಡೋದು ನನ್ನ ಹೆಸರು ರುಬೀನಾ ಅಂತ ತುಮಕೂರಿಂದ ಮಾತಾಡ್ತಿರೋದು ಮೇಡಮ್ ರುಬೀನಾ ಅವರೇ ಇವತ್ತಿನ ಟಾಪಿಕ್ ಏನು ಅನ್ನೋದು ನಿಮಗೆ ಗೊತ್ತಿದೆ ಅಲ್ಲ ಖಂಡಿತ ಮೇಡಮ್ ಗೊತ್ತಿದೆ ಓಕೆ ಡಾಕ್ಟರ್ ಹತ್ರ ಮಾತಾಡಿ ಆಯ್ತಾ
ಖಂಡಿತ ಕೊಡಿ ಮೇಡಮ್. ಓಕೆ, ಹಲೋ ಹಲೋ ಹೇಳಿ ಅಮ್ಮ. ಮೇಡಮ್ ನಮಸ್ತೆ. ನಮಸ್ಕಾರ ಅಮ್ಮ, ಹೇಳಿ. ನನ್ನ ಹೆಸರು ರುಬೀನಾ ಅಂತ. ಓಕೆ, ನಾನು ತುಮಕೂರಿನ ಕರೆ ಮಾಡ್ತಿರೋದು ಮೇಡಮ್. ಹೇಳಿ ಅಮ್ಮ. ಮೇಡಮ್ ಬಿಲ್ಡಿಂಗ್ ಅಷ್ಟು ಸಮಸ್ಯೆ ಆಗ್ತಾ ಇದೆ ಮೇಡಮ್ ಇದಕ್ಕೆ. ಓಕೆ, ಒಂದು 3 ವರ್ಷದಿಂದ ಈ ರೀತಿ ಸಮಸ್ಯೆ ಕಂಡು ಬರ್ತಾ ಇದೆ ನನ್ನಲ್ಲಿ. ಓಕೆ, ಏನಾದರೂ ಮೆಡಿಸಿನ್ಸ್ ಮಾಡಿದ್ರಾ ಅಮ್ಮ ಇದಕ್ಕೆ? ಹಾಂ ಮೇಡಮ್, ಮೆಡಿಸಿನ್ಸ್ ಮಾಡ್ತಾ ಇದ್ದೀನಿ 1 ವರ್ಷದಿಂದ. ಓಕೆ, ಅಂದ್ರೆ ಅನುಪತಿಕ್ ಮಾಡ್ತಾ ಇರ್ಬೇಕಾದ್ರೆ ನಾವು ಕ್ರೀಮ್ ಕೊಡ್ತಾ ಇದಾರೆ, ಏನಂದ್ರೆ ಅದು ಕ್ರೀಮ್ ಎಲ್ಲಿ ಬಂದು ಕೈ ಮೇಲೆ ಬರ್ತಾ ಇದೆ ಪ್ರಾಬ್ಲಮ್. ಅದು ಬರ್ತಾ ಇರ್ತಕ್ಕಂತ ಜಾಗ ಕಷ್ಟ ಕ್ಲಿಯರ್ ಆಗ್ತಾ ಇದೆ ಮೇಡಮ್, ಬಟ್ ಬೇರೆ ಒಂದು ಜಾಗದಲ್ಲಿ ಮತ್ತೆ ಮತ್ತೆ ಸ್ಪ್ರೆಡ್ ಆಗ್ತಾನೆ ಇದೆ. ಓಕೆ, ರುಬಿನಾ ನಿಮ್ದು ವಯಸ್ಸು ಎಷ್ಟಮ್ಮ ಇವಾಗ? 28 ವರ್ಷ ಮೇಡಮ್ ಇವಾಗ. ಓಕೆ, ನಿಮ್ದು ಮಂತ್ಲಿ ಸೈಕಲ್ಸ್ ಎಲ್ಲ ಕರೆಕ್ಟ್ ಆಗಿದ್ಯಾ ಅಮ್ಮ? ಪೀರಿಯಡ್ಸ್ ಅಂದ್ರೆ ಒಂದು 5 ವರ್ಷದಿಂದ ಥೈರಾಯ್ಡ್ ಇತ್ತು ಮೇಡಮ್. ಓಕೆ, ಏನಾದರೂ ಮೆಡಿಸಿನ್ಸ್ ಇವಾಗೂ ತಗೊಳ್ತಾ ಇದ್ದೀರಾ ಅಮ್ಮ ಥೈರಾಯ್ಡಿಗೆ? ಅಂದ್ರೆ ತಗೊಳ್ತಿದ್ದೆ ಮೇಡಮ್, ಅವಾಗ ಸ್ವಲ್ಪ ದಿನ ತಗೊಂಡಾಗ ಸ್ವಲ್ಪ ಕಡಿಮೆ ಅನಿಸ್ತಿತ್ತು, ಮತ್ತೆ ಸ್ಟಾಪ್ ಮಾಡಿದೆ ಮೆಡಿಸಿನ್ಸ್ 1-2 ದಿನದಿಂದ ಸ್ಟಾಪ್ ಮಾಡಿದೆ ಥೈರಾಯ್ಡ್. ಈಗ ಹಿಂದೆ ಇತ್ತು ಪ್ರಾಬ್ಲಮ್. ಓಕೆ, ಈಗ ಮಂತ್ಲಿ ಸೈಕಲ್ಸ್ ಕರೆಕ್ಟ್ ಇದೆಯಾ ಅಮ್ಮ, ರೆಗ್ಯುಲರ್ ಆಗ್ತಿದ್ದೀರಾ? ಹಾಂ ಅದು ಕರೆಕ್ಟ್ ಇದೆ ಮೇಡಮ್, ಸೈಕಲ್ಸ್ ಇಲ್ಲ ಕರೆಕ್ಟ್. ಓಕೆ, ಈಗ ವೈಟ್ ಪ್ಯಾಚಸ್ ಎಲ್ಲೆಲ್ಲ ಆಗ್ತಿದೆಯಾ ಅಮ್ಮ ನಿಮಗೆ ಹೊಸದಾಗಿ ಕಾಣಿಸ್ಕೊಂಡಿದ್ದು? ವೈಟ್ ಪ್ಯಾಚಸ್ ಎಲ್ಲೆಲ್ಲ ಕಾಣಿಸ್ಕೊಳ್ತಾ ಇದೆ ನಿಮಗೆ? ಕೈ ಮೇಲೆ ಮತ್ತೆ ಸ್ವಲ್ಪ ಈಗ ಬುದ್ಧಿ ಮೇಲೆ ಹಂಗೆ ಸ್ಪ್ರೆಡ್ ಆಗ್ತಾ ಇದೆ ಪ್ರಾಬ್ಲಮ್. ಓಕೆ ಅಮ್ಮ. ಓಕೆ, ಫಸ್ಟ್ ಆಫ್ ಆಲ್ ಅಮ್ಮ ರುಬಿನಾ ಇಲ್ಲಿ ಕೇಳಿ, ನೀವು ವೈಟ್ ಪ್ಯಾಚಸ್ ಅಂತ ಹೇಳ್ತಿದ್ದೀರಾ ನೋಡಿ, ಇದನ್ನು ನಾವು ವಿಟಿಲಿಗೋ ಅಂತ ಹೇಳ್ತೇವೆ. ಸೊ ಫಸ್ಟ್ ಥಿಂಗ್, ವಿಟಿಲಿಗೋ ಅನ್ನೋದು ಒಂದು ಆಟೋ ಇಮ್ಯೂನ್ ಡಿಸೀಸ್ ಅಮ್ಮ. ಅಂದರೆ ನಿಮ್ಮ ಬಾಡಿ ಸೆಲ್ಸ್ ನಿಮ್ಮ ಪರವಾಗಿ ಇರೋದಿಲ್ಲ, ನಿಮ್ಮ ಅಗೇನೆಸ್ಟ್ ಆಗೇನೆ ಹೋರಾಡೋದು. ಸೊ ಹಾಗಾಗಿ ನೀವು ಯಾವುದೇ ಇನ್ಫೆಕ್ಷನ್ಸ್ ಆಗಲಿ, ನೀವೇನೇ ಇನ್ಫೆಕ್ಷನ್ಸ್ ತಗೊಳ್ತೀರಾ ಬಾಡಿಗೆ, ನಿಮ್ಮ ಬಾಡಿ ತುಂಬ ಸೂಕ್ಷ್ಮ ಇರೋದ್ರಿಂದ ಅಲ್ವಾ ಬೇಗನೆ ಎಫೆಕ್ಟ್ ಆಗುತ್ತೆ, ಹಾಗೇನೆ ವೈಟ್ ಪ್ಯಾಚಸ್ ಬರೋದು. ಸೊ ವೈಟ್ ಪ್ಯಾಚಸ್ಸಲ್ಲೂ ಕೂಡ ನಿಮ್ಮ ಸೆಲ್ಸ್ ಏನಿವೆ ಅದರಲ್ಲಿ ನಾವು ಮೆಲನೋಸೈಟ್ಸ್ ಅಂತ ಹೇಳ್ತೇವೆ. ಸೊ ಇದರಿಂದ ನಿಮಗೆ ಕಪ್ಪು ಅಥವಾ ನಿಮ್ಮ ನಾರ್ಮಲ್ ಕಲರ್ ಸ್ಕಿನ್ ಕಲರ್ ಬರೋದು. ಸೊ ಈ ಮೆಲನೋಸೈಟ್ಸ್ ಡೆತ್ ಆಗೋದ್ರಿಂದ ಅಥವಾ ಮೆಲನೋಸೈಟ್ಸಿಂದ ಪಿಗ್ಮೆಂಟ್ಸ್ ಕಡಿಮೆ ಆಗೋದ್ರಿಂದ ವೈಟ್ ಪ್ಯಾಚಸ್ ಬರೋದು. ಸೊ ಇದು ವೈಟ್ ಪ್ಯಾಚಸ್ ಅನ್ನೋದಕ್ಕಿಂತಲೂ ಅಲ್ಲಮ್ಮ, ಫಸ್ಟ್ ಆಫ್ ಆಲ್ ನಿಮ್ಮದು ಹಾರ್ಮೋನ್ಸ್ ಏನಿದೆ ಅದು ಕೂಡ ವ್ಯತ್ಯಾಸ ಆಗ್ತಾ ಇದೆ. ಯಾಕಂದರೆ ನೀವು ಮುಂಚಿತವಾಗಿ ಒಂದು 5 ಇಯರ್ಸ್ ಬ್ಯಾಕ್ ಥೈರಾಯ್ಡ್ ಸಮಸ್ಯೆ ಇತ್ತು, ಸೊ ಮಾತ್ರೆ ಮಾಡಿದ್ದೀರಾ, ಪೀರಿಯಡ್ಸಲ್ಲಿ ಹೆಚ್ಚು ಕಡಿಮೆ ಆದಾಗ, ಇದೆಲ್ಲವೂ ಹಾರ್ಮೋನ್ ಲಿಂಕ್ಡ್ ಕೂಡ ಇರುತ್ತೆ. ಸೊ ಹಾಗಾಗಿ ಈಗ ರೀಸೆಂಟಾಗಿ ನೀವು ಥೈರಾಯ್ಡ್ ಏನಾದರೂ ಚೆಕ್ ಮಾಡಿದರೆ ಅಥವಾ ರೀಸೆಂಟಾಗಿ ಒಂದು ಥೈರಾಯ್ಡ್ ಟೆಸ್ಟ್ ಮಾಡಿಸಿದ್ರೆ ಆ ಲೆವೆಲ್ಸ್ ನೋಡಿಕೊಂಡು ಕೂಡ ವೈಟ್ ಪ್ಯಾಚಸ್ ಇಂಪ್ರೂವ್ ಆಗೋ ಸಾಧ್ಯತೆಗಳಿರುತ್ತೆ ಅಮ್ಮ. ಯಾಕಂದರೆ ವೈಟ್ ಪ್ಯಾಚಸ್ ವಿಟಿಲಿಗೋ ಏನಿದೆ ಇದು ಆಟೋ ಇಮ್ಯೂನ್ ಡಿಸೀಸ್. ಆ ಆಟೋ ಇಮ್ಯುನಿಟಿಗೆ ಎಫೆಕ್ಟ್ ಆಗುವಂಥ ಕಾರಣಗಳು ನಿಮಗೆ ಥೈರಾಯ್ಡ್ ಇರಬಹುದು, PCOD ಇರಬಹುದು, ಅಥವಾ ಏನಾದರೂ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಮೇಲೆ ಇರ್ತಾರೆ ಕೆಲವೊಬ್ಬರು, ಅಥವಾ ಹೆರಿಡಿಟ್ರಿ ಫ್ಯಾಕ್ಟರ್ಸಿಂದ ಇರುತ್ತೆ, ಫ್ಯಾಮಿಲಿಯಲ್ ಟೆಂಡೆನ್ಸೀಸ್ ಇರುತ್ತೆ. ಸೊ ಯಾವ ಕಾರಣದಿಂದ ವೈಟ್ ಪ್ಯಾಚಸ್ ಬರ್ತಾ ಇದೆ ಇದನ್ನು ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಈಗ ವೈಟ್ ಪ್ಯಾಚಸ್ ಫಸ್ಟ್ ಆಫ್ ಆಲ್ ನಿಮಗೆ ಯಾವೆಲ್ಲ ಪಾರ್ಟ್ಸಲ್ಲಿ ಇದೆ ನೋಡಿ, ಅದನ್ನು ನಾವು ಸೆಗ್ಮೆಂಟಲ್ ನಾನ್ ಸೆಗ್ಮೆಂಟಲ್ ಅಂತ ಹೇಳ್ತೇವೆ. ಸೊ ಏನಕ್ಕೆ ಆ ಥರ ಬರುತ್ತೆ, ಇದು ನಿಮ್ಮ ಬಾಡಿ ಒಳಗಡೆ ಇರೋದು. ಸೊ ಇಷ್ಟು ವರ್ಷ ನೀವೇನು ಮೆಡಿದ್ದೀರಾ ಮೆಡಿಸಿನ್ಸ್, ಇದೆಲ್ಲವೂ ಎಕ್ಸ್ಟರ್ನಲ್ ಚರ್ಮಕ್ಕೆ ಮಾಡಿರ್ತೀರ. ಸೊ ಸ್ಕಿನ್ ಅನ್ನೋದು ಫಸ್ಟ್ ಆಫ್ ಆಲ್ ಒಂದು 5-6 ಲೇಯರ್ಸ್ ಇರುತ್ತೆ. ಸೊ ಆ ಲೇಯರ್ಸ್ ಡೀಪ್ ಒಳಗಡೆ ಎಫೆಕ್ಟ್ ಆಗ್ತಾ ಬಂತು ಅಂದರೆ ಇಂಪ್ರೂವ್ಮೆಂಟ್ಸ್ ಬರುತ್ತೆ ಅಮ್ಮ. ನೀವು ಆಲ್ರೆಡಿ ಈಗ ಒಂದು 2 ಲೇಯರ್ಸಿಗೆ ಎಫೆಕ್ಟ್ ಆಗುವಂಥ ಮೆಡಿಸಿನ್ಸ್ ಮಾಡಿರ್ತೀರ, ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಆಗಲಿ, ಆಯಿಂಟ್ಮೆಂಟ್ಸ್ ಆಗಲಿ, ಅಥವಾ ಲೋಷನ್ಸ್ ಆಗಲಿ, ಅಥವಾ ಫೋಟೋಥೆರಪಿ ತೊಗೊಂಡಿರ್ತೀರ, ಇದನ್ನು ನಾವು ಆಕ್ಲೂಷನ್ ಫೋಟೋಥೆರಪಿ, ಎಸ್ ನೀವೇನು ತೊಗೊಂಡಿದ್ದೀರಲ್ಲ ಅಮ್ಮ, ಇದು ಓನ್ಲಿ ಫಸ್ಟ್ 2 ಲೇಯರ್ಸ್ ಸ್ಕಿನ್ನಿಗೆ ಮಾತ್ರ ಎಫೆಕ್ಟ್ ಆಗೋದು. ಬಟ್ ಮೆಲನೋಸೈಟ್ಸ್ ಇರೋದು ಡೀಪ್ ಡರ್ಮಿಸ್ ಲೇಯರಲ್ಲಿ. ಸೊ ಅವಾಗೇನಾಗುತ್ತೆ, ಈ ಎಕ್ಸ್ಟರ್ನಲ್ ನೀವು ತೊಗೊಂಡಿರುವಂಥ ಮೆಡಿಸಿನ್ಸ್ ಇಂಟರ್ನಲ್ವರೆಗೂ ಆ್ಯಕ್ಷನ್ ಆಗೋದಿಲ್ಲ. ಸೊ ಟೆಂಪರರಿ ರಿಸಲ್ಟ್ಸ್ ನೀವು ನೋಡ್ತೀರ, ಸ್ವಲ್ಪ ಪ್ಯಾಚಸ್ ಬರುತ್ತೆ, ಇಂಪ್ರೂವ್ಮೆಂಟ್ಸು ಬರುತ್ತೆ, ಬಟ್ ಅಗೇನ್ ಇಂಟರ್ನಲ್ ನಿಮ್ಮ ಮೆಲನೋಸೈಟ್ಸಲ್ಲಿ ಡೆತ್ ಹಾಗೇ ಇರೋದು. ಸೊ ಹಾಗಾಗಿ ನೀವು ಹೋಮಿಯೋಪತಿಕ್ ಮೆಡಿಸಿನ್ಸ್ ತೊಗೊಳ್ತಾ ಬಂದರೆ ಇದು ಇಂಟರ್ನಲ್ ಡರ್ಮಿಸ್ ಲೇಯರಲ್ಲಿ ಮೆಲನೋಸೈಟ್ಸ್ ಇಂಪ್ರೂವ್ ಮಾಡುತ್ತೆ. ಸೊ ಪಿಗ್ಮೆಂಟೇಷನ್ ಕಡಿಮೆ ಆಗೋದನ್ನು ಇಂಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆವಾಗ ನೀವು ವೈಟ್ ಪ್ಯಾಚಸ್ಸು ಕೂಡ ಕಡಿಮೆ ಆಗ್ತಾ ಬರುತ್ತೆ, ಹಾರ್ಮೋನ್ಸಲ್ಲೂ ಕೂಡ ಇಂಪ್ರಾಪರ್ ಆಗಿರೋದು ರೆಗ್ಯುಲರ್ ಆಗ್ತಾ ಬರುತ್ತೆ. ಇಲ್ಲಮ್ಮ, ಫಾರ್ ಶೋರ್ ಕಡಿಮೆ ಆಗುತ್ತೆ. ಫಸ್ಟ್ ಥಿಂಗ್ ಅಲ್ಲಮ್ಮ, ನೀವು ನಿಮ್ಮದು ರಿಪೋರ್ಟ್ಸ್, ಹಳೆ ರಿಪೋರ್ಟ್ಸ್ ಏನಿದೆ ಅದನ್ನೆಲ್ಲವೂ ತೊಗೊಂಡು ಬನ್ನಿ. ಅದ್ರ ಜೊತೆಗೆ ನೀವು ಮೆಡಿಸಿನ್ಸ್ ಇದನ್ನು ಮಾಡ್ತಾ ಬಂದರೆ ಇಂಟರ್ನಲ್ ಹಾರ್ಮೋನ್ಸ್ ಬೆಟರ್ ಆಗ್ತಾ ಬರುತ್ತೆ, ಆವಾಗ ಎಕ್ಸ್ಟರ್ನಲ್ ವೈಟ್ ಪ್ಯಾಚಸ್ಸಲ್ಲೂ ಕೂಡ ಇಂಪ್ರೂವ್ಮೆಂಟ್ ಬರುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ರುಬಿನಾ. ಓಕೆ ಮೇಡಮ್, ಪಾರ್ವತಿ ಅವರೇ, ಇನ್ನೂ ಒಂದು ಪ್ರಶ್ನೆ ಇದೆ ನೋಡಿ. ಈ ಸೋರಿಯಾಸಿಸ್ ಅನ್ನೋದ್ರಲ್ಲಿ ಒಂದೆರಡು ಸರ್ತಿ ನನ್ನ ಅನುಭವಕ್ಕೆ ಬಂದ ಹಾಗೆ ಸ್ವಲ್ಪ ನೀರಾಡ್ತಾ ಇರುವಂತಹ ಸೋರಿಯಾಸಿಸ್ ಕೂಡ ಇರುತ್ತೆ, ಮತ್ತೆ ತೀರಾ ಒಣಗಿ ಕಪ್ಪಾಗಿ ಹೋಗಿರುವಂತಹ ಸೋರಿಯಾಸಿಸ್ ಕೂಡ ಇರುತ್ತೆ. ಹೌದು, ಇದು ಏನು, ಎರಡು ಟೈಪ್ಸ್ ಏನಿದು?
ಸೋರಿಯಾಸಿಸ್ ಅಲ್ಲಿ ಹಾಗ ನಾವು ನೋಡ್ತಾ ಬಂದ್ರೆ ಅಲ್ವಾ ಆಲ್ಮೋಸ್ಟ್ ಒಂದು 7 ಟೈಪ್ಸ್ ಆಫ್ ಸೋರಿಯಾಸಿಸ್ ಇವೆ. ಸೊ ಅದ್ರಲ್ಲಿ ನೀವು ಎರಡು ಹೇಳ್ತಾ ಇರೋದೇನಿದೆ ನೋಡಿ, ಪಸ್ಚುಲಾರ್ ಸೋರಿಯಾಸಿಸ್ ಅಂತ ನಾವು ಹೇಳ್ತೇವೆ, ಅಂದ್ರೆ ಚರ್ಮದ ಮೇಲೆ ನೀವು ಹೇಳ್ದಾಗೆ ನೀರು ಬರೋದು, ಪಸ್ ಬರೋದು, ರಕ್ತ ಬರೋದು, ಕ್ರ್ಯಾಕ್ಸ್ ಆಗೋದು. ಇನ್ನು ಕೆಲವು ಸೋರಿಯಾಸಿಸ್ ತುಂಬಾನೇ ಡ್ರೈ ಆಗಿರುತ್ತೆ, ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಂತ ನಾವು ಹೇಳ್ತೇವೆ, ಇನ್ವರ್ ಸೋರಿಯಾಸಿಸ್ ಅಂತ ಹೇಳ್ತೇವೆ, ಪಸ್ಚುಲಾರ್ ಸೋರಿಯಾಸಿಸ್ ತಗೊಳ್ಳಿ ಅಥವಾ ಗಟ್ಟೆಟ್ ಸೋರಿಯಾಸಿಸ್ ಅಂತ ತಗೊಳ್ಳಿ, ಕೆಲವು ಮಕ್ಕಳಲ್ಲಿ ಮಾತ್ರನೇ ಕಾಣಿಸ್ಕೊಳ್ಳುವಂಥದ್ದು. ಸೊ ಇದೆಲ್ಲವೂ ನಾವು ಟೈಪ್ಸ್ ಆಫ್ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಸೊ ಅದರಲ್ಲೂ ಅತಿ ಹೆಚ್ಚು ಕಾಮನ್ ಆಗಿ ನಾವು ನೋಡುವಂಥ ಸೋರಿಯಾಸಿಸ್ ಅಂದರೆ ಪ್ಲೇಕ್ ಸೋರಿಯಾಸಿಸ್. ಸೊ ನೀವು ಹೇಳ್ದಾಗೆ ಚರ್ಮದ ಮೇಲೆ ತುಂಬಾ ಡ್ರೈ ಆಗಿರುತ್ತೆ, ತುಂಬ ಕೆರೆತ ಜಾಸ್ತಿ ಬರುತ್ತೆ, ಹೊಟ್ಟು ಉದುರುತ್ತೆ, ತುಂಬಾ ಹೊಟ್ಟು ಬರುತ್ತೆ. ಸೊ ಸುಮಾರು ಜನ ಪೇಷಂಟ್ಸ್ ಹೇಳ್ತಾರೆ ನಮಗೆ, ಹಸ್ಬೆಂಡಿಗೆ ಸೋರಿಯಾಸಿಸ್ ಇದ್ರೆ ವೈಫ್ ತುಂಬಾ ಹೇಳ್ತಾರೆ ಮನೆ ನಾವು ಗುಡಿಸ್ಬೇಕಾದ್ರೂ ಹೊಟ್ಟು ತುಂಬಾ ಬರುತ್ತೆ. ಇನ್ನೊಂದು ಅನುಮಾನ ಕೇಳ್ಕೊಳ್ತೀನಿ, ನೀವು ಹೊಟ್ಟು ಅಂತ ಹೇಳ್ತಾ ಇರೋದ್ರಿಂದ ಈ ತಲೆ ಹೊಟ್ಟಿಗೂ ಸೋರಿಯಾಸಿಸ್ಗೂ ಸಂಬಂಧ ಇದೆಯಾ? ಕಂಪಲ್ಸರಿ. ಸೊ ನಾರ್ಮಲಿ ನಾವು ಡ್ಯಾಂಡ್ರಫ್ ಅಂತ ಏನು ಮಾತಾಡ್ತೇವೆ ಅಥವಾ ನೀವು ತಲೆ ಹೊಟ್ಟು ಅಂತ ಹೇಳ್ತೇವೆ ನೋಡಿ, ಇದು ಸೋರಿಯಾಸಿಸ್ ಇರೋದಿಲ್ಲ. ಯಾಕಂದ್ರೆ ಸೋರಿಯಾಸಿಸ್ ಅಲ್ವಾ ಆಟೋಇಮ್ಯೂನ್ ಡಿಸೀಸ್, ಅಂದ್ರೆ ಅದು ಕಾಯಿಲೆ. ಈ ಡ್ಯಾಂಡ್ರಫ್ ಅನ್ನೋದಲ್ವಾ ನಿಮ್ಗೆ ಒಂದು ಲಕ್ಷಣ. ಇದು ಹೇಗಿದೆ, ನಿಮ್ ಸ್ಕಾಲ್ಪ್ ಡ್ರೈನೆಸ್ ಇಂದ ಡ್ಯಾಂಡ್ರಫ್ ಬರೋದು. ತಲೆ ಹೊಟ್ಟು ಏನಿದೆ ಇದು ನಿಮ್ಗೆ ಡ್ಯಾಂಡ್ರಫ್ ಅಂತ ನಾವು ಹೇಳ್ತೇವೆ. ಅದು ಸ್ಕಾಲ್ಪ್ ಹೈಜೀನ್ ಇರದೇ ಇರೋದಕ್ಕೆ ಪ್ಲಸ್ ಇಂಟರ್ನಲ್ ಅವರಿಗೆ ಸಿಕ್ರಿಷನ್ಸ್ ಕಡಿಮೆ ಆಗೋದಕ್ಕೆ ಈ ಡ್ಯಾಂಡ್ರಫ್ ಆಗೋದು. ಅಗೇನ್ ಡ್ಯಾಂಡ್ರಫಿಗೂ ಕೂಡ ಅಲ್ವಾ ಎಕ್ಸ್ಟರ್ನಲ್ ನೀವು ಆಯಿಲ್ ಯಾವುದೇ ಹಾಕಿ ಶಾಂಪೂಸ್ ಯಾವುದೇ ಯೂಸ್ ಮಾಡಿ ಡ್ಯಾಂಡ್ರಫ್ ಕಡಿಮೆ ಆಗೋದಿಲ್ಲ. ಡ್ಯಾಂಡ್ರಫ್ ಕಡಿಮೆ ಆಗಬೇಕಾದ್ರೂ ಕೂಡ ಇಂಟರ್ನಲ್ ನೀವು ಆಹಾರ ತಗೊಳ್ಳೋದ್ರಲ್ಲಿ ನಿಮ್ಮ ರಕ್ತ ಇಂಪ್ರೂವ್ಮೆಂಟ್ ಆಗೋದ್ರಲ್ಲಿ ಇರುತ್ತೆ. ಸೊ ಡ್ಯಾಂಡ್ರಫ್ ಒಂದು ಸಿಂಪಲ್ ಲಕ್ಷಣಗಳು. ಅದ್ರದ್ದು ನಾವು ಕಾಂಪ್ಲಿಕೇಟೆಡ್ ಕೇಸಸ್ ನಾವು ಸೋರಿಯಾಸಿಸ್ ಅಂದಾಗಲ್ವಾ ತಲೆಯಲ್ಲಿ ಡ್ಯಾಂಡ್ರಫ್ಗಿಂತಲೂ ಜಾಸ್ತಿ ಸಿಪ್ಪೆಗಳು ಜಾಸ್ತಿ ಬರ್ತಾ ಹೋಗುತ್ತೆ, ಫ್ಲೇಕ್ಸ್ ಅಂತ ನಾವು ಹೇಳ್ತೇವೆ. ಸೊ ಸೋರಿಯಾಸಿಸ್ ಲಕ್ಷಣಗಳು ನೀವು ಸೋರಿಯಾಸಿಸ್ ಮತ್ತೆ ತಲೆಯಲ್ಲಿ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಮತ್ತೆ ನೀವು ಡ್ಯಾಂಡ್ರಫ್ ನೋಡಿದ್ರೆ ಡ್ಯಾಂಡ್ರಫ್ ತುಂಬಾ ಚಿಕ್ಕ ಚಿಕ್ಕ ಹೊಟ್ಟು ಬರುತ್ತೆ, ವೇರೆ ಸೋರಿಯಾಸಿಸ್ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಲ್ಲಿ ತುಂಬಾ ಸಿಪ್ಪೆಗಳೇ ಬರುತ್ತೆ, ಅದನ್ನ ನೋಡಿದ್ರೇನೆ ಗೊತ್ತು ಮಾಡ್ಬೋದು ನೀವು ಸೋರಿಯಾಸಿಸ್ ಇದೆ ಅಂತ. ಸೊ ಆ ತರ ಲಕ್ಷಣಗಳಲ್ಲಿ ನಾವು ಮಾತಾಡ್ತಾ ಹೋದ್ರೆ ಈ ಕೈಗಳಲ್ಲಿ ಕಾಲ್ಗಳಿಗೆ ನೀವು ಎಕ್ಸಾಂಪಲ್ ಹೇಳೋ ಹಾಗೆ ಅವರಿಗೆ ಬರೀ ಕೈ ಮತ್ತು ಕಾಲಲ್ಲಿ ಮಾತ್ರನೇ ಬರುತ್ತೆ, ಅದನ್ನ ನಾವು ಪ್ಲಾಮೋ ಪ್ಲಾಂಟಾರ್ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಸೊ ಬರೀ ಕೈ ಮಾತ್ರ ಬರುತ್ತೆ, ಪಾದ ಮಾತ್ರ ಬರುತ್ತೆ, ಇದರಲ್ಲೂ ಕೂಡ ಪಸ್ ಬರೋದು ಅಥವಾ ರಕ್ತ ಬರೋದು, ಕ್ರ್ಯಾಕ್ಸ್ ಆಗ್ಬಿಡತ್ತೆ. ಸೊ ಇದೆಲ್ಲವೂ ನಾವು ಈ ಇನ್ವರ್ಸ್ ಸೋರಿಯಾಸಿಸ್ ಅಥವಾ ಪ್ಲೇಕ್ ಸೋರಿಯಾಸಿಸ್ ಅಲ್ಲಿ ನೋಡ್ತಾ ಹೋಗ್ತೇವೆ, ಗಟ್ಟೆಟ್ ಸೋರಿಯಾಸಿಸ್ ಅಂತ ನಾವು ಹೇಳ್ತೇವೆ. ಸೊ ಮ್ಯಾಕ್ಸಿಮಮ್ ಸೋರಿಯಾಸಿಸ್ ನಾವು ನೋಡೋದಲ್ವಾ ಈ ಮಿಡ್ಲ್ ಏಜ್ ಗ್ರೂಪ್ ಅಂತ ನಾವು ಹೇಳ್ತೇವೆ, ಸುಮಾರು ಒಂದು 20 ಏಜ್ ಇಂದ 45 ಏಜ್ ಅಲ್ಲಿ ನೋಡ್ತಾ ಹೋಗ್ತೇವೆ. ಸೊ ಇನ್ನು ಕೆಲವು ಮಕ್ಕಳಿದ್ದಾರೆ, ಸೊ ಸೋರಿಯಾಸಿಸೇ ಇದೆ ಅವರಿಗೆ, 5-6 ಇಯರ್ಸ್ ಅಥವಾ 8 ಇಯರ್ಸ್ 10 ಇಯರ್ಸ್ ಮಕ್ಕಳಲ್ಲಿ ನಾವು ನೋಡ್ತೇವೆ. ಸೊ ಇದು ಕೂಡ ಗಟ್ಟೆಟ್ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಸೊ ಇದೆಲ್ಲವೂ ಟೈಪ್ಸ್ ಆಫ್ ಸೋರಿಯಾಸಿಸ್ ಬರುತ್ತೆ. ಇದು ಹೇಗೆ ಡಿಫ್ರೆನ್ಷಿಯೇಟ್ ಮಾಡಿದಾರೆ ಅಂದ್ರೆ ಯಾವ ಪಾರ್ಟ್ ಅಲ್ಲಿ ಬಾಡಿನಲ್ಲಿ ಯಾವ ಅಂಗಗಳಲ್ಲಿ ಬರ್ತಾ ಇದೆ, ಯಾವ ಪಾರ್ಟ್ಸ್ ಏರಿಯಾನಲ್ಲಿ ಬರ್ತಾ ಇದೆ, ಅದನ್ನ ನೋಡಿ ಈ ಟೈಪ್ಸ್ ಅನ್ನ ನಾವು ಮಾಡ್ತಾ ಹೋಗ್ತೇವೆ. ಸೊ ಗಟ್ಟೆಟ್ ಆಗ್ಬೋದು, ಎರಿಥ್ರೋಡರ್ಮಿಕ್ ಆಗ್ಬೋದು. ಕಾಂಪ್ಲಿಕೇಟೆಡ್ ಸೋರಿಯಾಸಿಸ್ ಪೇಷಂಟ್ಸ್ ಅಲ್ಲಿ ನಾವು ಎರಿಥ್ರೋಡರ್ಮಿಕ್ ಅಂತ ಹೇಳ್ತೇವೆ, ಅದು ತುಂಬಾ ಕಡಿಮೆ ಇರುತ್ತೆ. ಬಟ್ ಪ್ಲೇಕ್ ಸೋರಿಯಾಸಿಸ್ ತುಂಬಾ ಕಾಮನೆಸ್ಟ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಈ ಸೋರಿಯಾಸಿಸ್ ಅನ್ನುವಂಥದ್ದು ಅದು ಅಂಟು ಜಾಡ್ಯನ ಇನ್ನೊಬ್ಬರಿಗೆ ಬರುತ್ತಾ, ಕೈ ಶೇಕೆನ್ ಮಾಡಿದ್ರೆ ಅಥವಾ ಕಾಲುಗಳಿಗೆ ಎಣ್ಣೆ ಹಚ್ಚೋದು ಅಥವಾ ಸುಮ್ಮನೆ ಹೀಗೆ ಮೈ ತಾಗಿಸೋವಂಥದ್ದು, ಇದರಿಂದಾಗಿ ಬರುತ್ತಾ? ಇಲ್ಲ, ಫಸ್ಟ್ ನೀವು ಹೇಳ್ದಾಗೆ ಅಲ್ವಾ ಈಗ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಚರ್ಮದ ಸಮಸ್ಯೆ ಅಂದಿದ ತಕ್ಷಣ ತುಂಬಾ ಭಯ ಆಗುತ್ತೆ. ಮೇನ್ ರೀಸನ್ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತಾ ಅಂತ. ಈಗ ಕೆಲವು ಕಾಯಿಲೆಗಳು ಮಾತ್ರನೇ ಆ ಥರ ಬರುತ್ತೆ, ನಾವು ಟೀನಿಯಾ ಅಂತ ಹೇಳ್ತೇವೆ, ಫಂಗಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೇವೆ, ಇದು ಮಾತ್ರ ಒಬ್ಬರಿಂದ ಒಬ್ಬರಿಗೆ ಬರುತ್ತೆ. ಸೊ ಸೋರಿಯಾಸಿಸ್ ಯಾವುದೇ ಕಾರಣಕ್ಕೂ ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ. ಆದ್ರೆ ಮೇಡಮ್, ಇದು ಸೋರಿಯಾಸಿಸ್ ಇದು ಟೀನಿಯಾ ಅಂತ ಗೊತ್ತಾಗೋದು ಹೇಗೆ ಸಾಮಾನ್ಯ ಮನುಷ್ಯರಿಗೆ? ಸೊ ಲಕ್ಷಣಗಳ ಮೇಲೆ ನೀವು ಅದನ್ನ ನೋಡ್ಕೊಳ್ತಾ ಹೋಗ್ಬೋದು. ಯಾಕಂದ್ರೆ ಸೋರಿಯಾಸಿಸ್ ಅಲ್ವಾ ಸಿಪ್ಪೆ ಬರೋದು, ಮತ್ತೆ ಸೋರಿಯಾಸಿಸ್ ಯಾವಾಗೂ ಅಲ್ವಾ ಚರ್ಮದ ಮೇಲ್ಭಾಗದಲ್ಲೇ ಬರುತ್ತೆ, ತುಂಬಾ ಥಿಕ್ನೆಸ್ ಇರುತ್ತೆ. ನೀವು ಚರ್ಮ ಮೇಲೆ ಕೈ ಮುಟ್ಟಿದ್ರೆ ತುಂಬಾ ದಪ್ಪದಾಗಿರುತ್ತೆ ಸೋರಿಯಾಸಿಸ್. ಟೀನಿಯಾ ನೀವು ಫಂಗಲ್ ಇನ್ಫೆಕ್ಷನ್ಸ್ ನೋಡಿದ್ರೆ ಅಲ್ವಾ ದಪ್ಪದಾಗಿರೋದಿಲ್ಲ, ಮತ್ತೆ ಹೊಟ್ಟು ಉದುರೋದಿಲ್ಲ, ಕೆರೆತ ಎರಡರಲ್ಲೂ ಕೂಡ ಇರುತ್ತೆ, ಇಚ್ಚಿಂಗ್ ಎರಡರಲ್ಲೂ ಕೂಡ ನಾವು ಕಾಮನ್ ಸಿಂಪ್ಟಮ್ ಅಂತ ಹೇಳ್ತೇವೆ. ಬಟ್ ವೆರೆ ಸೋರಿಯಾಸಿಸ್ ಅಲ್ವಾ ತುಂಬಾ ದಪ್ಪ ಇರುತ್ತೆ. ಆ ದಪ್ಪ ಏನಕ್ಕಾಗತ್ತೆ, ಯೂಶ್ವಲಿ ನಾವು ನಾರ್ಮಲ್ ಸೈಕಲ್ ನೋಡಿದ್ರೆ ಚರ್ಮದ್ದು 25-30 ಡೇಸ್ ಅಲ್ಲಿ ಹೊಸ ಸೆಲ್ಸ್ ಪ್ರೊಡಕ್ಷನ್ ಆಗ್ತಾ ಬರುತ್ತೆ. ಬಟ್ ಸೋರಿಯಾಸಿಸ್ ಪೇಷಂಟ್ ಅಲ್ಲಿ ವಿತಿನ್ 1-3 ಡೇಸ್ ಅಲ್ಲೇ ಪ್ರೊಡಕ್ಷನ್ ಆಗುತ್ತೆ, ಅಷ್ಟು ಫಾಸ್ಟರ್ ಇರುತ್ತೆ. ಅದಕ್ಕೆ ನಾವೇನ್ ಹೇಳ್ತೇವೆ ಆಟೋ ಇಮ್ಯೂನ್ ಡಿಸೀಸ್ ಅಂತೇವೆ. ಅಂದ್ರೆ ಇವರ ರೋಗ ನಿರೋಧಕ ಶಕ್ತಿ ಎಷ್ಟು ಕಡಿಮೆ ಆಗಿರುತ್ತೆ ಅಂದ್ರೆ ಬಾಡಿಗಳಲ್ಲಿ ಮೆಟಬಾಲಿಸಮ್ ಎಲ್ಲವೂ ಕೂಡ ಎರರ್ ಆಗಿರುತ್ತೆ, ಎಲ್ಲದರಲ್ಲೂ ಕೂಡ ಮಿಸ್ಟೇಕ್ಸ್ ಇರುತ್ತೆ. ಸೊ 30 ಡೇಸ್ ಅಲ್ಲಿ ಹೊಸ ಚರ್ಮ ಬರೋ ಬದಲು 3 ಡೇಸ್ಗೆನೆ ಬರ್ತಾ ಹೋಗುತ್ತೆ. ಸೊ ಹಳೆ ಸೆಲ್ಸ್ ಇನ್ನೂ ಹೋಗಿರೋದಿಲ್ಲ ಉದ್ರಿ, ಅವಾಗ್ಲೇನೆ ಇವರಿಗೆ ಹೊಸ ಸೆಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅದಕ್ಕಾಗಿ ಥಿಕ್ನೆಸ್ ಬರೋದು, ಚರ್ಮದ ಮೇಲೆ ದಪ್ಪ ಆಗ್ತಾ ಬರುತ್ತೆ. ಸೊ
ಇದು ಸೋರಿಯಾಸಿಸ್ ಮತ್ತೆ ಟೀನಿಯಾಗೆ ಎಕ್ಸಿಮಾ ಅಂತ ನಾವು ನೋಡ್ತೇವೆ. ಚರ್ಮದ ಸಮಸ್ಯೆ ತುಂಬಾನೇ ಇದೆ, ಮೋರ್ ದನ್ 3000 ನಾವು ನೋಡ್ತೇವೆ. ಸೊ ಅದ್ರಲ್ಲೂ ನಾವು ಕಾಮನೆಸ್ಟ್ ನೋಡೋದಂದ್ರೆ ಈ ಸೋರಿಯಾಸಿಸ್, ಅಂಡ್ ಈ ಕಾಮನೆಸ್ಟ್ ಅನ್ನೋದಕ್ಕಿಂತಲೂ ಸೀರಿಯಸ್ ಮ್ಯಾಟರ್ ಅನ್ನೋದು ಸೋರಿಯಾಸಿಸ್ ಮತ್ತು ವೈಟ್ ಪ್ಯಾಚಸ್ ಅಂತಾನೆ ಹೇಳ್ತೇವೆ. ಓಕೆ, ಈಗ ಇದನ್ನ ಮೊದಲನೆಯ ಹಂತದಲ್ಲೇನೆ ಡಿಟೆಕ್ಷನ್ ಹೇಗೆ ಸಾಧ್ಯ ಆಗುತ್ತೆ ಅಂದ್ರೆ, ಒಬ್ಬ ಸಾಮಾನ್ಯ ಮನುಷ್ಯನಿಗೆ ತನಗೆ ಇಂಥದ್ದೇನೋ ಆಗ್ತಾ ಇದೆ, ಇದಕ್ಕೆ ನನಗೆ ಚಿಕಿತ್ಸೆ ಬೇಕು ಅಂತ ಹೇಳಿ ಅವನು ಅಂದ್ಕೊಳ್ಳೋದು ಸಾಧಾರಣ ಯಾವಾಗ ಆಗ್ಬೇಕು ಅದು? ಫಸ್ಟ್ ಥಿಂಗ್, ಇವರಿಗೆ ಸೋರಿಯಾಸಿಸ್ ಯಾವ ಟೈಮಲ್ಲಿ ಬಂದಿದೆ ಅಂದರೆ ಯಾವ ವಯಸ್ಸಲ್ಲಿ ಬಂದಿದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕೆಲವೊಬ್ಬರಿಗೆ ಮಕ್ಕಳಲ್ಲೇ ಸ್ಟಾರ್ಟ್ ಆಗಿರುತ್ತೆ, ಸುಮಾರು ಮೆಡಿಸಿನ್ಸ್ ಮಾಡಿರ್ತಾರೆ, ಅದಕ್ಕೆ ಆಯಿಂಟ್ಮೆಂಟ್ಸ್ ಹಾಕಿರ್ತಾರೆ, ಸೊ ಅದು ಕಡಿಮೆನೂ ಆಗಿರುತ್ತೆ. ಅದು ಬಿಫೋರ್ ಸೋರಿಯಾಸಿಸ್ ಅಂತ ಡಯಾಗ್ನೋಸ್ ಮಾಡೋಕ್ಕಿಂತ ಮುಂಚೆನೇ ಆಯಿಂಟ್ಮೆಂಟ್ಸನ್ನು ಯೂಸ್ ಮಾಡಿ ಸ್ಟಾಪ್ ಮಾಡಿರ್ತಾರೆ, ಪುನಃ ಅದನ್ನು ನಾವು 30-35 ಇಯರ್ಸಲ್ಲಿ ಪುನಃ ಆ ಕಾಯಿಲೆ ಬಂದಿರುತ್ತೆ. ಸೊ ಯಾವ ಟೈಮಿಂದ ಬಂದಿದೆ, ಯಾವೆಲ್ಲ ಲಕ್ಷಣಗಳಿವೆ, ಸೊ ಲಕ್ಷಣಗಳಲ್ಲಿ ಈಗ ನಾವು ಟೈಪ್ಸನ್ನು ಮಾತಾಡಿದ್ದೇವೆ. ಸೊ ಪ್ಲೇಕ್ ಸೋರಿಯಾಸಿಸ್ ತೊಗೊಳ್ಳಿ, ಗಟ್ಟೆಟ್ ಸೋರಿಯಾಸಿಸ್ ಆಗ್ಬೋದು, ಅಥವಾ ಇನ್ವರ್ಸ್ ಸೋರಿಯಾಸಿಸ್. ಇನ್ವರ್ಸ್ ಸೋರಿಯಾಸಿಸ್ ಅಂದರೆ ಬರೀ ಫೋಲ್ಡಲ್ಲಿ ಮಾತ್ರನೇ ಇರುತ್ತೆ, ತೊಡೆ ಸಂಧಿಯಲ್ಲಿರ್ಬೋದು, ಕೈಗಳ ಸಂಧಿಯಲ್ಲಿರ್ಬೋದು, ಬೆರಳ ಸಂಧಿಯಲ್ಲಿರ್ಬೋದು, ಬರೀ ಸಂಧಿದಲ್ಲಿ ಮಾತ್ರನೇ ನಾವು ಇದನ್ನು ಇನ್ವರ್ಸ್ ಸೋರಿಯಾಸಿಸ್ ನೋಡ್ತೇವೆ. ಸೊ ಈ ಎಲ್ಲ ಟೈಪ್ಸಲ್ಲೂ ಕೂಡ ಲಕ್ಷಣಗಳು ಕೂಡ ವಿಧ ವಿಧ ಆಗಿದೆ. ಸೊ ಪ್ಲೇಕ್ ಸೋರಿಯಾಸಿಸಲ್ಲಿ ನೀವು ತುಂಬ ಸೋರಿಯಾಸಿಸ್ ಪ್ಯಾಚಸ್ ಹೇಗಿರುತ್ತೆ, ತುಂಬ ಸಿಲ್ವರಿ ರ್ಯಾಶಸ್ ಇರುತ್ತೆ. ಅಂದರೆ ಮೇಲೆ ನೀವು ಚರ್ಮದ ಮೇಲೆ ನೋಡ್ತಾ ಬಂದರೆ ನಾರ್ಮಲ್ ಚರ್ಮಕ್ಕೆ ಮತ್ತು ಈ ಸೋರಿಯಾಸಿಸ್ ಚರ್ಮಕ್ಕೆ ತುಂಬಾ ಡಿಫ್ರೆನ್ಸ್ ಆಗಿರುತ್ತೆ. ಇಮಿಡಿಯೇಟ್ ನೋಡಿದ ತಕ್ಷಣ ನೀವು ಹೇಳ್ಬೋದು ಇದು ಸೋರಿಯಾಟಿಕ್ ಪ್ಯಾಚಸ್ ಇದೆ ಅಂತ. ಸಿಲ್ವರ್ ಸ್ಕೇಲ್ಸ್ ಅಂತ ನಾವು ಹೇಳ್ತೇವೆ. ಇನ್ನು ಕೆಲವು ಇರಪ್ಷನ್ಸ್ ಮೇಲೆ ರಕ್ತ ಬರೋದು, ಸೊ ಪಾಯಿಂಟೆಡ್ ಪಿನ್ ಪಾಯಿಂಟೆಡ್, ಅವ್ರು ಯಾವಾಗ ಅವರು ಕೆರೀತಾರೆ ಅಥವಾ ಯಾವಾಗ ಇಚ್ಚಿಂಗ್ ಆಗುತ್ತೆ, ತುಂಬ ಕೆರೆದಿದ್ದಾರೆ, ಇಮಿಡಿಯೇಟ್ ಆಗಿ ಸ್ಪಾಟ್ ಅಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಇದು ಸೋರಿಯಾಸಿಸ್ ಒಂದು ಕನ್ಫರ್ಮೇಟರಿ ಪಾಯಿಂಟ್. ಸೊ ಬೇರೆ ನಾವು ಈಗ ಟೀನಿಯಾ ತಗೊಂಡ್ರೆ ಅಥವಾ ಎಕ್ಸಿಮಾ ತಗೊಂಡ್ರೆ ಈ ತರ ರಕ್ತ ಬರೋದಿಲ್ಲ. ಸೊ ಪಿನ್ ಪಾಯಿಂಟೆಡ್ ನಾವು ಬ್ಲಡ್ ಏನು ನೋಡ್ತೇವೆ ಇದು ಸೋರಿಯಾಸಿಸ್ ಅಲ್ಲಿ ನೋಡ್ತೇವೆ. ಜಸ್ಟ್ ಸ್ಕ್ರಾಚ್ ಮಾಡಿದ್ರೆ ಸಾಕು ಪಿನ್ ಪಾಯಿಂಟೆಡ್ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಇದು ಒಂದು ಕನ್ಫರ್ಮೇಟರಿ ಪಾಯಿಂಟ್ ಸೋರಿಯಾಸಿಸ್ಗೆ. ಮತ್ತೆ ಈ ಥಿಕ್ನೆಸ್ ಮೇಲೂ ಕೂಡ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಸೊ ಥಿಕ್ನೆಸ್ ಸೋರಿಯಾಸಿಸ್ ಪೇಷಂಟ್ಸ್ ಅಲ್ಲಿ ಹೇಗಿದೆ, ಬೇರೆ ಚರ್ಮದ ಸಮಸ್ಯೆಗಳಲ್ಲಿ ಹೇಗಿದೆ, ಸೊ ಯಾವ ಪಾರ್ಟ್ಸ್ ಅಲ್ಲಿ ಬರ್ತಾ ಇದೆ. ಸೊ ಇದ್ರ ಜೊತೆಗೆ ಈ ಇಚ್ಚಿಂಗ್ ಆಗೋದು ಕೂಡ ಡೇ ಆ್ಯಂಡ್ ನೈಟ್ ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ. ಯಾವಾಗೆಲ್ಲ ಇಮೋಷ್ನಲ್ ಸ್ಟ್ರೆಸ್ಸಿಗೆ ಒಳಗಾಗ್ತಾರೆ, ತುಂಬ ಸ್ಟ್ರೆಸ್ ಇದೆ. ಈಗ ನಾವು ನಾರ್ಮಲಿ ನೋಡ್ತೇವೆ ಏನಾದರೂ ಆಲೋಚನೆ ಮಾಡಬೇಕಾದ್ರೆ ತಲೆ ಕೆರೆಯೋದು ಅಥವಾ ಕೆರೆತ ಅನ್ನೋ ನೋಡ್ತೇವೆ, ಸೊ ಅದನ್ನು ನಾವು ಇಚ್ ಅಂತ ಹೇಳ್ತೇವೆ. ಸೊ ನಾರ್ಮಲಿ ನಾವು ಆಲೋಚನೆ ಮಾಡ್ತಾ ಇದ್ದಾರೆ ಅಥವಾ ತುಂಬಾ ಸ್ಟ್ರೆಸ್ಸಲ್ಲಿ ಒಳಗಾಗಿದ್ದಾರೆ ಆ ಟೈಮಲ್ಲಿ ಈ ಸೋರಿಯಾಸಿಸ್ ಪ್ಯಾಚಸ್ ಅಲ್ವಾ ಇಚ್ಚಿಂಗ್ ಜಾಸ್ತಿನೇ ಆಗುತ್ತೆ. ಸೊ ಅದಕ್ಕಾಗಿ ಅಲ್ವಾ ಹೋಮಿಯೋಪತಿಕಲ್ಲಿ ನಾವು ಮಾತಾಡಬೇಕಾದ್ರೆ ಮೈಂಡ್ ಆ್ಯಂಡ್ ಬಾಡಿ ಎರಡೂ ಕೂಡ ತಗೊಳ್ತಾ ಹೋಗ್ತೇವೆ. ಸೊ ಇಮೋಷನ್ಸು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಡಿಸೀಸ್ನ ಟ್ರಿಗರ್ ಮಾಡೋದಕ್ಕೆ. ಸೊ ಹಾಗಾಗಿ ಸೋರಿಯಾಸಿಸ್ ಪ್ಯಾಚಸ್ಸಲ್ಲಿ ನಾವು ಬೇರೆ ಕಾಯಿಲೆಗೆ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಇವೆಲ್ಲ ಲಕ್ಷಣಗಳು ಬೇಕು. ಡಯಾಗ್ನೋಸಿಂಗು ಕೂಡ ಹಾಗೇನೆ. ಸೊ ಸೋರಿಯಾಟಿಕ್ ಪ್ಯಾಚಸ್ ಯಾವಾಗಿಂದ ಇದೆ, ಎಷ್ಟು ವರ್ಷದಿಂದ ಇದೆ, ಥಿಕ್ನೆಸ್ ಹೇಗಿದೆ, ಸೊ ಈ ಥಿಕ್ನೆಸ್ ಜೊತೆಗೆ ಇಚ್ಚಿಂಗ್ ಈ ತುರಿಕೆ ತುಂಬಾ ಇರುತ್ತೆ, ಅದ್ರ ಜೊತೆಗೆ ಬ್ಲೀಡಿಂಗ್ ಆಗೋದು, ಕ್ರ್ಯಾಕ್ಸ್ ಆಗೋದು, ಕೆಲವೊಬ್ಬರಿಗೆ ಕೈಗೆ ಮತ್ತು ಕಾಲಿಗೆ ಮಾತ್ರ ಇರುತ್ತೆ. ಸೊ ಕ್ರ್ಯಾಕ್ಸ್ ತುಂಬಾ ನೋಡ್ತೇವೆ, ಒಂದು ವಸ್ತುನ ಇಟ್ಕೊಳ್ಳಿಕ್ ಆಗೋದಿಲ್ಲ ಅವರಿಗೆ, ಅಥವಾ ಇಮಿಡಿಯೇಟ್ ಸೋಪ್ ಆಗಲಿ ಅಥವಾ ಯಾವುದೇ ರೀತಿ ಊಟ ಮಾಡಬೇಕಾದ್ರೂ ಕೂಡ ಏನಾದರೂ ಹತ್ತಿದ್ರೆ ಇಮಿಡಿಯೇಟ್ ಬರ್ನಿಂಗ್ ಆಗೋದು ಅಥವಾ ಪೇನ್ ಆಗೋದನ್ನು ನೋಡ್ತೇವೆ. ಇದೆಲ್ಲವೂ ಸೋರಿಯಾಟಿಕ್ ಸಮಸ್ಯೆಗಳನ್ನ ನಾವು ನೋಡ್ತಾ ಹೋಗ್ತೇವೆ. ಸೊ ಅದರ್ ದನ್ ದಾಟ್ ಈಗ ನೀವು ಯಾವ ಪ್ಯಾಚಸ್, ಈಗ ಕೆಲವೊಬ್ಬರಿಗೆ ಬರೀ ಮಂಡಿ ಮತ್ತು ಬರೀ ಎಲುಬು ಹತ್ರನೇ ಕಾಣಿಸ್ಕೊಳ್ಳೋದು, ಸೊ ಇದು ಕೂಡ ನಿಮಗೆ ಸೋರಿಯಾಟಿಕ್ ಪ್ಯಾಚಸ್ ತೋರಿಸುತ್ತೆ. ಆ್ಯಂಡ್ ಆಲ್ವೇಸ್ ಸೋರಿಯಾಸಿಸ್ ಅಲ್ವಾ ನಿಮಗೆ ಬಯೋಲ್ಯಾಟ್ರಲ್ ಇರುತ್ತೆ, ಒಂದೇ ಕಡೆ ಇರೋದಿಲ್ಲ. ಈಗ ಕಿವಿಗೆಲ್ಲೋ ಬಂದಿದೆ, ಸೊ ವಿತಿನ್ 3-6 months ಅಲ್ವಾ ಇನ್ನೊಂದು ಕಿವಿಗೂ ಬರುತ್ತೆ. ಸೊ ಕೈಯಲ್ಲಿ ರೈಟ್ ಹ್ಯಾಂಡಲ್ ಕಾಣಿಸ್ಕೊಂಡಿದೆ ಸೋರಿಯಾಸಿಸ್ ಪ್ಯಾಚ್, ವಿತಿನ್ ಫ್ಯೂ ಮಂತ್ಸ್ ಅಲ್ಲಿ ಸೇಮ್ ಪ್ಲೇಸ್ ಅಲ್ಲಿ ಲೆಫ್ಟ್ ಹ್ಯಾಂಡಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಇದು ಒಂದು ಕನ್ಫರ್ಮೇಟರಿ ಪಾಯಿಂಟ್, ಇದನ್ನು ನಾವು ಬಯೋಲ್ಯಾಟ್ರಲ್ ಸಿಮಿಟ್ರಿಕಲ್ ಅಂತ ಹೇಳ್ತೇವೆ. ಅದೇ ನೀವು ಬೇರೆ ಕಾಯಿಲೆ ನೋಡಿದ್ರೆ ಟೀನಿಯಾ ತಗೊಳ್ಳಿ, ಎಕ್ಸಿಮಾ ತಗೊಳ್ಳಿ, ರೈಟ್ ಕಾಲಲ್ಲಿ ಇದ್ರೆ ಸುಮಾರು ವರ್ಷಗಳಿಂದ ಅದಿಷ್ಟೇ ಇರುತ್ತೆ, ಹರಡಿದ್ರು ಕೂಡ ಅಲ್ಲೇ ಮಾತ್ರ ಹರಡುತ್ತೆ, ಬಟ್ ಸೋರಿಯಾಸಿಸ್ ಆಗಿರೋದಿಲ್ಲ. ಸೊ ಒಂದು ಸೈಡಲ್ಲಿ ನೋಡಿದ್ದೀರಾ, ನೀವು ಈ ಥಂಬಲ್ಲಿ ನೋಡಿದ್ದೀರಾ ರೈಟ್ ಹ್ಯಾಂಡ್, ಲೆಫ್ಟ್ ಥಂಬಲ್ಲಿ ಬಂದೇ ಬರುತ್ತೆ. ಸೊ ಇದು ನಾವು ಕನ್ಫರ್ಮೇಟ್ರಿ ಬಯೋಲ್ಯಾಟ್ರಲ್ ಸಿಮಿಟ್ರಿಕಲ್ ಇರಪ್ಷನ್ಸ್ ಅಂತ ನಾವು ಹೇಳ್ತೇವೆ. ಸೊ ಇದೆಲ್ಲ ಕನ್ಫರ್ಮೇಟ್ರಿ ಪಾಯಿಂಟ್ಸ್. ಒನ್ಸ್ ಇದು ಗೊತ್ತಾಗಿದೆ ನಂತರ ತುಂಬ ಏನಾದರೂ ಕನ್ಫ್ಯೂಷನ್ಸ್ ಇದ್ರೂ ಕೂಡ ನಾವು ಕೆಲವು ಟೆಸ್ಟ್ಗಳಿರುತ್ತೆ, ಆ ಟೆಸ್ಟ್ ಮುಖಾಂತರ ಕೂಡ ನಾವು ಕನ್ಫರ್ಮೇಷನ್ಸ್ ಮಾಡ್ಬೋದು. ಎಸ್ಪೆಷಲಿ ನಾವು ಬಯೋಪ್ಸಿ ಅಂತ ಹೇಳ್ತೇವೆ. ಸೊ ಬಯೋಪ್ಸಿ ಮಾಡಿದಾಗ ನಾವು ಚರ್ಮದ್ದು ಸ್ವಲ್ಪ ಇದನ್ನು ನೋಡ್ಕೊಂಡ್ಬಿಟ್ಟು ಅದನ್ನು ಪ್ಯಾಥೊಲಜಿಕಲ್ ಸ್ಟಡೀಸ್ ನೋಡ್ತಾರೆ. ಸೊ ಅದು ಕನ್ಫರ್ಮೇಟ್ರಿ ಪಾಯಿಂಟ್ ಮಾಡುತ್ತೆ. ಯಾಕಂದರೆ ಕೆಲವು ಕಾಯಿಲೆಗಳಿವೆ ಕಂಪ್ಲೀಟ್ಲಿ ಲೈಕ್ ಸೋರಿಯಾಸಿಸ್, ಸೋರಿಯಾಸಿಸ್ ಥರನೇ ಇರುತ್ತೆ. ಈಗ ಲೈಕನ್ ಪ್ಲಾನಸ್ ಅಂತ ನಾವು ಹೇಳ್ತೇವೆ ಇನ್ನೊಂದು ಚರ್ಮದ ಕಾಯಿಲೆ, ಇದು ಕೂಡ ಸೋರಿಯಾಸಿಸ್ ಥರನೇ ಇರುತ್ತೆ. ಸೊ ಹಾಗಾಗಿ ಕನ್ಫರ್ಮೇಟ್ರಿ ಮಾಡೋದಕ್ಕೆ ಈ ಬಯೋಪ್ಸಿ ಸ್ಟಡಿ ಹೆಲ್ಪ್ ಆಗುತ್ತೆ. ಪಾರ್ವತಿ ಅವರೇ, ಇನ್ನೊಂದು ಕರೆ ಇದೆ, ಮಾತಾಡೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್, ನನ್ನ ಹೆಸರು ಸ್ವಾತಿ ಅಂತ, ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಹಾ,
ಡಾಕ್ಟರ್ ಟಿವಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದ ಹಾಗೆ ನನಗೂ ಕೂಡ ಸೋರಿಯಾಸಿಸ್ ಸಮಸ್ಯೆ ಇದೆ ಮೇಡಮ್, ನಾನು ಕೂಡ ಡಾಕ್ಟರ್ ಹತ್ರ ಇದ್ರ ಬಗ್ಗೆ ಮಾತಾಡ್ಬೇಕಿತ್ತು. ಖಂಡಿತ ಮಾತಾಡಿ. ಹಲೋ ಹಲೋ ಹೇಳಿ ಅಮ್ಮ. ನಮಸ್ತೆ ಮೇಡಮ್, ನಿಮ್ ಟಿವಿ ಕಾರ್ಯಕ್ರಮ ನೋಡ್ತಾ ಇದ್ದೀನಿ. ಸೊ ನೀವು ಟಿವಿ ಕಾರ್ಯಕ್ರಮದಲ್ಲಿ ನಡೆಸ್ಕೊಡ್ತಿದ್ದ ಹಾಗೆ ನನಗೂ ಕೂಡ ಸೋರಿಯಾಸಿಸ್ ಸಮಸ್ಯೆ ಇದೆ. ಓಕೆ ಓಕೆ ಮೇಡಮ್, ಸೋರಿಯಾಸಿಸ್ ಇದೆ ಮೇಡಮ್ ನನಗೆ. ಸೋರಿಯಾಸಿಸ್ ಅಮ್ಮ. ಓಕೆ ಹೌದು ಮೇಡಮ್. ಓಕೆ, ಫೋರ್ ಇಯರ್ಸ್ ಇಂದ ಏನಾದ್ರೆಲ್ಲ ಮೆಡಿಸಿನ್ಸ್ ತಗೊಂಡಿದ್ದೀರಮ್ಮ ನೀವು? ಖಂಡಿತವಾಗಿ ಮೇಡಮ್, ನಾನು ಸಾಕಷ್ಟು ಮೆಡಿಸಿನ್ಸ್ ತಗೋತಾ ಇದ್ದೇನೆ. ತಗೋತಾ ಇದ್ದಂತ ಮೆಡಿಸಿನ್ಸ್ ಎಲ್ಲ ಅಲೋಪತಿಯಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಮೆಡಿಸಿನ್ಸ್ ಇರ್ಬೋದು, ಎಲ್ಲಾ ಮೆಡಿಸಿನ್ಸ್ ನ ತಗೋತಾ ಇದ್ದೇನೆ. ತಗೋದಾಗ ಏನಾಗತ್ತೆ ಅಂದ್ರೆ ತಾತ್ಕಾಲಿಕವಾಗಿ ನಂಗೆ ಸ್ವಲ್ಪ ಆರಾಮ್ ಅನ್ಸುತ್ತೆ ಅಷ್ಟೇ ಮೇಡಮ್. ಅಂದ್ರೆ ಇವಾಗ ಪಸ್ ಬರೋದು, ಇಚ್ಚಿಂಗ್ ಆಗೋದು, ಪೌಡರ್ ತರ ಎಲ್ಲ ಏನ್ ಉದುರುತ್ತಾ ಇದೆ ನೋಡಿ, ಅದು ಕಂಟ್ರೋಲಿಂಗ್ ಬರುತ್ತೆ. ಆ ಮೆಡಿಸಿನ್ಸ್ ನ ಬಿಟ್ಟೆ ಅಂದ್ರೆ ಏನಾಗುತ್ತೆ ನನ್ಗೆ, ಒಂದು ವಾರ ಆದ್ಮೇಲೆ ಮೊದ್ಲು ಏನ್ ಪ್ರಾಬ್ಲಮ್ ಆಗ್ತಿದೆ ಅಲ್ವಾ, ಅದೇ ರೀತಿ ಮತ್ತೆ ಕಾಣಿಸ್ಕೊಳ್ಳಿ ಶುರು ಆಗ್ತಿದೆ. ಎಲ್ಲೆಲ್ಲ ಆಗ್ತಾ ಇದೆ ಅಮ್ಮ ನಿಮ್ಗೆ ಸೋರಿಯಾಸಿಸ್, ಯಾವೆಲ್ಲ ಬಾಡಿ ಪಾರ್ಟ್ಸ್ ಅಲ್ಲಿ ಇದೆ ಮೇಡಮ್? ಇವಾಗ ಫಸ್ಟ್ ನನ್ಗೆ ಏನಾಗ್ತಿತ್ತು ಅಂದ್ರೆ ಕಾಲಲ್ಲಿ, ಇವಾಗ ಬೆರಳಿಂದ ನಂಗೆ ಶುರು ಆಯ್ತು. ಬೆರಳಿಂದ ಸ್ವಲ್ಪ ಒಂದು 1 ಇಯರ್ ಇಂದ ಕಾಲೆಲ್ಲ ಇತ್ತು. ಇವಾಗ 1 ಇಯರ್ ಆದ್ಮೇಲೆ ಏನಾಗ್ತಿದೆ ನನ್ಗೆ, ಕೈಯಲ್ಲಿ ಇರ್ಬೋದು, ಕೈ ಬೆರಳು ಈ ಕಡೆ ಎಲ್ಲ ಕಾಣಿಸ್ಕೊಳಕ್ ಶುರು ಆಗ್ತಿದೆ. ಓಕೆ ಅಮ್ಮ. ಓಕೆ, ಬೇರೆ ಎಲ್ಲ ಸಮಸ್ಯೆ ಅಮ್ಮ ಅಂದ್ರೆ ಪಸ್ ಇವಾಗೂ ಕೂಡ ಬರ್ತಾ ಇದೆಯಮ್ಮ, ಕ್ರಾಕ್ಸ್ ಆಗ್ಲಿ, ರಕ್ತ ಬರೋದು? ಹೌದು, ಹೋಮಿಯೋಪತಿಕ್ ಮೆಡಿಸಿನ್ಸ್ ಇಂದ ನಾವೇನ್ ಮಾಡ್ತೇವೆ, ಇಂಟರ್ನಲ್ ಬ್ಲಡ್ ಇಂಪ್ರೂವ್ ಆಗೋದಕ್ಕೆ ಕೊಡ್ತೇವೆ. ನಿಮ್ ಇಮ್ಯುನಿಟಿ ಇಂಪ್ರೂವ್ ಆಗ್ತಾ ಬಂದ್ರೆ ಸೋರಿಯಾಸಿಸ್ ಹೊಸ ಪ್ಯಾಚಸ್ಸು ಬರೋದಿಲ್ಲ, ಇರೋದ್ರಲ್ಲೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಮುಂಚೆ ನೀವು ಏನೆಲ್ಲ ಮೆಡಿಸಿನ್ಸ್ ಮಾಡಿದಿರಲ್ಲಮ್ಮ, ಅದ್ರ ಪ್ರಿಸ್ಕ್ರಿಪ್ಷನ್ಸ್ ಆಗ್ಲಿ, ಒಂದ್ಸತಿ ಬಂದು ಭೇಟಿ ಮಾಡಿ ನಮ್ಮ ವೈದ್ಯಶಾಲಕ್ಕೆ, ನಾವು ಮೆಡಿಸಿನ್ಸ್ ಕೂಡ ಸ್ಟಾರ್ಟ್ ಮಾಡಬಹುದು. ಸರಿ ಮೇಡಮ್, ಇವಾಗ ಮೊದ್ಲು ಏನಂದ್ರೆ ನನ್ ತಾತಂಗ್ ಕೂಡ ಇದೇ ರೀತಿ ಸಮಸ್ಯೆ ಇತ್ತು, ಬಟ್ ಅದ್ ಅವ್ರಿಗೆ ಏನಾಯ್ತಂದ್ರೆ ಅಮ್ಮ ಸೋರಿಯಾಸಿಸ್ ಅಂತ ಅವ್ರಿಗೆ ಗೊತ್ತಿದಿಲ್ಲ, ಬಟ್ ಇವಾಗ ಏನ್ ಹೇಳ್ತಾ ಇದ್ರೆ ಅವ್ರಿಗೆ ಸೋರಿಯಾಸಿಸ್ ಅಂತ. ಬಟ್ ನನ್ಗೆ ಏನಂದ್ರೆ ಟೆನ್ಷನ್, ಇವಾಗ ನಮ್ ತಾತನಿಂದ ಕೆಲವೊಬ್ರು ಹೇಳ್ತಾರೆ ವಂಶ ಪಾರಂಪರೆಯಿಂದ ನೀವು ಬಂದಿರ್ಬೋದು, ಅದೇ ರೀತಿ ನನ್ ಮಕ್ಳಿಗೂ ಬರ್ಬೋದು ಅಂತ ಮೇಡಮ್. ಇನ್ನೊಂದ್ ಏನಂದ್ರೆ ಸೋರಿಯಾಸಿಸ್ ಅಲ್ಲಿ ಇವಾಗ ಡಾಕ್ಟರ್ ಹೇಳ್ತಾರೆ ವಿಧಗಳಂತ ಬರುತ್ತಮ್ಮ, ನಿಮ್ದು ಯಾವ್ದಂತ ನೋಡ್ಬೇಕಾಗತ್ತೆ, ನಿಜವಾಗ್ಲೂ ಅಂತ ತಗೋತಾನೆ ಇರ್ಬೇಕಾಗತ್ತೆ. ಸೊ ನೀನು ಫುಡ್ ಅಲ್ಲೆಲ್ಲ ಟೋಟಲಿ ಅದನ್ನ ತಿನ್ನಬಾರ್ದು, ಇದನ್ನ ತಿನ್ನಬಾರ್ದು, ಇದನ್ನೇ ತಿನ್ಬೇಕು, ಈ ತರ ರೆಸ್ಟ್ರಿಕ್ಷನ್ಸ್ ಮಾಡ್ತಾ ಇದಾರೆ ಮೇಡಮ್. ನನ್ ತಾಯಿ ಬೇಕಾಗಿರುವ ಒಂದು ಫುಡ್ ಕೂಡ ನನ್ ತಿನ್ನಕ್ ಆಗ್ತಾ ಇಲ್ಲ, ಸ್ಟಾಪ್ ಮಾಡ್ಬೋದು ಅಂತ ಮೇಡಮ್. ಇಲ್ಲಮ್ಮ, ಹಾಗೇನ್ ಇರೋದಿಲ್ಲ. ಫುಡ್ ಡಯಟ್ ಅನ್ನೋಕ್ಕಿಂತಲೂ ಅಲ್ವಾ ಇದು ನಿಮ್ ಬಾಡಿ ಇಂಟರ್ನಲ್ ಅಲ್ಲದಮ್ಮ. ಸೊ ಹಾಗಾಗಿ ನೀವು ಫುಡ್ ಡಯಟ್ ಎಷ್ಟು ರೆಸ್ಟ್ರಿಕ್ಷನ್ಸ್ ಮಾಡಿದ್ರು ಕೂಡ ಕಾಯಿಲೆ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಹಾಗಾಗಿ ನೀವು ಫಸ್ಟ್ ಅಲ್ವಾ ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ತಾ ಬನ್ನಿ, ಇದರಿಂದ ನಿಮ್ ಬಾಡಿ ಇಮ್ಯುನಿಟಿ ಇಂಪ್ರೂವ್ ಆದ್ರೆ ಫುಡ್ ರೆಸ್ಟ್ರಿಕ್ಷನ್ಸ್ ಯಾವುದು ಕೂಡ ಇರೋದಿಲ್ಲ. ಸೊ ನಿಮಗೆ ಹಲವಾರು ಕ್ವೆಶನ್ಸ್ ಇವೆ. ಸೊ ಒಂದ್ಸತಿ ನೀವು ಬಂದು ಭೇಟಿ ಮಾಡಿ ಅಮ್ಮ ನಮ್ಮ ವೈದ್ಯಶಾಲೆಗೆ, ನಾವು ಮೆಡಿಸಿನ್ಸ್ ಕೂಡ ಸ್ಟಾರ್ಟ್ ಮಾಡ್ತೇವೆ. ಕರೆ ಮಾಡಿದ್ದಕ್ಕೆ ಸ್ವಾತಿಗೆ ಧನ್ಯವಾದಗಳು. ನಮ್ಮ ಡಾಕ್ಟರ್ ವಿತ್ ವಿನಯ ಪ್ರಸಾದ್. ಈ ಕಾರ್ಯಕ್ರಮ ಬ್ರೇಕ್ನ ನಂತರ ಮುಂದುವರಿಯುತ್ತೆ. ವಿರಾಮದ ನಂತರ ಈ ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀವಿ. ಈಗ ಈ ಸೋರಿಯಾಸಿಸ್ಗೆ ಅಂತ ಹೇಳಿ ನೀವು ಚಿಕಿತ್ಸೆಯನ್ನ ಕೊಡುವಾಗ ಅದಕ್ಕೆ ಕೊಟ್ಟಂತ ಚಿಕಿತ್ಸೆಯಿಂದಾಗಿ ಬೇರೆ ರೂಪದಲ್ಲಿ ಬೇರೆ ಒಂದು ಅಲರ್ಜಿ ಆಗಿಯೋ ಅಥವಾ ಬೇರೆ ಒಂದು ರೋಗವಾಗಿಯೋ ಅದು ಉಲ್ಬಣ ಆಗುವಂತ ಸಮಸ್ಯೆ ಇರುತ್ತಾ? ನಾವು ಚಿಕಿತ್ಸೆ ಕೊಡಬೇಕಾದ್ರೂ ಅಲ್ವಾ ಕಂಪ್ಲೀಟ್ ಹಿಸ್ಟ್ರಿ ಅಂತ ನಾವು ಹೇಳ್ತೇವೆ. ಅಂದರೆ ಫಸ್ಟ್ ಆಫ್ ಆಲ್ ಈ ಸೋರಿಯಾಸಿಸ್ ಎಷ್ಟು ವರ್ಷದಿಂದ ಬಂದಿದೆ, ಯಾವ ಹಂತದಲ್ಲಿದ್ದಾರೆ. ಈಗ ಸೋರಿಯಾಸಿಸ್ಗೆ ಅಲ್ವಾ ಹಲವಾರು ಕಾಂಪ್ಲಿಕೇಶನ್ಸ್ ಇದೆ. ಆ ಸೋರಿಯಾಸಿಸ್ಗೆ ನೀವು ಸುಮಾರು ವರ್ಷಗಳಿಂದ ಚರ್ಮಕ್ಕೆ ಮಾತ್ರನೇ ಮೆಡಿಸಿನ್ಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಕಾಯಿಲೆ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಸುಮಾರು ಜನ ಪೇಷಂಟ್ಸ್ಗೆ ಅದೇ ಇರತ್ತೆ. ಈಗ ಕೆರೆತ ಯಾರಿಗೂ ಕಂಟ್ರೋಲ್ ಆಗೋದಿಲ್ಲ, ಸೊ ಕೆರೆತಕ್ಕೆ ಏನಾದ್ರೂ ಮೆಡಿಸಿನ್ಸ್ ಮಾಡೇ ಮಾಡ್ತಾರೆ. ಸೊ ಬ್ಲೀಡಿಂಗ್ ಆಗ್ತದೆ ಅಂದ ತಕ್ಷಣ ಬ್ಲೀಡಿಂಗ್ ಸ್ಟಾಪ್ ಆಗೋದಕ್ಕೆ ಅಂತ ಮಾತ್ರೆ ಮಾಡ್ತಾರೆ. ಸೊ ಇದೆಲ್ಲವೂ ಏನ್ ಮಾಡುತ್ತೆ, ಸಿಂಪ್ಟಮ್ಯಾಟಿಕ್ ರಿಲೀಫ್ ಅಂತ ನಾವು ಹೇಳ್ತೇವೆ. ಅಂದ್ರೆ ಟೆಂಪರರಿಯಾಗಿ ಸಿಂಪ್ಟಮ್ ಕಡಿಮೆ ಆಗುತ್ತೆ, ಲಕ್ಷಣಗಳು ಕಡಿಮೆ ಆಗುತ್ತೆ, ಬಟ್ ಕಾಯಿಲೆ ಗುಣ ಆಗೋದಿಲ್ಲ. ಯಾಕಂದ್ರೆ ಕಾಯಿಲೆ ಗುಣ ಆಗಬೇಕಾದ್ರೆ ಇದು ಡೀಪರ್ ಲೇಯರ್ ನಿಮ್ ಬ್ಲಡ್ ಅಲ್ಲಿ ಇರೋದು. ಸೊ ಚರ್ಮನ್ನ ನಾವು ಹಲವಾರು ಲೇಯರ್ಸ್ ಇವೆ. ಮೇನ್ ಇಂಪಾರ್ಟೆಂಟ್ ಲೇಯರ್ಸ್ ಅಂದ್ರೆ ನಾವು 3 ಲೇಯರ್ಸ್ ಹೇಳ್ತೇವೆ, ಎಪಿಡರ್ಮಿಸ್, ಡರ್ಮಿಸ್ ಮತ್ತು ಹೈಪೋಡರ್ಮಿಸ್ ಅಂತ. ಸೊ ಈ ಡರ್ಮಿಸ್ ಲೇಯರ್ ಅಲ್ಲಿ ಈ ಪಿಗ್ಮೆಂಟೇಷನ್ಸ್ ಬರೋದು, ಈ ಎಪಿಡರ್ಮಿಸ್ ಲೇಯರ್ ಅಲ್ಲಿ ನಮಗೆ ಸ್ಕಿನ್ ಹೇಗಿದೆ, ಸ್ಕಿನ್ ಇದ್ದು ಪಿಗ್ಮೆಂಟೇಷನ್ಸ್ ಹೇಗೆ ಇರಬೇಕು, ಕಲರ್ ಹೇಗಿರಬೇಕು, ಇದೆಲ್ಲವೂ ಕೂಡ ಮೇಂಟೈನ್ ಮಾಡುತ್ತೆ. ಸೊ ಈ ಡರ್ಮಿಸ್ ಲೇಯರ್ ಅಲ್ಲಿ, ಎಪಿಡರ್ಮಿಸ್ ಲೇಯರ್ ಅಲ್ಲಿ ನೀವು ಲೋಷನ್ಸ್ ಹಾಕಿದಾಗ ಆ ಡೀಪರ್ ಲೆವೆಲ್ ಅಲ್ಲಿ ಆಕ್ಷನ್ ಆಗೋದಿಲ್ಲ. ಸೊ ಓನ್ಲಿ ನಿಮಗೆ ಚರ್ಮದ ಕೆರೆತ ಮತ್ತು ಬ್ಲೀಡಿಂಗ್ ಸ್ಟಾಪ್ ಮಾಡುತ್ತೆ ಲೋಷನ್ಸ್ ಇಂದ, ಅಪ್ಲಿಕೇಶನ್ಸ್ ಇಂದ. ಬಟ್ ಒನ್ಸ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ನಾವು ಮಾಡ್ತಾ ಬಂದ್ರೆ ಇದು ಮೋರ್ ಆಫ್ ಇಂಟರ್ನಲ್ ಮೆಡಿಸಿನ್ಸ್ ಇರುತ್ತೆ. ಅಂದ್ರೆ ನೀವು ಹಚ್ಚೋದ್ರಿಂದ ಈ ಕಾಯಿಲೆ ಹೋಗೋದೇ ಇಲ್ಲ. ಕ್ಲಿಯರ್ಲಿ ಹೇಳಬೇಕಾದ್ರೆ ನೀವು ಹೊರಗಡೆಯಿಂದ ಏನ್ ಮೆಡಿಸಿನ್ಸ್ ಮಾಡ್ತೀರಾ ಚರ್ಮಕ್ಕೆ, ಇದು ಯಾವುದೇ ರೀತಿ ನಿಮ್ಗೆ ಹೆಲ್ಪ್ ಮಾಡೋದೇ ಇಲ್ಲ. ಟೆಂಪರರಿ ರಿಲೀಫಿಂಗ್ ಇಂಪ್ರೂವ್ಮೆಂಟ್ಸ್ ಕೊಡುತ್ತೆ, ಬಟ್ ಕಾಯಿಲೆ ವಾಸಿ ಆಗಬೇಕಾದ್ರೆ ಇದು ಮಾಡಬೇಕಾಗಿರೋದು ಇಂಟರ್ನಲ್. ನಿಮ್ಮ ಬ್ಲಡ್ಡಲ್ಲಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಬರಬೇಕು. ಆಟೋ ಇಮ್ಯುನಿಟಿ ಅಂತ ನಾನೇನು ಹೇಳಿದೆ, ಅಂದರೆ ಬಾಡಿ ನಿಮ್ಮ ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಇರುತ್ತೆ, ಆಗಲೇ ಈ ಕಾಯಿಲೆ ಬರೋದು. ಸೊ ಅದನ್ನು ಇಂಪ್ರೂವ್ ಮಾಡಬೇಕು.
ಅಂದ್ರೆ ನಿಮ್ ಬಾಡಿ ಸೆಲ್ಸ್ ನಿಮ್ ಪರವಾಗಿ ಹೋರಾಡೋದಿಲ್ಲ, ಅಗೇನೆಸ್ಟ್ ಆಗಿರುತ್ತೆ. ಸೊ ಅದನ್ನ ನೀವು ಸರಿಪಡಿಸಬೇಕು. ನಾವು ಬಿಳಿ ರಕ್ತ ಕಣಗಳಂತ ಹೇಳ್ತೇವೆ, ಸೊ ಅಲರ್ಜಿಕ್ ಕೌಂಟ್ಸ್ ಅಂತ ಹೇಳ್ತೇವೆ, ಇದೆಲ್ಲವೂ ಕೂಡ ಇಂಪ್ರೂವ್ ಆಗ್ತಾ ಬರಬೇಕು. ಸೊ ಒನ್ಸ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ನಾವು ಅಡ್ಮಿನಿಸ್ಟರ್ ಮಾಡಿದಾಗ ಅವರಿಗೆ ಇಂಟರ್ನಲ್, ಸೊ ಈ ಬ್ಲಡ್ಡಲ್ಲಿ ಇಂಪ್ರೂವ್ಮೆಂಟ್ಸ್ ಬರುತ್ತೆ, ಅಲರ್ಜಿಕ್ ಕೌಂಟ್ಸ್ ಕಡಿಮೆ ಆಗ್ತಾ ಬರುತ್ತೆ, ಇವರ ಬಾಡಿ ಇಮ್ಯುನಿಟಿ ಇಂಪ್ರೂವ್ ಆಗ್ತಾ ಬರುತ್ತೆ. ಇಮ್ಯುನಿಟಿ ಅಂದಾಗೆಲ್ಲ ಈ ಪ್ರೋಟೀನ್ ಮೆಟಬಾಲಿಸಮ್ ಇಂಪ್ರೂವ್ ಆಗ್ತಾ ಬರುತ್ತೆ. ಆವಾಗ ಆಚೆಗಡೆ ಇರೋ ಸಿಂಪ್ಟಮ್ಸ್, ಕೆರೆತ ಆಗ್ಬೋದು ಅಥವಾ ಸ್ಕಿನ್ ಸಿಂಪ್ಟಮ್ಸ್ ಆಗ್ಬೋದು, ದಪ್ಪ ಆಗಿರೋದಾಗಲಿ, ಕ್ರ್ಯಾಕ್ಸ್ ಆಗಿರೋದಾಗಲಿ, ಅದರಲ್ಲಿ ನೀವು ಇಂಪ್ರೂವ್ಮೆಂಟ್ಸ್ ನೋಡ್ತಾ ಹೋಗ್ತೀರಾ. ಸೊ ಯಾವುದೇ ರೀತಿ ಈ ಮೆಡಿಸಿನ್ಸ್ ತೊಗೊಂಡಾಗ ಬೇರೆದಕ್ಕೆ ಎಫೆಕ್ಟ್ ಆಗೋದು ಅಥವಾ ಕಾಯಿಲೆ ಇಲ್ಲಿ ಕಡಿಮೆ ಆಗಿ ಬೇರೆ ಕಾಯಿಲೆ ಬರೋದು ಆ ಥರ ಯಾವ ಚಾನ್ಸಸ್ಸು ಕೂಡ ಇರೋದಿಲ್ಲ. ಸೊ ಸೋರಿಯಾಸಿಸ್ ನಾವು ಕಾಂಪ್ಲಿಕೇಶನ್ಸಲ್ಲಿ ನಾವು ಮಾತಾಡ್ತಾ ಹೋದಾಗ ಯಾವ ಲೆವೆಲಲ್ಲಿದ್ದಾರೆ ಸೋರಿಯಾಸಿಸ್ ಪೇಷಂಟ್ಸ್? ಸೊ ಓನ್ಲಿ ಸ್ಕಿನ್ ಮೇಲೆ ಬರ್ತಾ ಇದೆ, ಸ್ಕಿನ್ ರ್ಯಾಷಸ್ ನಾವು ನೋಡ್ತಾ ಇದ್ದೀವಿ, ಇರಪ್ಷನ್ಸ್ ನೋಡ್ತಾ ಇದ್ದೀವಿ, ಇದು ಅತಿ ಜಾಸ್ತಿ ಆದಾಗ ಅಂದರೆ ಸುಮಾರು ನಮ್ಮ ಹತ್ರ ಬರೋ ಪೇಷೆಂಟ್ಸಲ್ಲೂ ಕೂಡ ಮ್ಯಾಕ್ಸಿಮಮ್ 20 ಇಯರ್ಸ್ 25 ಇಯರ್ಸಿಂದ ಸೋರಿಯಾಸಿಸ್ ಇದೆ. ಸೊ ಇವರಲ್ಲಿ ನಾವೇನು ನೋಡ್ತೇವೆ, ಸಿಂಪ್ಟಮೆಟಿಕಲಿ ಮೆಡಿಸಿನ್ಸ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಅಂತ ಈ ಕೋಲ್ಡ್ ಸೀಸನಲ್ಲಿ ಜಾಸ್ತಿ ಆಗುತ್ತೆ ಅಂದಿದ ತಕ್ಷಣ ಆವಾಗ ಮೆಡಿಸಿನ್ಸ್ ಮಾಡ್ತಾ ಹೋಗ್ತಾರೆ. ಸೊ ಆಯಿಂಟ್ಮೆಂಟ್ ಲೋಷನ್ಸ್ ಎಲ್ಲ ಸುಮಾರು ಯೂಸ್ ಮಾಡಿರೋದ್ರಿಂದ ಈ ಸೋರಿಯಾಸಿಸ್ ಚರ್ಮದ ಮೇಲೆ ಇರೋದ್ ಕಾಯಿಲೆ ಕಡಿಮೆ ಆಗ್ತಾ ಬಂದು ನಿಮಗೆ ಇಂಟರ್ನಲ್ ಇನ್ಫೆಕ್ಷನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆವಾಗ ನಾವು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ, ಅಂದರೆ ಮೂಳೆಗಳಲ್ಲಿ ಜಾಯಿಂಟ್ಸ್ಗಳಲ್ಲಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಸೋರಿಯಾಸಿಸ್ ಹಾಗೇನೆ ಬಿಟ್ಟಾಗ ಅಥವಾ ಸುಮಾರು ಮೆಡಿಸಿನ್ ನೀವು ಚರ್ಮಕ್ಕೆ ಮಾಡಿದಾಗ ಈ ಕಾಯಿಲೆ ಒಳಗಡೆ ಹೋಗ್ಬಿಟ್ಟು ನಿಮಗೆ ಜಾಯಿಂಟಿಗೆ ಎಫೆಕ್ಟ್ ಮಾಡೋದು ಸ್ಟಾರ್ಟ್ ಆಗುತ್ತೆ. ಇದನ್ನು ನಾವು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಇನ್ನು ಕೆಲವು ಪೇಷಂಟ್ಸ್ ಇರ್ತಾರೆ ಅಲಾಂಗ್ ವಿತ್ ಸಮ್ ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೇವೆ, ಅಂದರೆ ಈ ಡಯಾಬಿಟಿಕ್ ಇರ್ಬೋದು ಅಥವಾ ಹೈಪರ್ಟೆನ್ಷನ್ ಇರ್ಬೋದು, ಥೈರಾಯ್ಡ್ ಸಮಸ್ಯೆಗಳಿರ್ಬೋದು, ಈ IBS ಅಂತ ನಾವು ಹೇಳ್ತೇವೆ, ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಸೊ ಇದೆಲ್ಲವೂ ಏನು ತೋರಿಸುತ್ತೆ, ಅವರ ಬಾಡಿ ಇಮ್ಯುನಿಟಿ ಲೋವರ್ ಡೌನ್ ಮಾಡುವಂಥ ಕಾಯಿಲೆಗಳು. ಸೊ ಇವರಲ್ಲೂ ಕೂಡ ನಾವು ಸೋರಿಯಾಸಿಸ್ ಪ್ಯಾಚಸ್ಸನ್ನು ನೋಡ್ತಾ ಹೋಗ್ತೇವೆ. ಇವರ ಶುಗರ್ ಲೆವೆಲ್ಸ್ ಹೇಗೆ ಇನ್ಕ್ರೀಸ್ ಆಗುತ್ತೆ ಆವಾಗ ಸೋರಿಯಾಸಿಸ್ ಲೆವೆಲಲ್ಲೂ ಕೂಡ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಕಾಂಪ್ಲಿಕೇಶನ್ಸಲ್ಲಿ ಸೋರಿಯಾಸಿಸ್ ಒಂದೇ ಅಲ್ಲ, ಸೊ ಹೋಲ್ ಬಾಡಿ ಮೆಟಬಾಲಿಸಮ್ ಇಂಪ್ರೂವ್ ಆಗೋದಕ್ಕೆ ಮೆಡಿಸಿನ್ಸ್ ಮಾಡ್ತಾ ಬರಬೇಕು. ಸೊ ಹೋಮಿಯೋಪತಿಕ್ ಮೆಡಿಸಿನ್ ಇಂಡಿವಿಜುವಲೈಸೇಷನ್ ಅಂತ ನಾವು ಹೇಳ್ತೇವೆ. ಸೊ ಪರ್ಸನ್ ಆ್ಯಸ್ ಅ ಹೋಲ್ ಅವರಿಗೆ ಏನೆಲ್ಲ ಕಾಯಿಲೆಗಳಿವೆ, ಮುಂಚೆ ಏನೆಲ್ಲ ಕಾಯಿಲೆಗೆ ಮೆಡಿಸಿನ್ ಮಾಡಿದ್ದಾರೆ, ಇದೆಲ್ಲವೂ ನೋಡಿಕೊಂಡು ಇರೋ ಸೋರಿಯಾಸಿಸ್ ಇಂಪ್ರೂವ್ಮೆಂಟ್ ಕೊಡಬೇಕಾದ್ರೆ ಎಲ್ಲ ಮೆಟಬಾಲಿಸಮಲ್ಲೂ ಕೂಡ ಕರೆಕ್ಟಾಗಿ ರೆಗ್ಯುಲೇಷ್ ಆಗ್ತಾ ಇದೆ ಅಂತಂದಾಗ ಈ ಸೋರಿಯಾಸಿಸ್ ಪ್ಯಾಚಸ್ ಇಂಪ್ರೂವ್ ಆಗ್ತಾ ಬರುತ್ತೆ, ಕಾಂಪ್ಲಿಕೇಶನ್ಸ್ ಆಗೋದನ್ನು ಕೂಡ ಸ್ಟಾಪ್ ಮಾಡ್ತಾ ಬರಬಹುದು. ಪಾರ್ವತಿಯವರೇ, ಈ ವಿಟಿಲಿಗೋ ಅನ್ನುವಂಥ ಒಂದು ಸಮಸ್ಯೆ ಏನಿದೆ, ನಿಜವಾಗ್ಲೂ ಅದು ಬಂದವರು ಒಂಥರ ದುರಂತಮಯವಾದಂಥ ಜೀವನ ನಡೆಸ್ತಾ ಇರ್ತಾರೆ. ಒಂದು ಕಣ್ಣತ್ರ, ಬಾಯಿ ಹತ್ರ, ಕೈ ಹತ್ರ ಎಲ್ಲಂದ್ರಲ್ಲಿ ಬಿಳಿ 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 ಆಗೋದಕ್ಕೆ ಶುರುವಾಗ್ಬಿಡುತ್ತೆ. ಅದು ನಿಧಾನವಾಗಿ ಹರಡ್ತಾ ಇದ್ರೂ ಕೂಡ ಯಾರೂ ಅವ್ರ ಹತ್ರ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಅವ್ರಿಗೆ ಸ್ವಲ್ಪ ಎಲ್ಡರ್ಲಿ ವ್ಯಕ್ತಿಗಳಾದ್ರೆ ಮಕ್ಕಳನ್ನ ಕಂಡ್ರೆ ತುಂಬಾ ಇಷ್ಟ. ಯಾವುದೇ ಮಗುವನ್ನು ಕೂಡ ಹಲೋ ಹಾಯ್ ಅಂತ ಮಾತಾಡಿಸೋ ಹಾಗಿಲ್ಲ, ಮಗುವನ್ನ ಮುಟ್ಟೋ ಹಾಗಿಲ್ಲ, ಎಂಥ ಕಷ್ಟ ಇದೆಲ್ಲ. ಆಮೇಲೆ ಯಾವಾಗ್ಲೂ ದಿನನಿತ್ಯ ಹೇಗಿದೆಯಾ ಅಂತ ಹೀಗೆ ತಬ್ಕೊಂಡು ಮಾತಾಡುವಂತವ್ರು ಇವ್ರ ಹತ್ರ ಎಲ್ಲೋ ಪ್ಯಾಚ್ ಇದೆ ಅಂದಿದ ತಕ್ಷಣ ದೂರದಿಂದಾನೆ ಹಾಯ್ ಬಾಯ್ ಅಂತ ಹೋಗ್ತಾ ಇರ್ತಾರೆ. ಇಂಥದ್ನೆಲ್ಲ ನೋಡಿದೀವಿ ನಾವು. ಇದು ಯಾಕೆ ಬರುತ್ತೆ ವಿಟಿಲಿಗೋ? ವಿಟ್ಟಿಲಿಗೋ ವೈಟ್ ಪ್ಯಾಚಸ್ಸಲ್ಲಿ ಅಲ್ವಾ ನಾವು ಫಸ್ಟ್ ಥಿಂಗ್ ಏನು ಹೇಳ್ತೇವೆ ಅಂದರೆ ಬಿಳಿ ತೊನ್ನು ತೊನ್ನು ಅಂತ ನಾವು ಹೇಳ್ತೇವೆ. ಸೊ ಇದು ನಮ್ಮ ಬಾಡಿನಲ್ಲಿ ಇಮ್ಯುನಿಟಿನೇ ಮಾತಾಡುತ್ತೆ. ಯಾಕಂದರೆ ವಿಟಿಲಿಗೋ ವೆರಿ ರೇರ್ ನಾವು ನೋಡೋದು, ಅಂದರೆ ನೋಡಿದ್ರೆ ಫ್ಯಾಮಿಲಿ ಹಿಸ್ಟ್ರೀಸಲ್ಲಿ ಇರುತ್ತೆ. ಸೊ ನೀವು ಫ್ಯಾಮಿಲಿನಲ್ಲಿ ಯಾರಿಗಾದರೂ ಕೇಳಿದ್ರೆ ವಂಶ ಪಾರಂಪರಿಕವಾಗಿ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ವಿಟಿಲಿಗೋ ಅಲ್ಲಿ. ಸೊ ಒಂದು 20-30% ಫ್ಯಾಮಿಲೀಸಲ್ಲಿ ನಾವು ನೋಡ್ತಾ ಹೋದರೆ ಅಜ್ಜಿಗಾಗ್ಬೋದು ಅಥವಾ ನೆಕ್ಸ್ಟ್ ಮಗನಿಗಾಗಿರ್ಬೋದು, ಸೊ ಇವರಲ್ಲಿ ಈ ಥರ ಸ್ಪ್ರೆಡ್ ಆಗುವಂಥ ಬರುವಂಥ ಚಾನ್ಸಸ್ ಇರುತ್ತೆ, ಒಂದು ಫ್ಯಾಮಿಲಿಯಲ್ ಟೆಂಡೆನ್ಸಿ ಇರುತ್ತೆ. ಇನ್ನೊಂದು ಅಗೇನ್ ಇವರ ಬಾಡಿ ಇಮ್ಯುನಿಟಿ. ಸೊ ವೈಟ್ ಪ್ಯಾಚಸ್ ನಾನು ಹೇಳಿದಾಗೆ ಚರ್ಮದ್ದು ನಾವು ಲೇಯರ್ಸ್ ನೋಡ್ತಾ ಬಂದರೆ ಈ ಎಪಿಡರ್ಮಿಸ್, ಡರ್ಮಿಸ್ ಮತ್ತು ಹೈಪೋಡರ್ಮಿಸ್. ಸೊ ಇದರಲ್ಲಿ ಈ ಮೆಲನೋಸೈಟ್ಸ್ ಅಂತ ಇರುತ್ತೆ ಡರ್ಮಿಸ್ ಲೇಯರಲ್ಲಿ. ಸೊ ಈ ಮೆಲನೋಸೈಟ್ಸ್ ಏನು ಮಾಡುತ್ತೆ, ನಮ್ಮ ಬಾಡಿ ಚರ್ಮಕ್ಕೆ ಯಾವ ಕಲರ್, ಈಗ ನೋಡಿ ಪ್ರತಿಯೊಬ್ಬರದ್ದು ಕಲರ್ ಬೇರೆ ಬೇರೆ ಇರುತ್ತೆ, ಕೆಲವೊಬ್ರು ತುಂಬಾ ಫೇರ್ ಆಗಿರ್ತಾರೆ, ಕೆಲವೊಬ್ರು ಕಪ್ಪು ಬಣ್ಣ ಇರ್ತಾರೆ, ಇದೆಲ್ಲವನ್ನು ಫ್ಯಾಮಿಲಿ ಜೆನೆಟಿಕ್ಕಿಂದ ಬಂದಿರೋದು. ಸೊ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಯಾವ ಕಲರ್ ಇದೆ ಅದೇ ಕಲರ್ ಮಕ್ಕಳಿಗೆ ಬರೋದು. ಸೊ ಇದು ಏನು ತೋರಿಸುತ್ತೆ, ನಮ್ಮ ಜೀನ್ ಲೆವೆಲ್ ತೋರಿಸುತ್ತೆ. ಸೊ ಬಾಡಿನಲ್ಲಿ ಜೀನ್ಸ್ ಕ್ಯಾರಿ ಆಗೋದು ತಂದೆ ಮತ್ತು ತಾಯಿ 50-50% ಏನಿದೆ, ಸೊ ನಮ್ಮ ಜೀನ್ಸ್ ಆ ಟೆಂಡೆನ್ಸಿ ಕ್ಯಾರಿ ಮಾಡ್ತಾ ಬರುತ್ತೆ. ಅದಕ್ಕಾಗಿ ಈ ಬಣ್ಣ ನಮಗಿರೋದು, ಕಲರ್ ಇರೋದು. ಸೊ ಹಾಗಾಗಿ ಇದರಲ್ಲಿ ಈ ಕಲರ್ನಲ್ಲಿ ಚೇಂಜಸ್ ಆಗ್ತಾ ಇದೆ ಅಂದರೆ ಜೀನ್ಸ್ ವೈಸಲ್ಲೂ ಕೂಡ ಮ್ಯೂಟೇಷನ್ ಆಗ್ತಾ ಬರುತ್ತೆ. ಅದಕ್ಕಾಗೇ ವೈಟ್ ಪ್ಯಾಚಸ್ ನೀವು ಎಲ್ಲೂ ಕೂಡ ಓದಿದ್ರೆ ಅಥವಾ ಎಲ್ಲೂ ಕೂಡ ಕೇಳಿದ್ರೆ ಈ ಕಾಯಿಲೆ ವಾಸಿನೇ ಆಗೋದಿಲ್ಲ, ಇದು ಲೈಫ್ ಲಾಂಗ್ ಇರೋದು, ಇದನ್ನೇ ಕೇಳ್ತೀರಾ. ಬಟ್ ಎಲ್ಲೂ ಕೂಡ ಹೋಮಿಯೋಪತಿ ಮೆಡಿಸಿನ್ಸ್ ಬಿಟ್ಟು ಬೇರೆ ಯಾವುದೇ ಮೆಡಿಸಿನ್ಸ್ ನೀವು ಟ್ರೀಟ್ಮೆಂಟ್ ತೊಗೊಳ್ತಾ ಹೋದರೆ ಡಿಸೀಸ್ ಪ್ರೋಗ್ರೆಷನ್ ನಾವು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ.
ಸೊ ಇದು ಹರಡ್ತಾನೆ ಇರುತ್ತೆ ನೀವು ಅದಕ್ಕೆ ಟೆಂಪರರಿ ಮೆಡಿಸಿನ್ಸ್ ಮಾಡಬೇಕು ಅಂತಾನೆ ಹೇಳ್ತೀರಾ ಬಟ್ ಇದು ಕಂಪ್ಲೀಟ್ ರಾಂಗ್ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಇವರ ಬಾಡಿ ಜೀನ್ಸ್ ಅಲ್ಲಿ ಏನಕ್ಕೆ ಮ್ಯೂಟೇಷನ್ ಆಗ್ತಾ ಇದೆ ಈ ಪಿಗ್ಮೆಂಟೇಷನ್ಸ್ ಏನ ಕಡಿಮೆ ಆಗ್ತಾ ಇದೆ ಸೊ ಈ ಡರ್ಮಿಸ್ ಲೇಯರ್ ಅಲ್ಲಿ ನಾನು ಹೇಳಿದಾಗೆ ಮೆಲನೋಸೈಟ್ಸ್ ಅಂತ ನಾವು ಹೇಳ್ತೇವೆ ಇದು ನಮಗೆ ಕಲರ್ ಕೊಡುವಂಥ ಸೆಲ್ಸ್ ಸೊ ನಮ್ಮ ಬಾಡಿ ಚರ್ಮ ನಾರ್ಮಲ್ ಕಲರ್ ಬರಬೇಕಾದ್ರೆ ಈ ಮೆಲನೋಸೈಟ್ಸ್ ಕರೆಕ್ಟ್ ಆಗಿ ಕೆಲಸ ಮಾಡಬೇಕು ಸೊ ಆ ಪಿಗ್ಮೆಂಟೇಷನ್ಸ್ ಅಲ್ಲಿ ಬರೋದ್ರಲ್ಲಿ ಪ್ರೊಡಕ್ಷನ್ ಆಗೋದ್ರಲ್ಲಿ ಕಡಿಮೆ ಆಗ್ತಾ ಬಂದರೆ ಅಲ್ಲಿ ಅಲ್ಲಿ ನೀವು ವೈಟ್ ಪ್ಯಾಚ್ನ ನೋಡ್ತೀರಿ ಅಥವಾ ಈಗ ಕೆಲವೊಬ್ಬರು ಈಗ ನಾವು ಬಿದ್ದಿದ ತಕ್ಷಣ ಏನೋ ಒಂದು ಸ್ಕ್ರ್ಯಾಚ್ ಆಗಿದೆ ಅದು ಹೀಲ್ ಆಗಬೇಕಾದ್ರೆ ಬಿಳಿನೇ ಇರುತ್ತೆ ನಂತರ ನಿಮಗೆ ನಾರ್ಮಲ್ ಕಲರ್ ಬರುತ್ತೆ ಸಿಂಪಲ್ ಎಕ್ಸಾಂಪಲ್ ಸೊ ಹಾಗಾಗಿ ಅಲ್ಲಿ ನಿಮಗೆ ಪ್ರೊಡಕ್ಷನ್ ಆಗ್ತಿದೆ ಅಂತ ಅರ್ಥ ಸೊ ಈ ಕಾಯಿಲೆ ಇರುವವರಲ್ಲಿ ವಿಟಿಲಿಗೋ ಪ್ಯಾಚಸ್ ಇರೋರಲ್ಲಿ ಈ ಪ್ರೊಡಕ್ಷನ್ ಆಗೋದೇ ಇಲ್ಲ ಸೊ ಹಾಗಾಗಿ ಅಲ್ಲಿ ಮೆಲನೋಸೈಟ್ ಡೆತ್ ಆಗಿರುತ್ತೆ ಅಂದ್ರೆ ಕಂಪ್ಲೀಟ್ ಆ ಮೆಲನೋಸೈಟ್ಸ್ ಇರೋದಿಲ್ಲ ಡಿಸ್ಟ್ರಕ್ಷನ್ ಆಗ್ತಾ ಹೋಗುತ್ತೆ ಒಂದು 10 ಸೆಲ್ ಇವತ್ತು ಡಿಸ್ಟ್ರಕ್ಷನ್ ಆಗಿದೆ ಅಂದ್ರೆ ಈ ಕಾಯಿಲೆ ತುಂಬಾನೇ ಸ್ಪೀಡ್ ಸೊ ವಿತಿನ್ 3 ಮಂತ್ಸ್ ಅಲ್ಲಿ ಆಲ್ರೆಡಿ 300 ಸೆಲ್ಸ್ ಡೆತ್ ಆಗಿರುತ್ತೆ ಹಾಗಾಗಿ ವೈಟ್ ಪ್ಯಾಚಸ್ ಅಗಲ ಆಗೋದಾಗ್ಲಿ ಅಥವಾ ಹೊಸ ಪ್ಯಾಚಸ್ ನೋಡೋದನ್ನ ನೀವು ಸ್ಟಾರ್ಟ್ ನೋಡ್ತೀರಾ ಸೊ ಹಾಗಾಗಿ ಅದಕ್ಕೆ ಅಗೇನ್ ವಿಟಿಲಿಗೋಗೆ ಅಥವಾ ನಾವು ಲ್ಯುಕೋಡರ್ಮಾ ಅಂತ ಹೇಳ್ತೇವೆ ಇದೆಲ್ಲವೂ ಅಲ್ವಾ ಆಟೋ ಇಮ್ಯುನಿಟಿ ಡಿಸೀಸ್ ಸೊ ನಿಮ್ಮ ಬಾಡಿ ಇಮ್ಯೂನ್ ಲೆವೆಲ್ ಅಲ್ಲಿ ಪ್ರೋಟೀನ್ ಮೆಟಬಾಲಿಸಮ್ ಅಲ್ಲಿ ಎರರ್ ಕಾಣಿಸ್ಕೊಂಡಾಗ ಯಾವಾಗಾದ್ರೂ ಇಮ್ಯುನಿಟಿ ನಿಮ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಈ ಸೆಲ್ಸ್ಗಳ ಡಿಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ ಡಾಕ್ಟರ್ ಈ ಮಾತನ್ನ ಒಂದು ಕರೆಯನ್ನು ಅಟೆಂಡ್ ಮಾಡಿ ಮತ್ತೆ ಮುಂದುವರಿಸೋಣ ಹಲೋ ಹಲೋ ನಮಸ್ಕಾರ ಮೇಡಮ್ ನಮಸ್ತೆ ನನ್ನ ಹೆಸರು ತೇಜಸ್ವಿನಿ ಅಂತ ಎಲ್ಲಿಂದ ಮಾತಾಡ್ತಿದ್ದೀರಿ ಬೆಂಗಳೂರಿನಿಂದ ಹೌದು ಮೇಡಮ್ ಟಿವಿ ಪ್ರೋಗ್ರಾಮ್ ನೋಡ್ತಾ ಇದೆ ಡಾಕ್ಟರ್ ಚರ್ಮ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ರು ನನ್ನ ಮಗು ಕೂಡ ಇದೇ ರೀತಿ ಪ್ರಾಬ್ಲಮ್ ಇದೆ ವೈಟ್ ಪ್ಯಾಚಸ್ ತರ ಇದೆ ಸುಮಾರು ವರ್ಷದಿಂದ ಸಮಸ್ಯೆಯಿಂದ ನಡೀತಾ ಇದ್ರು ಡಾಕ್ಟರ್ ಮಾತಾಡ್ಬೇಕು ಅಂತ ಕಾಲ್ ಮಾಡಿದೆ ಮೇಡಮ್ ಮಾತಾಡಕ್ ಅವಕಾಶ ಮಾಡ್ಕೊಡ್ಬೋದಾ ಖಂಡಿತ ಈ ಕಾರ್ಯಕ್ರಮ ಇರೋದೇ ನಿಮಗೋಸ್ಕರ ಖಂಡಿತ ಮಾತಾಡಿ ನಿಮ್ಮ ಅನುಮಾನನ ಬಗೆಹರಿಸ್ಕೊಳ್ಳಿ ಓಕೆ ಮೇಡಮ್ ಓಕೆ ಹಲೋ ಹಲೋ ನಮಸ್ಕಾರ ಅಮ್ಮ ಹೇಳಿ ನಮಸ್ಕಾರ ಅಮ್ಮ ಹೇಳಿ ನನ್ನ ಹೆಸರು ತೇಜಸ್ವಿನಿ ಅಂತ ಮೇಡಮ್ ಓಕೆ ಹೇಳಿ ಅಮ್ಮ ತೇಜಸ್ವಿ ನನಗೆ 35 ವಯಸ್ಸಿದೆ ನನ್ನ ಮಗಳಿಗೆ 10 ವರ್ಷ ಓಕೆ ಎರಡು ವರ್ಷದಿಂದ ಅವಳ ತುಟಿ ಮೇಲೆ ವೈಟ್ ಪ್ಯಾಚಸ್ ತರ ಕಾಣಿಸ್ತಾ ಇದೆ ಬಿಳಿ ಮಚ್ಚೆ ತರ ಇದೆ ಓಕೆ ಅಮ್ಮ ತುಂಬಾ ಕಡೆ ಮೆಡಿಸಿನ್ಸ್ ಮಾಡಿದೀವಿ ಕ್ರೀಮು ಆಯಿಂಟ್ಮೆಂಟ್ ಎಲ್ಲ ಕೊಡ್ತಾ ಇದಾರೆ ಅದು ಏನಾಗುತ್ತೆ ಅಂದ್ರೆ ತಗೊಂಡಾಗ ಸ್ವಲ್ಪ ಅಂದ್ರೆ ಹಚ್ಚದ ಕಡಿಮೆ ಆಗ್ತಾ ಇದೆ ಇಷ್ಟು ತಿಂಗಳ ಬಿಟ್ಕೊಂಡು ಮತ್ತೆ ಸಮಸ್ಯೆ ಹಂಗೆ ಆಗ್ತಾ ಇದೆ ಓಕೆ ಸೊ ಟ್ರೀಟ್ಮೆಂಟ್ ಬೇರೆ ಕಡೆ ಇನ್ನೊಂದ್ ಕಡೆ ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಲೇಸರ್ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ಬೇಕು ಅಂತ ಟ್ರೀಟ್ಮೆಂಟ್ ಎಲ್ಲ ಸೈಡ್ ಎಫೆಕ್ಟ್ ಬಿಟ್ಟಂತ ಇದುವರೆಗೂ ಕೊಡ್ಸಿಲ್ಲ ಮಗುಗೆ ಓಕೆ ಅಮ್ಮ ಓಕೆ ಸೊ ಕೇಳಿ ಬಂದೆ ಹೋಮಿಯೋಪತಿ ನಲ್ಲಿ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ ಏನಾದ್ರೂ ಟ್ರೀಟ್ಮೆಂಟ್ ಕೊಡಿಸ್ಬೋದಾ ಮಗುಗೆ ಬೇರೆ ಏನಾದ್ರೂ ಸಮಸ್ಯೆ ಇದೆಯಾ ಅಮ್ಮ ಮಗಳಿಗೆ ಅಂದ್ರೆ ವೈಟ್ ಪ್ಯಾಚ್ ಬಿಟ್ಟು ಬೇರೆ ಏನಾದ್ರೂ ಹೆಲ್ತ್ ಸಮಸ್ಯೆ ಇಲ್ಲ ಮೇಡಮ್ ಇಲ್ಲ ಇದು ಬಿಟ್ಟು ಬೇರೆ ಏನು ಪ್ರಾಬ್ಲಮ್ ಇಲ್ಲ ವೈಟ್ ಪ್ಯಾಚ್ ಸ್ವಲ್ಪ ಚಿಕ್ಕದಾಗಿತ್ತು ನಾರ್ಮಲ್ ಆಗಿ ಏನಾಗಲ್ಲ ಅಂತ ಬಿಟ್ಟಿದೀವಿ ಮತ್ತೆ ಅದನ್ನ ಹರಡ್ತಾನೆ ಇದೆ ಓಕೆ ಅಮ್ಮ ಓಕೆ ಇದು ಮುಂಚೆ ಅಂದ್ರೆ ಏನಾದ್ರು ಫೀವರ್ ಬಂದಿರೋದು ಅಡ್ಮಿಟ್ ಆಗಿರೋದು ಏನಾದ್ರು ಆತರ ಸಮಸ್ಯೆಗಳು ಇಲ್ಲ ಇಲ್ಲ ಆತರ ಏನೂ ಇಲ್ಲ ಮೇಡಮ್ ಇದೊಂದೇನೆ ಜಾಸ್ತಿ ಏನಿಲ್ಲ ಅಷ್ಟು ಓಕೆ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ವೈಟ್ ಬಿಳಿ ಮಚ್ಚೆಗಳಿದೆಯಾ ಅಮ್ಮ ಇಲ್ಲ ಮೇಡಮ್ ಫ್ಯಾಮಿಲಿನಲ್ಲಿ ಯಾರು ಇಲ್ಲ ಫಸ್ಟ್ ಮಗುಗೆ ಬಂದಿರೋದು ಓಕೆ ಅಮ್ಮ ತೇಜಸ್ವಿನಿ ಫಸ್ಟ್ ಆಫ್ ಆಲ್ ಅಲ್ಲಮ್ಮ ಈ ವೈಟ್ ಪ್ಯಾಚ್ ನಾವೇನ್ ಹೇಳ್ತೀವಿ ನೋಡಿ ವಿಟಿಲಿಗೋ ಇದು ಒಂದು ರಕ್ತದ ಸಂಬಂಧಪಟ್ಟಿದ್ದು ಕಾಯಿಲೆ ಅಮ್ಮ ಅಂದ್ರೆ ನೀವು ಮೆಡಿಸಿನ್ಸ್ ಮಾಡ್ತಾ ಇದ್ದಿದ್ದು ಇಷ್ಟು ವರ್ಷ ಕೊಟ್ಟಿದ್ದಾಗ್ಲಿ ನೀವು ಮ್ಯಾಕ್ಸಿಮಮ್ ಕೊಟ್ಟಿರೋದು ಆಯಿಂಟ್ಮೆಂಟ್ಸ್ ಕೊಟ್ಟಿರ್ತೀರಾ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಎಲ್ಲ ಹಾಕಿರ್ತೀರಾ ಸೊ ಇದರಿಂದ ಏನಾಗುತ್ತೆ ನಿಮಗೆ ಸ್ಕಿನ್ ಮೇಲಿರೋ ಪಿಗ್ಮೆಂಟೇಷನ್ ಸ್ವಲ್ಪ ಇಂಪ್ರೂವ್ಮೆಂಟ್ ತೋರಿಸುತ್ತೆ ಮತ್ತೆ ಪುನಃ ಅದನ್ನು ರಿಪೀಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಮಕ್ಕಳಲ್ಲೂ ಕೂಡ ಹೋಮಿಯೋಪತಿಕ್ ಮೆಡಿಸಿನ್ಸ್ ಕೊಡ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಮಕ್ಕಳಲ್ಲೂ ಕೂಡ ಇಂಪಾರ್ಟೆಂಟ್ ಏನಂದರೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ಇವರಲ್ಲಿ ಇನ್ನೂ ತುಂಬಾ ಇಂಪ್ರೂವ್ಮೆಂಟ್ಸ್ ಕೊಡುತ್ತೆ ನಿಮಗೆ ಬೇರೆ ಮೆಡಿಸಿನ್ಸ್ಗಿಂತಲೂ ಅಲ್ಲಮ್ಮ ಹೋಮಿಯೋಪತಿಕ್ ಮೆಡಿಸಿನ್ಸಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೇನೆ ಫಸ್ಟ್ ಆಫ್ ಆಲ್ ಕಾಯಿಲೆ ಜಾಸ್ತಿ ಆಗೋದನ್ನು ಸ್ಟಾಪ್ ಮಾಡಬೇಕು ಸೊ ಅವರಿಗೆ 1-2 ಪ್ಯಾಚ್ ಇದೆ ಈಗ ನೀವು ಹೇಳ್ತಿದ್ದೀರಲ್ವ ಹರಡ್ತಾ ಇದೆ ಅಂತ ಅದನ್ನು ಫಸ್ಟ್ ಸ್ಟಾಪ್ ಮಾಡಬೇಕು ಅಂದರೆ ಕಾಯಿಲೆ ಪ್ರೋಗ್ರೆಷನ್ ಸ್ಟಾಪ್ ಮಾಡ್ತಾ ಬಂದರೆ ಇರೋ ಕಾಯಿಲೆಗೂ ಕೂಡ ಮೆಡಿಸಿನ್ಸ್ ಮಾಡ್ತಾ ಬಂದರೆ ಕಂಪ್ಲೀಟಾಗೇ ವಾಸಿ ಆಗುತ್ತೆ ಸೊ ಒಂದ್ಸತಿ ಬಂದು ಭೇಟಿ ಮಾಡಿ ಅಮ್ಮ ನಮ್ಮ ವೈದ್ಯಶಾಲೆಗೆ ಮೆಡಿಸಿನ್ಸು ಕೂಡ ನಾವು ಸ್ಟಾರ್ಟ್ ಮಾಡ್ತೇವೆ ಇಂಪ್ರೂವ್ಮೆಂಟ್ಸು ಬರುತ್ತೆ ಓಕೆ ಅಮ್ಮ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತೇಜಸ್ವಿನಿ ಅವರೇ ಡಾಕ್ಟರ್ ಪಾರ್ವತಿ ಅವರೇ ಈ ವಿಟಿಲಿಗೋ ಅಥವಾ ತೊನ್ನು ಅಂತ ನೀವು ಏನು ಹೇಳ್ತಾ ಇದ್ದೀರಾ ಕೆಲವರಿಗೆ ಅಂಥವರಲ್ಲಿ ಕಣ್ಣ ರೆಪ್ಪೆ ಕೂಡ ಬೆಳ್ಳಗಾಗ್ಬಿಟ್ಟಿರುತ್ತೆ ಆಮೇಲೆ ಕೈಯ ಕೂದಲು ಕೂಡ ಬೆಳ್ಳಗಾಗ್ಬಿಟ್ಟಿರುತ್ತೆ ಈ ತರ ಆಗಿರುತ್ತೆ ಈ ಉಗುರಿನ ಒಳಗಿನ ಚರ್ಮ ಇರುತ್ತಲ್ಲ ಅದು ಕೂಡ ಬಣ್ಣವನ್ನ ಬೇರೆ ಬಣ್ಣವನ್ನ ತಗೊಂಡಿರುತ್ತೆ ಇದೆಲ್ಲ ಇದರ ಸೈಡ್ ಎಫೆಕ್ಟ್ಸ್ ಅಂತನಾ ಅಥವಾ ಅದಿರೋದೇ ಹಾಗ ಈ ಕಾಯಿಲೆದು ಲಕ್ಷಣಗಳೇ ಇದೆ ಅಂತ ಹೇಳ್ಬೋದು ಸೊ ಅದಕ್ಕಾಗೇನೆ ಅಲ್ವಾ ಈ ಕಾಯಿಲೆಗೂ ಕೂಡ ನಾವು ಟೈಪ್ಸ್ ಅಂತ ಹೇಳ್ತೇವೆ ನಾನ್ ಸೆಗ್ಮೆಂಟಲ್ ಅಂತ ಹೇಳ್ತೇವೆ ಸೆಗ್ಮೆಂಟಲ್ ಅಂತ ಹೇಳ್ತೇವೆ ಈ ನಾನ್ ಸೆಗ್ಮೆಂಟಲ್ ಆಗ್ಲಿ ಅಥವಾ
ವಿಟಿಲಿಗೋ ವಲ್ಗಾರಿಸ್ ಅಂತ ಹೇಳ್ತೇವೆ, ವೆರಿ ನಿಮಗೆ ತುಂಬಾ ಬಾಡಿ ಹಲವಾರು ಪಾರ್ಟ್ಸ್ ಅಲ್ಲಿ ಬರುತ್ತೆ. ಸೊ ನೀವು ಹೇಳ್ದಾಗೆ ಬರೀ ತುಟಿ ಮೇಲೆ ಕಾಣಿಸ್ಕೊಳ್ಳೋದು, ಬರೀ ಕಣ್ಣು ರೆಪ್ಪೆ ಮೇಲೆ ಕಾಣಿಸ್ಕೊಳ್ಳೋದು, ಅಥವಾ ಕೂದಲು ವೈಟ್ ಆಗಿರೋದು, ಇದೆಲ್ಲವೂ ಅಲ್ವಾ ಸೆಗ್ಮೆಂಟಲ್ ವಿಟಿಲಿಗೋ ಅಂತ ಹೇಳ್ತೇವೆ. ಅಂದರೆ ಕೆಲವು ಪಾರ್ಟ್ಸ್ಗಳಲ್ಲಿ ಮಾತ್ರನೇ ಕಾಣಿಸ್ಕೊಳ್ಳೋದು, ಬಾಡಿ ಚರ್ಮದ ಮೇಲೆ ಕಾಣಿಸ್ಕೊಳ್ಳೋದಿಲ್ಲ. ಈ ಚಿಕ್ಕ ಚಿಕ್ಕ ಅಂಗಗಳಲ್ಲಿ ಆಗ್ಬೋದು, ಅಥವಾ ಹೇರೇ ನಿಮಗೆ ವೈಟ್ ಬ್ಲ್ಯಾಕ್ ಇರೋದು ವೈಟ್ ಆಗ್ತಾ ಬರುತ್ತೆ. ಸೊ ಇದೆಲ್ಲ ನಾವು ಸೆಗ್ಮೆಂಟಲ್ ವಿಟಿಲಿಗೋ ಅಂತ ಹೇಳ್ತೇವೆ. ಸೊ ಇನ್ನೂ ಕೂಡ ನಾವು ಟೈಪ್ಸಲ್ಲಿ ನೋಡ್ತಾ ಹೋದರೆ ಜನರಲ್ ವಿಟಿಲಿಗೋ ಅಂತ ನಾವು ನೋಡ್ತೇವೆ. ಜನರಲೈಸ್ಡ್ ಹೋಲ್ ಬಾಡಿನಲ್ಲಿ ಅಲ್ಲಿ ಇಲ್ಲಿ ಪ್ಯಾಚಸ್ಸನ್ನು ನೋಡ್ತೀರಾ. ಇನ್ನು ಕೆಲವೊಬ್ಬರಿಗೆ ಬರೀ ತುಟಿ ಮೇಲೆ ಮಾತ್ರನೇ ಕಾಣಿಸ್ಕೊಂಡಿರುತ್ತೆ, ಕಿವಿಯಲ್ಲಿ ಮಾತ್ರನೇ ಕಾಣಿಸ್ಕೊಂಡಿರುತ್ತೆ. ಲೋಕಲ್ ಮತ್ತು ಜನರಲೈಸ್ಡ್ ಅಂತ ಹೇಳ್ತೇವೆ. ಇನ್ನೊಂದು ವೈಟ್ ಪ್ಯಾಚಸ್ ನಿಮಗೆ ಯೂನಿವರ್ಸಲ್ ವಿಟಿಲಿಗೋ ಅಂತ ಹೇಳ್ತೇವೆ. ಅಂದರೆ ಹೋಲ್ ಬಾಡಿನಲ್ಲೇ ವೈಟ್ ಇರುತ್ತೆ. ಸೊ ಅದು ಅಗೇನ್ ನಿಮಗೆ ವೈಟ್ ಪ್ಯಾಚಸ್ ಡಿಸ್ಟ್ರಕ್ಷನ್ ಅಷ್ಟು ಫಾಸ್ಟ್ ಆಗಿ ಆಗ್ತಾ ಇದೆ. ಸೊ ಹಾಗಾಗಿ ಪೇಷಂಟ್ಸಿಗೆ ನಮ್ಮ ಹತ್ರ ಬಂದವಾಗ ಕೆಲವು ಪೇಷಂಟ್ಸ್ ಇದ್ದಾರೆ ವೈಟ್ ಪ್ಯಾಚ್ ತುಟಿ ಮೇಲಿದೆ, 10 ವರ್ಷದಿಂದ ಅಷ್ಟೇ ಇದೆ, ಜಾಸ್ತಿ ಆಗಿಲ್ಲ. ಇನ್ನು ಕೆಲವೊಬ್ಬರಲ್ಲಿ ಒಂದೇ ಪ್ಯಾಚ್ ಇದೆ, ವಿತಿನ್ 6 ಮಂತ್ಸಲ್ಲಿ 10 ಪ್ಯಾಚ್ಗಳು ಬಂದಿವೆ. ಸೊ ಇದು ಪ್ರೋಗ್ರೆಷನ್ ಆಫ್ ಡಿಸೀಸ್ ಏನಿದೆ ನೋಡಿ, ಇದು ಪರ್ಸನ್ ಮೇಲೇ ಹೋಗುತ್ತೆ. ಯಾವ ಥರ ಅವರು ಸ್ಟ್ರೆಸ್ ತೊಗೊಳ್ತಿದ್ದಾರೆ, ಅಥವಾ ಯಾವ ಥರ ಅವ್ರ ಬಾಡಿ ಮೇಂಟೈನ್ ಮಾಡಿದ್ದಾರೆ, ಮೆಟಬಾಲಿಸಮ್ ಹೇಗಿದೆ, ಯಾವೆಲ್ಲ ಕಾಯಿಲೆಗಳಿವೆ, ಇದರಿಂದ ಈ ಡಿಸೀಸ್ ಪ್ರೋಗ್ರೆಷನ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಅಲ್ವಾ ಈ ಡಿಸೀಸ್ ಪ್ರೋಗ್ರೆಷನನ್ನು ನಾವು ಸ್ಟಾಪ್ ಮಾಡ್ತಾ ಬರಬೇಕು. ಸೊ ಈ ಟೈಪ್ಸ್ಗಳಲ್ಲಿ ನೀವು ಹೇಳಿದಾಗೆ ಈ ತುಟಿ ಮೇಲೆ ಮಾತ್ರ ಬರೋದು ಅಥವಾ ಕಣ್ಣು ರೆಪ್ಪೆ ಮೇಲೆ ಮಾತ್ರ ಬರೋದು, ಇದೆಲ್ಲವೂ ನಾವು ಸೆಗ್ಮೆಂಟಲ್ ವಿಟಿಲಿಗೋ ಅಂತ ಹೇಳ್ತಾ ಬರ್ತೇವೆ. ಈ ವೈಟ್ ಪ್ಯಾಚಸ್ ಅಂತ ಹೇಳಿ ಜನ ಏನು ಹತ್ರ ಹೋಗ್ಲಿಕ್ಕೆ ಹೆದರ್ಕೊಳ್ತಾರೋ, ಇನ್ನೊಂದು ಕೇಳಬೇಕಾಗಿತ್ತು. ಈ ಸಿಬ್ಬು ಅಂತ ಕರೀತಾರೆ ಇನ್ನೊಂದು ಚರ್ಮದ ಕಾಯಿಲೆನ, ಈ ಸಿಬ್ಬು ಮತ್ತು ತೊನ್ನಿಗೆ ಏನಾದರೂ ಸಂಬಂಧ ಇದೆಯಾ? ಎರಡೂ ಕೂಡ ಚರ್ಮದ ಮೇಲೇ ಬರೋದು. ಇಸುಬು ಅಂತಂದ್ರೆ ನಾವೇನ್ ಹೇಳ್ತೇವೆ ಇಂಗ್ಲಿಷಲ್ಲಿ, ಮೆಡಿಕಲಿ ನಾವೇನ್ ಹೇಳ್ತೇವೆ ಇದನ್ನ ಎಕ್ಸಿಮಾ ಅಂತ ಹೇಳ್ತೇವೆ, ಅಥವಾ ಡರ್ಮಟೈಟಿಸ್ ಅಂತ ನಾವು ಹೇಳ್ತೇವೆ. ಸೊ ಇದು ಮತ್ತೆ ವಿಟಿಲಿಗೋ ಅಲ್ವಾ, ಎರಡು ಚರ್ಮದ ಸಮಸ್ಯೆನೇ ಇದೆ, ಅದು ಒಂದೇನೆ ಕಾಮನ್ ಇರೋದು. ಬಟ್ ಲಕ್ಷಣಗಳಲ್ಲಿ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುತ್ತೆ. ವಿಟಿಲಿಗೋನೆ ಬೇರೆ ಮತ್ತು ಇಸುಬನ್ನೇ ಬೇರೆ. ಇಸುಬು ಇನ್ನು ನಿಮ್ಗೆ ಬೇಗ ವಾಸಿ ಆಗುತ್ತೆ, ಬಟ್ ವೈಟ್ ಪ್ಯಾಚಸ್ ವಿಟಿಲಿಗೋ ಏನಿದೆ ನೋಡಿ, ಇದು ನಿಮ್ ಇಮ್ಯುನಿಟಿ ಮಾತಾಡುತ್ತೆ. ಸೊ ಹಾಗಾಗಿ ನೀವು ಇಸುಬು ಇತ್ತು ಅಂದ್ರೆ ಅದು ಚರ್ಮಕ್ಕೆ ಜಾಸ್ತಿ, 80% ಅದರಲ್ಲಿ ಚರ್ಮದ ಸಮಸ್ಯೆನೇ ಇರುತ್ತೆ, 20% ಬಾಡಿದಿರುತ್ತೆ. ಬಟ್ ವೆರಸ್ ನೀವು ವಿಟಿಲಿಗ ನೋಡಿದ್ರೆ 80% ಬಾಡಿನಲ್ಲಿ ಪ್ರಾಬ್ಲಮ್ ಇರುತ್ತೆ. ಅವರ ಬಾಡಿ ಸೆಲ್ಸ್ ಅಲ್ಲಿ ಇಮ್ಯುನಿಟಿ ವೈಸ್ ತುಂಬಾ ರೆಡ್ಯೂಸ್ಡ್ ಆಗಿರುತ್ತೆ, ಮೆಲನೋಸೈಟ್ ಕಂಪ್ಲೀಟ್ ಡಿಸ್ಟ್ರಕ್ಷನ್ ಆಗ್ತಿರತ್ತೆ. ಇದನ್ನ ನಾವು ಗ್ರೇಡ್ಸ್ ಅಲ್ಲಿ ಮಾತಾಡಬೇಕಾದ್ರೆ 1, 2, 3 ಗ್ರೇಡ್ಸ್ ಅಂತ ಹೇಳಿದ್ರೆ ವಿಟಿಲಿಗೋ 3rd ಗ್ರೇಡ್ ಅಂತ ಹೇಳ್ಬೋದು. ಇಸುಬು 1st, 2nd ಗ್ರೇಡ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಅದು ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ ನಿಮ್ಗೆ. ಇಸುಬು ಅಲ್ಲಿ ತುಂಬಾ ನಿಮ್ಗೆ ನವೆ ಎಲ್ಲ ಕಾಣಿಸ್ಕೊಳ್ಳುತ್ತೆ, ತುಂಬಾ ಇಚ್ಚಿಂಗ್ ಇರುತ್ತೆ, ತುಂಬಾ ತುರಿಕೆ ಇರುತ್ತೆ, ರಕ್ತ ಬರೋದು ಇರುತ್ತೆ ನಿಮ್ಗೆ. ವೆರೆಸ್ ವೈಟ್ ಪ್ಯಾಚಸ್ ಏನಿದೆ, ಬರೀ ನಿಮ್ಗೆ ಚರ್ಮದ ಮೇಲೆ ವೈಟ್ ಆಗಿ ಕಾಣಿಸ್ಕೊಳ್ಳೋದು, ಚರ್ಮ ನಿಮ್ಗೆ ಪ್ಯಾಚಸ್ ಅಲ್ಲಿ ಬಿಳಿ ಬಿಳಿ ಪ್ಯಾಚಸ್ ಕಾಣಿಸುತ್ತೆ ಹೊರತು ಅದರಿಂದ ನಿಮಗೆ ಯಾವ ರೀತಿ ಸಮಸ್ಯೆ ಇರೋದಿಲ್ಲ. 90% ಪೇಷಂಟಿಗೆ, ಈ ವಿಟಿಲಿಗೋ ಪೇಷಂಟ್ಸ್ಗೆ ಯಾವುದೇ ರೀತಿ ತುರಿಕೆ ಇರೋದಿಲ್ಲ, ಅಥವಾ ರೆಡ್ ಆಗೋದು, ಅಥವಾ ರಕ್ತ ಬರೋದು, ಯಾವ ಸಿಂಪ್ಟಮ್ಸು ಇರೋದಿಲ್ಲ ವೈಟ್ ಪ್ಯಾಚಸ್ ಇರೋರಿಗೆ. 10-20% ಏನಿದೆ, ಬಿಸಿಲಿಗೆ ಹೋದಾಗ ಕೆಂಪಾಗೋದು, ಅಥವಾ ಸ್ವಲ್ಪ ತುರಿಕೆ ಬರೋದು, ಇಲ್ಲ ಕೆಲವು ಫುಡ್ ಐಟಮ್ಸ್ಗೆ, ಈಗ ತುಟಿ ಮೇಲೆ ವೈಟ್ ಪ್ಯಾಚಸ್ ಇದೆ, ಕೆಲವು ಫುಡ್ ಐಟಮ್ಸ್ಗೆ ನವೆ ಬರುತ್ತೆ, ಇಲ್ಲ ಊದ್ಕೊಂಡ್ಬಿಡತ್ತೆ, ಸ್ವೆಲ್ಲಿಂಗ್ ಆಗ್ಬಿಡತ್ತೆ. ಸುಮಾರು ಜನ ಪೇಷಂಟ್ಸ್ ಇದ್ದಾರೆ, ಅಂದರೆ 10 in 100 ಪೇಷಂಟ್ಸಲ್ಲಿ ನಾವು ನೋಡ್ತೇವೆ ವೈಟ್ ಪ್ಯಾಚ್ ಇರೋ ಪೇಷಂಟ್ಸ್ ಆಚೆನೇ ಹೋಗೋದಿಲ್ಲ ಬಿಸಿಲು ಬಂದರೆ, ಯಾಕಂದರೆ ತುಂಬಾ ಸ್ವೆಲ್ಲಿಂಗ್ ಬಂದ್ಬಿಡತ್ತೆ. ಯಾಕಂದರೆ ಮೇಲೆ ಇರೋ ಭಾಗ ಅಲ್ವಾ, ನಮ್ಮದು ಚರ್ಮ ಹೇಗಿದೆ ಪ್ರೊಟೆಕ್ಟಿವ್ ಲೇಯರ್ ಅಂತ ಹೇಳ್ತೇವೆ. ಸೊ ಬಿಸಿಲಿಗಾಗಲಿ ಅಥವಾ ಗಾಳಿಗಾಗಲಿ ಮಳೆಗಾಗಲಿ ಇದು ಟಾಲರೇಟ್ ಮಾಡುತ್ತೆ, ಬಟ್ ವೈಟ್ ಪ್ಯಾಚ್ ಇರೋ ಪೇಷಂಟ್ಸಲ್ಲಿ ಈ ಪ್ರೊಟೆಕ್ಟಿವ್ ಲೇಯರೇ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಅವರು ಸೂರ್ಯನ ಬಿಸಿಲಿಗೆ ಹೋದಾಗ ಅಲ್ಲಿ ಊತ ಬರೋ ಸ್ಟಾರ್ಟ್ ಆಗುತ್ತೆ, ಅಥವಾ ಚರ್ಮ ತುಂಬ ಕೆಂಪಾಗೋದು ಸ್ಟಾರ್ಟ್ ಆಗುತ್ತೆ, ಕೆಲವೊಬ್ರಿಗೆ ನವೆ ಸ್ಟಾರ್ಟ್ ಆಗುತ್ತೆ, ಸಿವಿಯರ್ ಕಂಡೀಷನ್ಸಿಗೆ ಹೋಗುತ್ತೆ ವೈಟ್ ಪ್ಯಾಚಸ್. ಸೊ ಇಸುಬು ಮತ್ತು ವೈಟ್ ಪ್ಯಾಚಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಡಿಸೀಸ್ ಅಂತ ಹೇಳಿ. ಪಾರ್ವತಿ ಅವರೇ, ಈ ತೊನ್ನು ಅನ್ನುವಂಥದ್ದು ಎಲ್ಲರೂ ಹೆದರ್ಕೊಳ್ಳುವ ಹಾಗೆ ಅಂಟು ಜಾಡ್ಯಾನ, ಅವರ ಕೈ ಮುಟ್ಟಿದ್ರೆ ನಮಗೂ ಬರುತ್ತಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ವೈಟ್ ಪ್ಯಾಚಸ್ಸೇ ತಗೊಳ್ಳಿ, ಸೋರಿಯಾಸಿಸ್ ತಗೊಳ್ಳಿ, ನಾನು ಫಸ್ಟ್ ಇಂದನೂ ಕೂಡ ನಾವು ಎಲ್ಲ ಕಡೆ ನೋಡಿದ್ರು ಕೂಡ ಆಟೋ ಇಮ್ಯೂನ್ ಡಿಸೀಸ್ ಅಂತಾನೆ ಓದ್ತೇವೆ. ಆಟೋ ಇಮ್ಯುನಿಟಿ ಅಂತಂದಾಗ ಇವರ ಬಾಡಿ ಸೆಲ್ಸ್ ಇವ್ರ ಪರವಾಗಿ ಹೋರಾಡೋದಿಲ್ಲ, ಸೊ ಅಗೇನೆಸ್ಟ್ ಆಗಿರುತ್ತೆ. ಈಗ ಎಲ್ಲಿ ನಾವು ಹೋಗ್ತೀವಿ ನೋಡಿ, ಈಗ ಎಲ್ಲೋ ಧೂಳಾಗಿದೆ, ಏನೋ ಒಂದು ಡ್ರೈನೇಜ್ ಸ್ಮೆಲ್ ಬರ್ತಾ ಇದೆ, ಇಮಿಡಿಯೇಟ್ಲಿ ನಾವು ಸೀನ್ ಬರೋದಾಗ್ಲಿ ಅಥವಾ ಕೆರ್ತ ಬರೋ ತೋರಿಸುತ್ತೆ. ಇದೆಲ್ಲವೂ ಬಾಡಿ ಡಿಫೆನ್ಸಿವ್ ಮೆಕ್ಯಾನಿಸಮ್, ಅಂದರೆ ಬಾಡಿ ಅದಕ್ಕೆ ಡಿಫೆಂಡ್ ಮಾಡ್ತಾ ಇದೆ. ಒಂದು ಸೀನ್ ಬಂದರೆ ನೀವು ತೊಗೊಂಡಿರೋ ಡಸ್ಟ್ ಏನಿದೆ ಅದು ಆಚೆ ಹಾಕುತ್ತೆ. ಸೊ ಬಾಡಿ ಯಾವುದೇ ರೀತಿ ಹೊರಗಡೆ ಇದ್ದಿದ್ದು ಇಟ್ಕೊಳ್ಳೋದಿಲ್ಲ, ಸೊ ಆಚೆ ಹಾಕ್ಬಿಡುತ್ತೆ. ಬಟ್ ಇವರಲ್ಲಿ ಏನಾಗುತ್ತೆ, ಡಿಫೆನ್ಸಿವ್ ಮೆಕ್ಯಾನಿಸಮ್ ಇಷ್ಟು ಕಡಿಮೆ ಆಗಿರುತ್ತೆ, ಹೋರಾಡೋದಕ್ಕೆ ಶಕ್ತಿನೇ ಇರೋದಿಲ್ಲ, ಹಾಗಾಗಿ ಪ್ಯಾಚಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅವರಲ್ಲೇನೆ ಜಾಸ್ತಿ ಆಗುತ್ತೆ ಹೊರತು ಅವರಿಂದ ಬೇರೆಯವ್ರಿಗೆ ಬರೋ ಚಾನ್ಸಸ್ಸೇ ಇರೋದಿಲ್ಲ. ಇಲ್ಲಿ ಇನ್ನೊಂದು ಕಾಮನ್ ಜನಗಳಲ್ಲಿ ಇನ್ನೊಂದು ಅನುಮಾನ ಇದೆ, ಏನಪ್ಪ ಅಂತಂದ್ರೆ ಈಗ ವಿಟಿಲಿಗೋ ಇರುವಂತವರಿಗೆ ಬೆವರು ಬರುತ್ತೆ, ಅವರ ಅಂಗೈ ಆಗ್ಲಿ ಮೈ ಆಗ್ಲಿ ಬೆವರಿರುತ್ತೆ.
ಈ ಬೆವರು ನಮ್ಮ ಬೆವರಿನ ಜೊತೆಲಿ ಈಗ ನಾವು ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡಿದಾಗ, ನಾವು ಅವ್ರಿಗೆ ಪ್ಯಾಟ್ ಮಾಡಿದಾಗ, ಅವ್ರನ್ನ ಹಗ್ ಮಾಡಿದಾಗ, ಅವರ ಬೆವರು ನಮ್ಮ ಬೆವರಿನ ಜೊತೆಗೆ ತಾಗಿ ಅದು ಸ್ಕಿನ್ನಿನ ಒಳಗಡೆ ಹೋಗ್ಬಿಡುತ್ತೆ, ಅದರಿಂದಾಗಿ ನಮಗೆ ರೋಗ ಬರುತ್ತೆ ಅಂತ ತುಂಬಾ ಜನ ನಂಬುತ್ತಾರೆ. ಇದ್ರ ಬಗ್ಗೆ ಹೇಳಿ. ದಟ್ ಇಸ್ ವೆರಿ ಟ್ರೂ. ಅಂದ್ರೆ ಸುಮಾರು ಜನ ಪೇಷಂಟ್ಸ್ ಈ ತರದ ಮಿತ್ಸ್ ಅಲ್ವಾ ತುಂಬಾನೇ ಇವೆ. ಮುಟ್ಟೋದ್ರಿಂದ ಅನ್ಕೊಳ್ಬಹುದು, ತಿನ್ನೋದ್ರಿಂದ ಅನ್ಕೊಳ್ಬಹುದು, ಬಟ್ಟೆ ಉಡುಪು ಹಾಕೊಳ್ಳೋದ್ರಿಂದ ಅನ್ಬಹುದು, ಆರ್ನಮೆಂಟ್ಸ್ ಹಾಕೊಳ್ಳೋದಕ್ಕೂ ಕೂಡ ಹೆದರ್ತಾರೆ. ಬಟ್ ಅದು ಯಾವ ಕಾರಣಕ್ಕೂ ಬರೋದಿಲ್ಲ. ಈಗ ವೈಟ್ ಪ್ಯಾಚಸ್ಸಿಗೆ ಪೇಷಂಟಿಗೆ ಏನಾದರೂ ರಕ್ತ ಬಂದಿದೆ, ಆ ರಕ್ತ ನೀವು ಮುಟ್ಟಿದ್ರೂ ಸಹ ವೈಟ್ ಪ್ಯಾಚ್ ಪೇಷಂಟ್ಸ್ ವೈಟ್ ಪ್ಯಾಚ್ ಪೇಷಂಟ್ ಇರೋದ್ರಿಂದ ನೀವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿದ್ರೂ ಕೂಡ ನಿಮಗೆ ಆ ಥರದ ಕಾಯಿಲೆ ಬರೋದಿಲ್ಲ. ಯಾಕಂದ್ರೆ ಅದು ಯಾವುದೇ ರೀತಿ ಅಂಟು ರೋಗ ಇಲ್ಲ, ನಾನ್ ಕಂಟೇಜಿಯಸ್ ಕಾಯಿಲೆ ಅಂತ ಹೇಳ್ತೇವೆ. ಅವರಲ್ಲೇ ಹೆಚ್ಚಾಗುತ್ತೆ ಹೊರತು ಅವರಿಂದ ಬೇರೆಯವ್ರಿಗೆ ಬರೋ ಚಾನ್ಸಸ್ಸೇ ಇರೋದಿಲ್ಲ. ಓಕೆ, ಈಗ ಮನೆಯಲ್ಲಿ ಇದರ ಬಗ್ಗೆ ಅಂದ್ರೆ ಇದರ ಡಿಟೆಕ್ಷನ್ ಒಂದು, ಆಮೇಲೆ ಹೇಗೆ ಮನೆಯಲ್ಲಿ ಇದನ್ನ ಮ್ಯಾನೇಜ್ ಮಾಡಬಹುದು, ಹೇಗೆ ಇದನ್ನ ಶುಶ್ರೂಷೆ ಮಾಡಬಹುದು ಮನೆಯಲ್ಲಿ? ಫಸ್ಟ್ ಥಿಂಗ್ ಅಂತಂದ್ರೆ ಈ ವೈಟ್ ಪ್ಯಾಚ್ ಯಾವ ಕಾರಣಕ್ಕೆ ಬಂದಿದೆ ನೋಡಿ, ಅದು ತುಂಬಾ ಇಂಪಾರ್ಟೆಂಟ್. ಫ್ಯಾಮಿಲಿ ಹಿಸ್ಟ್ರಿಯಿಂದ ಬಂದಿದೆ. ಸುಮಾರು ಜನ ಪೇಷಂಟ್ಸ್ ಫ್ಯಾಮಿಲಿನಲ್ಲಿ ಒಂದು 4-5 ಜನ ವೈಟ್ ಪ್ಯಾಚ್ ಇರೋ ಪೇಷಂಟ್ಸ್ ಇದ್ದಾರೆ ಅನ್ಕೊಳ್ಳಿ. ಸೊ ಇವರಲ್ಲಿ ಜೆನೆಟಿಕ್ ಟೆಂಡಿಷನ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಆ ಟೆಂಡೆನ್ಸಿ ಹೋಗ್ಬೇಕಾದ್ರೆ ಮೆಡಿಸಿನ್ಸೇ ಬೇಕು. ಸೊ ಇಂಟರ್ನಲ್ ನೀವು ಹೋಮ್ ರೆಮಿಡೀಸ್ ಏನು ಮಾಡಿದ್ರೂ ಕೂಡ ಅಲ್ವಾ ಕಾಯಿಲೆನ ಆ ಇರೋ ಪ್ಯಾಚನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಬಹುದು ಹೊರತು ಕಾಯಿಲೆ ಜಾಸ್ತಿ ಆಗೋದನ್ನ ಸ್ಟಾಪ್ ಮಾಡಕ್ ಬರೋದಿಲ್ಲ. ಅದು ಓನ್ಲಿ ಥ್ರೂ ಮೆಡಿಸಿನ್ಸ್. ಮೆಡಿಸಿನ್ಸ್ ಮಾಡಿದ್ರೆ ಮಾತ್ರ ಕಾಯಿಲೆ ರೋಗ ಜಾಸ್ತಿ ಆಗೋದನ್ನ ಫಸ್ಟ್ ತಡೆ ಹಿಡಿಯುತ್ತೆ. ಅದರಲ್ಲೂ ಕೂಡ ಹೋಮಿಯೋಪತಿಕ್ ಮೆಡಿಸಿನ್ಸ್ ಒಂದೇನೆ ಅಂತಾನೆ ಹೇಳ್ಬೋದು. ಬಿಕಾಸ್ ಅದರ್ ಮೆಡಿಸಿನ್ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಅಲ್ಲೇನಿದೆ ಇರೋ ಸಿಂಪ್ಟಮ್ಗೆ ಕಡಿಮೆ ಆಗೋದು ಕೊಡ್ತಾರೆ ಹೊರತು ಕಾಯಿಲೆ ಪ್ರೋಗ್ರೆಷನ್ ಕೊಡೋದಿಲ್ಲ. ಸೊ ಅದಕ್ಕಾಗಿ ನಾವು ಹೇಳ್ತೇವೆ ಆಕ್ಲೂಷನ್ ಲೈಟ್ ಥೆರಪೀಸ್ ತಗೊಳ್ಳಿ ಅಥವಾ ಫೋಟೋಥೆರಪಿ ಅಂತ ನೀವು ಕೇಳಿರ್ತೀರಾ. ಸೊ ಇದೆಲ್ಲವೂ ಅಲ್ವಾ ನಿಮಗೆ ಆಚೆಯಿಂದ ಕೊಡೋದು, ಅದು ತಪ್ಪು ಅಂತ ಹೇಳೋದಿಲ್ಲ. ಈಗ ಫಿಮೇಲ್ ಪೇಷಂಟ್ಸ್ ಇರ್ತಾರೆ, ಮದುವೆ ವಯಸ್ಸಲ್ಲಿ ಬಂದಿರ್ತಾರೆ, ಪ್ಯಾಚಸ್ ಮುಖದ ಮೇಲೆ ಇರುತ್ತೆ. ಸೊ ಇದರಿಂದ ಅವರಿಗೆ ಪ್ರಾಬ್ಲಮ್ ಆಗ್ತಿರತ್ತೆ, ಸೋಷಿಯಲ್ ಪ್ರಾಬ್ಲಮ್ಸ್. ಸೊ ಇವರಲ್ಲಿ ಆ ಥರ ಫೋಟೋಥೆರಪಿ ತಗೊಂಡಾಗ ಸಿಂಪ್ಟಮ್ಸ್ ಏನೋ ಕಡಿಮೆ ಆಗುತ್ತೆ, ಆ ಮುಖದ ಮೇಲಿರೋ ಪ್ಯಾಚ್ ಏನೋ ನಾರ್ಮಲಿಗೆ ಬರಬಹುದು. ಬಟ್ ಅಗೇನ್ ಡಿಸೀಸ್ ಪ್ರೋಗ್ರೆಷನ್ ಆಗೇ ಆಗುತ್ತೆ. ವಿತಿನ್ 6 ಮಂತ್ಸ್ ವಿತಿನ್ 1 ಇಯರ್ ಅವರಲ್ಲಿ ಮತ್ತೆ ಹೆಚ್ಚು ಬರುವಂಥ ಚಾನ್ಸಸ್ಸೇ ಜಾಸ್ತಿ. ಸೊ ಹಾಗಾಗಿ ಹೋಮಿಯೋಪತಿಕ್ ಮೆಡಿಸಿನ್ಸ್ ಒಂದೇನೆ. ಸೊ ಇಂಟರ್ನಲ್ ಬ್ಲಡ್ ಸೆಲ್ಸ್ಗೆ ನಾವು ಕೊಡ್ತಾ ಹೋದ್ರೆ ಇವರ ಬಾಡಿ ಮೆಲನಿನ್ ಸಿಕ್ರೀಷನ್ಸ್ ಆಗೋದನ್ನ ಸ್ಟಾರ್ಟ್ ಆಗುತ್ತೆ. ಸೊ ಡಿಸ್ಟ್ರಕ್ಷನ್ ಆಗೋದು ಸ್ಟಾಪ್ ಆಗಬೇಕು ಫಸ್ಟ್. ಸೊ ಮೆಲನೋಸೈಟ್ ಡಿಸ್ಟ್ರಕ್ಷನ್ ಆಗೋದನ್ನ ಸ್ಟಾಪ್ ಮಾಡಿದ್ರೆ ಹೊರಗಡೆ ಆಚೆ ಕಲರು ಬರುತ್ತೆ, ನಿಮಗೆ ಹೊಸ ಪ್ಯಾಚಸ್ ಕೂಡ ಬರೋದಿಲ್ಲ. ಸೊ ಅದರ್ ದೆನ್ ದಟ್ ನಾವು ಹೋಮ್ ರೆಮಿಡೀಸ್ ಅನ್ನೋದಕ್ಕೆ ಅಂದ್ರೆ ಕೆಲವು ಫುಡ್ ಪದಾರ್ಥಗಳಿರುತ್ತೆ ಜಾಸ್ತಿ ಮಾಡುವಂಥದ್ದು. ಸೊ ಒಂದು ಪ್ಯಾಚ್ ಇವಾಗ ಬಂದಿದೆ, ಸೊ ಹುಳಿ ಪದಾರ್ಥ ಸ್ವಲ್ಪ ಜಾಸ್ತಿ ತಗೊಂಡಾಗ ಈ ನಿಂಬೆ ಹುಳಿ ಆಗಲಿ ಅಥವಾ ಆರೆಂಜಸ್ ಆಗಲಿ, ಸ್ಪೆಷಲಿ ಸಿಟ್ರಿಕ್ ವಿಟಮಿನ್ ಸಿ ಇರೋದು ಸ್ವಲ್ಪ ಇನ್ಕ್ರೀಸ್ಡ್ ತಗೊಂಡಾಗ ಒಂದೆರಡು ಪ್ಯಾಚ್ ಎಕ್ಸ್ಟ್ರಾ ಆಗುತ್ತೆ. ಯಾಕಂದರೆ ಇದು ಬಾಡಿಗೆ ಅಲರ್ಜಿ ಕಂಡೀಷನ್ಸ್. ಸೊ ಈ ವೈಟ್ ಪ್ಯಾಚಸ್ಸಿಗೆ ಈ ಸಿಟ್ರಿಕ್ ಆ್ಯಸಿಡ್ ತೊಗೊಂಡಾಗ ಇನ್ಕ್ರೀಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಅಗೇನ್ ಅದು ಎಲ್ಲರಲ್ಲೂ ಕೂಡ ಆಗೋದಿಲ್ಲ, 100 ಅಲ್ಲಿ ಒಂದು 10 ಜನಕ್ಕೆ ಆಗುತ್ತೆ. ಅದಕ್ಕಾಗಿ ನಾವು ಜನರಲೈಸ್ಡ್ ಪೇಷಂಟ್ಸ್ ಬಂದಾಗೂ ಕೂಡ ಅವರನ್ನು ನಾವು ಅಡ್ವೈಸ್ ಮಾಡ್ತೇವೆ ಸ್ವಲ್ಪ ಹುಳಿ ಅಂಶನ ಕಡಿಮೆ ಮಾಡಿ ಅಂತ ಹೇಳ್ತೇವೆ. ಬಟ್ ಅದು ಬಿಟ್ಟು ಯಾವ ಪದಾರ್ಥದಿಂದನೂ ವೈಟ್ ಪ್ಯಾಚಸ್ ಹೋಗೋದಿಲ್ಲ ಅಪಾರ್ಟ್ ಫ್ರಮ್ ಮೆಡಿಸಿನ್ಸ್. ಡಾಕ್ಟರ್ ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ನನ್ನ ಹೆಸರು ಬಸವರಾಜ್ ಅಂತ, ಚಿತ್ರದುರ್ಗದಿಂದ ಮಾತಾಡ್ತಾ ಇದ್ದೀನಿ. ಟಿವಿ ಕಾರ್ಯಕ್ರಮ ನೋಡ್ತಾ ಇದ್ದೆ, ಚರ್ಮ ಸಮಸ್ಯೆ ಬಗ್ಗೆ ಡಾಕ್ಟರ್ ಮಾತಾಡ್ತಾ ಇದ್ರು. ಅದೇ ರೀತಿಯ ಸಮಸ್ಯೆ ನನಗೂ ತುಂಬಾ ದಿನದಿಂದ ಇದೆ, ತುಂಬಾ ವರ್ಷದಿಂದಾನೆ ಇದೆ ಅಂತ ಹೇಳ್ಬೋದು. ಮಾತಾಡ್ಬೋದು ಡಾಕ್ಟರ್ ಹತ್ರ? ಖಂಡಿತ ಮಾತಾಡಿ, ನಿಮ್ಮ ಅನುಮಾನಗಳನ್ನ ಬಗೆಹರಿಸ್ಕೊಳ್ಳಿ, ಚಿಕಿತ್ಸೆ ಬಗ್ಗೆ ಕೇಳ್ಕೊಳ್ಳಿ, ಮಾತಾಡಿ. ಖಂಡಿತ ಮೇಡಮ್, ಖಂಡಿತ. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನನ್ಗೆ ಮೈ ಎಲ್ಲ ಒಣಗಿ ಒಣಗಿದಂಗೆ ಒಂಥರ ಚರ್ಮ ಎಲ್ಲ ಒಂಥರ ಬಿಡಿಸ್ಕೊಂಡು ಬರ್ತಾ ಇದೆ. ಓಕೆ, ಕೈಯಲ್ಲಿತ್ತು. ಓಕೆ, ಇವಾಗ ಅದು ಮೈ ಎಲ್ಲ ಹರಡ್ಕೊಂಡ್ಬಿಟ್ಟಿದೆ. ಒಂಥರ ಒಣಗಿದ ಒಂಥರ ಕರೆದ್ರೆ ಕೆರ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ 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 ಪುಡಿ ಪುಡಿ ತರ ಉದುರ್ತಾ ಇರುತ್ತೆ ಯಾವಾಗ್ಲೂ. ಓಕೆ, ಎಷ್ಟು ವರ್ಷದಿಂದ ಇದು ಇದೆ ನಿಮ್ಗೆ? ಈಗ ಸುಮಾರು ಒಂದು 8-10 ವರ್ಷ ಆಗಿರ್ಬೋದು ಮೇಡಮ್. 8-10 ವರ್ಷ ಆಗಿರ್ಬೋದು. ಹೌದು. ಓಕೆ, ಬೇರೆ ಏನ್ ಮೆಡಿಸಿನ್ಸ್ ಮಾಡ್ತಾ ಇದ್ದೀರಾ ಇವಾಗೂ ಸಹ? ನಾನು ಆಯಿಂಟ್ಮೆಂಟ್ ಹಚ್ಕೊತಾ ಇದ್ದೆ, ಹಚ್ಚಿ ಹಚ್ಚಿ ಅದಕ್ಕೆ ಏನು ಪ್ರಯೋಜನ ಇಲ್ಲದೆ ಇರೋದ್ರಿಂದ ಈಗ ನಿಲ್ಸ್ಬಿಟ್ಟಿದ್ದೀನಿ ಮೇಡಮ್. ಅದನ್ನ ಕಂಪ್ಲೀಟ್ ಆಗಿ ನಿಲ್ಸ್ಬಿಟ್ಟಿದ್ದೀನಿ, ಏನು ಅಷ್ಟ ಇಲ್ಲ ಇವಾಗ, ಸುಮ್ನೆ ಹಾಗೆ ಇದ್ದೀನಿ, ಹಚ್ಚು ಏನು ಪ್ರಯೋಜನ ಇರಲಿಲ್ಲ. ಓಕೆ ಓಕೆ. ಇದು ಬೇರೆ ಏನಾದ್ರೂ ಫ್ಯಾಮಿಲಿನಲ್ಲಿ ನಿಮಗೆ ಸೋರಿಯಾಸಿಸ್ ಇದ್ದಿದ್ದು? ಆತರ ನನಗೆ ತಿಳಿದ ಮಟ್ಟಿಗೆ ನಾನು ಎಲ್ಲೂ ಗಮನಿಸಿಲ್ಲ, ಆದ್ರೆ ನಮ್ಮ ಅಜ್ಜ ಅವ್ರಿಗೆ ಇರ್ತಾ ಇತ್ತು, ಕಡ್ತಾ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಓಕೆ ಓಕೆ ಓಕೆ. ಬೇರೆ ಏನಾದ್ರೂ ಅಭ್ಯಾಸಗಳು ಬಸವರಾಜ್ ಅವರೇ, ಸ್ಮೋಕಿಂಗ್ ಆಗ್ಲಿ, ಡ್ರಿಂಕ್ಸ್ ಆಗ್ಲಿ? ಮೇಡಮ್ ಅದು ಸ್ಮೋಕ್ ಮಾಡ್ತೀನಿ. ಎಷ್ಟು ವರ್ಷದಿಂದ ತಗೊಳ್ತೀರಾ? ಫಸ್ಟ್ ಆಫ್ ಆಲ್ ಅಲ್ವಾ ಬಸವರಾಜ್ ಅವರೇ, ಈಗ ನೀವು ಹೇಳ್ತಾ ಇರೋ ಕಾಯಿಲೆ ಅಲ್ವಾ ಸೋರಿಯಾಸಿಸ್, ನೀವು ಹೇಳೋದು ಹೇಗೆ ಅಂದ್ರೆ ಈಗ ಬಾಡಿನಲ್ಲೆಲ್ಲ ಸ್ಪ್ರೆಡ್ ಆಗ್ತಾ ಇದೆ, ಮತ್ತೆ ಸುಮಾರು ಮೆಡಿಸಿನ್ಸ್ ಮಾಡಿದ್ದೀರಾ,
ಇದೆಲ್ಲವೂ ಏನು ತೋರಿಸುತ್ತೆ, ನಿಮ್ಮ ಬಾಡಿ ಇಮ್ಯುನಿಟಿ ತೋರಿಸುತ್ತೆ. ಅಂದರೆ ರೋಗ ನಿರೋಧಕ ಶಕ್ತಿ ನಾವೇನು ಹೇಳ್ತೇವೆ, ಸೊ ನಿಮ್ಮ ಬಾಡಿನಲ್ಲಿ ತುಂಬ ಕಡಿಮೆ ಆದಾಗ ಈ ಥರದ ಕಾಯಿಲೆ ಬರುತ್ತೆ. ಈಗ ಬಿ ಪಿ ಬರೋದಾಗಲಿ, ಶುಗರ್ ಬರೋದಾಗಲಿ, ಇದನ್ನು ನಾವು ಆರ್ಗನ್ ಡಿಸೀಸ್ ಅಂತ ಹೇಳ್ತೇವೆ. ಅಂದರೆ ಒಳಗಡೆ ನಿಮಗೆ ಆರ್ಗನಿಗೆ ಏನು ಕಂಪ್ಲೇಂಟ್ಸ್ ಇರುತ್ತೆ, ಈಗ ಶುಗರ್ ಬಂದರೆ ಶುಗರಲ್ಲಿ ವ್ಯತ್ಯಾಸ ಬಂದಿರುತ್ತೆ, ಬಿ ಪಿ ಇದ್ದರೆ ಹಾರ್ಟ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಬಟ್ ನಿಮ್ಮಲ್ಲಿ ಸೋರಿಯಾಸಿಸ್ ಅಂದರೆ ಚರ್ಮಕ್ಕೆ ಎಫೆಕ್ಟ್ ಆಗೋದು ಯಾವಾಗ ಅಂದರೆ ನಿಮ್ಮ ಬಾಡಿ ಇಮ್ಯುನಿಟಿ ಲೋ ಆದಾಗ. ಸೊ ಅದರಲ್ಲೂ ಒಂದು ಕಾರಣ ಏನಂದ್ರೆ ಈಗ ನೀವು ಫ್ಯಾಮಿಲಿ ಹಿಸ್ಟ್ರಿ ಹೇಳ್ಬೋದು, ಅಥವಾ ನೀವು ಈಗ ಸ್ಮೋಕ್ ಮಾಡ್ತಿದ್ದೀರಾ ಅಂತ ಹೇಳ್ತೀರಾ. ಸೊ ಇದಕ್ಕೂ ಕೂಡ ನೀವು ಅದರಿಂದ ಏನಾಗುತ್ತೆ, ನಿಮ್ಮ ಬಾಡಿ ಇಮ್ಯುನಿಟಿ ವೈಸ್ ಲೋ ಆಗ್ತಾ ಬರುತ್ತೆ. ಯಾವುದೇ ಕಾಯಿಲೆ ಎನ್ವಿರಾನ್ಮೆಂಟಲ್ಲಿ ಯಾವ ಕಾಯಿಲೆ ಇರುತ್ತೆ ಗಾಳಿಯಲ್ಲಿ, ಅದು ನಿಮ್ಮ ಬಾಡಿ ಈಸಿಯಾಗಿ ತಗೊಳತ್ತೆ. ಅದರ ಅರ್ಥನೇ ಈ ಇಮ್ಯುನಿಟಿ. ಸೊ ನಿಮ್ಮ ಬಾಡಿ ಹೋರಾಡೋದಕ್ಕೆ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಅವಾಗ ಈ ಥರ ಪ್ಯಾಚಸ್ ನೋಡ್ತೀರಾ. ಸೊ ಹೋಮಿಯೋಪತಿಕ್ ಮೆಡಿಸಿನ್ಸ್ ನಾವು ಮಾಡ್ತಾ ಬಂದರೂ ಅಲ್ವಾ, ಈಗ ನೀವು ಸೋರಿಯಾಸಿಸ್ ಅಲ್ಲದೇನೆ ಈಗ ಇಂಟರ್ನಲ್ ಮೆಡಿಸಿನ್, ಈಗ ನೀವು ಹೇಳ್ತಿದ್ದೀರಾ ಫ್ಯೂ ಟೂ ಇಯರ್ಸಿಂದ ಅಥವಾ ತ್ರೀ ಇಯರ್ಸಿಂದ ಜಾಯಿಂಟ್ ಪೇನ್ಗಳು ಸ್ಟಾರ್ಟ್ ಆಗ್ತಾ ಇದೆ ಅಥವಾ ಮೂಳೆಗಳು ನೋವಾಗ್ತಾ ಇದೆ. ಸೊ ಇದೆಲ್ಲವೂ ಕಾಂಪ್ಲಿಕೇಷನ್ಸ್ ಅಂತ ನಾವು ಹೇಳ್ತೇವೆ ಸೋರಿಯಾಸಿಸ್ದು. ಸೊ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ನಾವು ಹೇಳ್ತೇವೆ. ಆಲ್ರೆಡಿ ಸೋರಿಯಾಸಿಸ್ ಕಾಯಿಲೆ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಇದು ನಿಮಗೆ ಮೂಳೆಗೂ ಕೂಡ ಎಫೆಕ್ಟ್ ಆಗ್ತಾ ಬರುತ್ತೆ. ಅಂದರೆ ಬಾಡಿ ಇಮ್ಯುನಿಟಿ ಲೋವರ್ ಆಗ್ತಾನೆ ಹೋಗುತ್ತೆ. ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಗ್ರೇಡ್ಸಿಂದ ನೋಡಿದ್ರೆ ನಿಮ್ದು ಆಲ್ರೆಡಿ ಫೋರ್ತ್ ಗ್ರೇಡ್ ಕಂಪ್ಲೇಂಟ್ಸಲ್ಲಿದ್ದೀರಾ. ಸೊ ಹಾಗಾಗಿ ಫಸ್ಟ್ ಥಿಂಗ್ ಅಲ್ವಾ, ನೀವು ಸ್ಮೋಕಿಂಗೂ ಕೂಡ ರೆಡ್ಯೂಸ್ ಮಾಡಿ, ಇಲ್ಲ ಅದಕ್ಕಂತನೂ ಕೂಡ ಹೋಮಿಯೋಪತಿಕ್ ಮೆಡಿಸಿನ್ಸ್ ಇರುತ್ತೆ. ಸೊ ಅದ್ರ ಜೊತೆಗೆ ನೀವು ಫಸ್ಟ್ ನಿಮ್ಮ ಬಾಡಿ ಇಮ್ಯುನಿಟಿ ಲೆವೆಲ್ಸಿಗೆ ಇಂಪ್ರೂವ್ ಮಾಡೋದಕ್ಕೆ ಮೆಡಿಸಿನ್ ಸ್ಟಾರ್ಟ್ ಮಾಡಿ. ಹೋಮಿಯೋಪತಿಕ್ ಮೆಡಿಸಿನ್ಸಲ್ಲಿ ನಿಮ್ಮ ಬಾಡಿ ಸೆಲ್ಸ್ನ ಇಂಪ್ರೂವ್ ಮಾಡ್ತಾ ಬರುತ್ತೆ. ಆವಾಗ ಈ ಚರ್ಮದ ಮೇಲೆ ನೀವೇನೆಲ್ಲ ನೋಡ್ತಾ ಇದ್ದೀರಾ, ಕೆರೆತ ಬರೋದಾಗಲಿ, ರಕ್ತ ಬರೋದು, ಈ ಸಿಂಪ್ಟಮ್ಸು ಕಡಿಮೆ ಆಗುತ್ತೆ, ಕಾಂಪ್ಲಿಕೇಷನ್ಸ್ ಕೂಡ ಸ್ಟಾಪ್ ಆಗ್ತಾ ಬರುತ್ತೆ. ಸೊ ಸಾಧ್ಯ ಆದರೆ ಒಂದ್ಸತಿ ಬಂದು ಭೇಟಿ ಮಾಡಿ ನಮ್ಮ ವೈದ್ಯಶಾಲೆಗೆ, ಮೆಡಿಸಿನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಹೌದು, ಕಂಪಲ್ಸರಿ. ಚರ್ಮದ ಸಮಸ್ಯೆ ಎಷ್ಟು ಜಾಸ್ತಿ ಅಂದ್ರೆ ಸೋರಿಯಾಸಿಸ್ ಕಾಯಿಲೆ ಜಾಸ್ತಿ ಆಗ್ತಾ ಬಂದಿದೆ. ಅದಕ್ಕಾಗಿನೆ ಇದನ್ನ ನಾವು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಸೊ ಜಾಯಿಂಟ್ ಪೇನ್ಗಳು ಕಡಿಮೆ ಆಗ್ತಾ ಬರುತ್ತೆ, ನಂತರ ನಿಮಗೆ ಸೋರಿಯಾಸಿಸ್ ಪ್ಯಾಚಸ್ ಕೂಡ ಕಡಿಮೆ ಆಗುತ್ತೆ. ಇಲ್ಲ ಬಸವರಾಜ್, ನೀವು ಒಂದ್ಸತಿ ಬಂದು ಭೇಟಿ ಮಾಡಿ, ನೀವು ಹಳೆ ಮೆಡಿಸಿನ್ಸ್ ಏನೆಲ್ಲ ಮಾಡಿದ್ದೀರಲ್ಲ ಒಂದ್ಸತಿ ಬಂದು ತಗೊಂಡ್ ಬನ್ನಿ ನೀವು ನಮ್ಮ ವೈದ್ಯಶಾಲೆಗೆ, ನಾನು ಮೆಡಿಸಿನ್ಸ್ ಕೂಡ ಸ್ಟಾರ್ಟ್ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಬಸವರಾಜ್ ಅವರಿಗೆ ಧನ್ಯವಾದಗಳು. ನಾವು ಮಾತಾಡ್ಕೊಳ್ಳುವಾಗ ಆಧುನಿಕ ಜೀವನ ಶೈಲಿಯಿಂದ ಮತ್ತು ಇತ್ತೀಚೆಗೆ ನಾವು ತಿಂತಾ ಇರುವಂತಹ ಆಹಾರ ಪದಾರ್ಥಗಳ ಮೂಲಕ ಅದೆಷ್ಟೋ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳಿ ಮಾತಾಡ್ತಾ ಇದ್ದೀವಿ. ಈ ಸೋರಿಯಾಸಿಸ್ ಮತ್ತು ವಿಟಿಲಿಗೋ, ಈ ಆಹಾರ ಮತ್ತು ಇದರ ಸಮತೋಲನ ಹೇಗೆ ಮಾಡೋದು, ಅದು ಕೂಡ ಒಂದು ಇಂಪಾರ್ಟೆಂಟ್ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ಸೋರಿಯಾಸಿಸ್ ಆಗಲಿ ವಿಟಿಲಿಗೋ ಆಗಲಿ ಇದೆರಡೂ ಕೂಡ ನಾವು ನೋಡಿದ ಹಾಗೆ ಚರ್ಮದ ಮೇಲೆ ತೋರಿಸಿರುತ್ತೆ. ಸೊ ಚರ್ಮಕ್ಕೆ ಮೆಡಿಸಿನ್ಸ್ ಮಾಡ್ತಿರ್ತಾರೆ. ಸೊ ಅದಕ್ಕಾಗಿ ನಾನು ಅದನ್ನು ಅವಾಯ್ಡ್ ಮಾಡಿ ಹೋಮಿಯೋಪತಿಕ್ ಮೆಡಿಸಿನ್ಸ್ ಜೊತೆಗೆ ಕೆಲವೊಂದು ನಾವು ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ, ಮ್ಯಾನೇಜ್ಮೆಂಟ್ ಆಸ್ಪೆಕ್ಟ್, ನೀವು ಅದನ್ನು ಮಾಡ್ತಾ ಬಂದರೆ ಒಂದು 20-30% ರಿಕವರಿ ಫಾಸ್ಟ್ ಆಗೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಓನ್ಲಿ ಮೆಡಿಕೇಷನ್ಸ್ ಆದಾಗೂ ಕೂಡ ನಿಮಗೆ ಇಂಪ್ರೂವ್ಮೆಂಟ್ಸ್ ನಿಧಾನಕ್ಕೆ ಬರಬಹುದು. ಸೊ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಸೊ ಇಂಪ್ರೂವ್ಮೆಂಟ್ಸು ಕೂಡ ಬೇಗ ಬರುತ್ತೆ, ಪರ್ಮನೆಂಟ್ ಕ್ಯೂರ್ ಆಗೋದು ಕೂಡ ಹೆಲ್ಪ್ ಆಗ್ತಾ ಬರುತ್ತೆ. ಸೊ ಕೆಲವೊಂದು ಈಗ ನಾವು ಸೋರಿಯಾಸಿಸ್ ಪೇಷಂಟ್ಸಲ್ಲಿ ನೋಡ್ತೇವೆ, ಈ ನವೆ ತುಂಬ ಜಾಸ್ತಿ ಇದೆ ಅಥವಾ ಬ್ಲೀಡಿಂಗ್ ಆಗ್ತಾ ಇದೆ ಅಂದಾಗ ಕೆಲವು ಪದಾರ್ಥ ನಾವು ಹೇಳ್ತೇವೆ ಫುಡ್ಡಲ್ಲಿ, ಅಂದರೆ ಬದನೆಕಾಯಿ ಆಗ್ಬೋದು ಅಥವಾ ಫಿಶ್ ಆಗ್ಬೋದು, ಮೀನುಗಳಾಗ್ಬೋದು. ಈ ಪದಾರ್ಥ ತೊಗೊಂಡಾಗ ಈ ನಂಜಿನ ಅಂಶ ಜಾಸ್ತಿ ಇರೋದ್ರಿಂದ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಪಸ್ ಬರೋದು ಜಾಸ್ತಿ ಆಗ್ತಾ ಬರುತ್ತೆ ಅಥವಾ ರಕ್ತ ಬರೋದು ಜಾಸ್ತಿ ಆಗ್ತಾ ಬರುತ್ತೆ. ಈ ಬದನೆಕಾಯಿ ಮತ್ತು ಫಿಶ್ ತೊಗೊಂಡಾಗೂ ಕೂಡ ಇದರಲ್ಲಿರೋ ಹಿಸ್ಟಮೈನ್ ಕಂಟೆಂಟ್ ಏನಿದೆ ಬಾಡಿನಲ್ಲಿ ಆಲ್ರೆಡಿ ಅವರಿಗೆ ಇಚ್ಚಿಂಗ್ ಆಗ್ತಾ ಇರುತ್ತೆ, ನವೆ ಜಾಸ್ತಿ ಇರುತ್ತೆ, ಇದು ನವೆ ಇನ್ನೂ ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ಕೆರೆತ ಜಾಸ್ತಿ ಆಗುತ್ತೆ. ಅದಕ್ಕೆ ಸುಮಾರು ಜನ ಪೇಷಂಟ್ಸ್ ಬಂದಾಗೂ ಕೂಡ ಹೇಳ್ತಾರೆ, ನಿನ್ನೆ ಅದನ್ನು ತೊಗೊಂಡಿದ್ದೀವಿ, ಇವತ್ತು ಕೆರೆತ ಜಾಸ್ತಿ ಇದೆ. ಸೊ ನಾವು ಅದನ್ನು ಲಿಂಕ್ ಮಾಡಿದಾಗ ಗೊತ್ತಾಗುತ್ತೆ ಈ ಪದಾರ್ಥಗಳು ಬಾಡಿಯಲ್ಲಿ ಅದನ್ನು ಅಲರ್ಜಿಕ್ ಥರ ತೋರಿಸ್ತಾ ಬರುತ್ತೆ. ಈ ವೈಟ್ ಪ್ಯಾಚ್ ಇರೋ ಪೇಷಂಟ್ಸಿಗೂ ಕೂಡ ಹಾಗೇನೆ, ವಿಟಿಲಿಗೋ ಕಂಪ್ಲೇಂಟ್ಸ್ ಇರೋರಿಗೂ ಕೂಡ. ಸೊ ನಾನು ಹೇಳಿದಾಗೆ ಈ ಸವರ್ ಐಟಮ್ಸ್, ತುಂಬ ಹುಳಿ ಇರೋ ಪದಾರ್ಥ, ಹುಣಚೆ ಹುಳಿ ಆಗಿರಬಹುದು ಅಥವಾ ವಿಟಮಿನ್ ಸಿ ರಿಚ್ ಇರುವಂಥದ್ದು, ಸೊ ನಿಂಬೆ ಹುಳಿ ಆಗ್ಬೋದು ಅಥವಾ ಟೊಮ್ಯಾಟೊ ಆಗ್ಬೋದು ಅಥವಾ ಈ ಆರೆಂಜಸ್ ಆಗ್ಬೋದು, ಪೈನಾಪಲ್ ಆಗ್ಬೋದು. ಸೊ ಈ ರಿಚ್ ವಿಟಮಿನ್ ಸಿ ಇರೋದು, ಸಿಟ್ರಿಕ್ ಆ್ಯಸಿಡ್ ತುಂಬ ಹೈ ಇರೋ ಪದಾರ್ಥ ತೊಗೊಂಡಾಗ ವೈಟ್ ಪ್ಯಾಚಸ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ, ವಿಟಿಲಿಗೋ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ವೈಟ್ ಪೇಷಂಟ್ಸಲ್ಲಿ ನಾವು ನೋಡ್ತೇವೆ ಅಂದರೆ ಏನಾದರೂ ಏಟ್ ಆಗಿತ್ತು ಅಂತಂದರೆ, ಬಿದ್ದರೆ ಅಥವಾ ಏನಾದರೂ ಗಾಯ ಆದರೂ ಕೂಡ ಪುನಃ ವೈಟಾಗೇ ಹೋಗ್ಬಿಡುತ್ತೆ, ಅವರಿಗೆ ನಾರ್ಮಲ್ ಸ್ಕಿನ್ ಬರೋದಿಲ್ಲ. ಸೊ ಹಾಗಾಗಿ ಮ್ಯಾನೇಜ್ಮೆಂಟಲ್ಲೂ ಕೂಡ ನೀವು ಹಿಸ್ಟ್ರಿನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಯಾವ ಕಾರಣಕ್ಕೆ ವೈಟ್ ಪ್ಯಾಚ್ ಜಾಸ್ತಿ ಆಗಿದೆ,
ಇನ್ಕ್ರೀಸ್ ಏನಕ್ಕಾಗಿದೆ. ಸೊ ಈ ಫುಡ್ ಹ್ಯಾಬಿಟ್ಸ್ ಅನ್ನ ಮೇಂಟೈನ್ ಮಾಡ್ತಾ ಬಂದ್ರೆ ಅದ್ರ ಜೊತೆಗೆ ನಾರ್ಮಲಿ ಎಲ್ಲವೂ ತರಕಾರಿ ತಗೊಳ್ಳೋದು. ಸೊ ನೀವು ತರಕಾರಿ ಹೆಚ್ಚು ಎಷ್ಟು ತಗೊಳ್ತೀರಾ, ಬಾಡಿ ವಿಟಮಿನ್ ಡಿ ಇಂಪ್ರೂವ್ ಆಗುತ್ತೆ. ಸೊ ಬಾಡಿನಲ್ಲಿ ಹಲವಾರು ವಿಟಮಿನ್ಸ್, ವಿಟಮಿನ್ ಬಿ ಟ್ವೆಲ್ ಇಂಪ್ರೂವ್ ಆಗುತ್ತೆ. ಇದು ಎರಡು ಕೂಡ ವಿಟಮಿನ್ ಬಿ ಟ್ವೆಲ್ ಮತ್ತು ವಿಟಮಿನ್ ಡಿ ಈ ಪಿಗ್ಮೆಂಟೇಷನ್ಸಿಗೆ ಹೆಲ್ಪ್ ಆಗುತ್ತೆ. ಸೊ ಚರ್ಮದ ಮೇಲಿರೋ ದಪ್ಪ ಆಗ್ಬೋದು, ಸ್ಕಿನ್ ದಪ್ಪ ಆಗಿದೆ ಸೋರಿಯಾಸಿಸ್ ಅಲ್ಲಿ ಅಥವಾ ವಿಟಿಲಿಗೋ ಅಲ್ಲಿ, ಸೊ ಪಿಗ್ಮೆಂಟೇಷನ್ಸ್ ಕಡಿಮೆ ಇದೆ, ಇದನ್ನು ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಬರುತ್ತೆ. ಈ ಥರ ಆಹಾರ ತಗೊಳ್ತಾ ಬಂದರೆ ಹಾಲು, ಮೊಸರು, ಮಜ್ಜಿಗೆ ಇದನ್ನೆಲ್ಲನೂ ಕೂಡ ಯೂಸ್ ಮಾಡ್ತಾ ಬರ್ಬೋದು. ಫ್ರೂಟ್ಸಲ್ಲೂ ಕೂಡ ಪ್ರತಿಯೊಂದು ಫ್ರೂಟ್ಸು ಕೂಡ ಯೂಸ್ ಮಾಡ್ತಾ ಬರ್ಬೋದು. ಸ್ವಲ್ಪ ಈಗ ಪೇಷಂಟ್ಸ್ ಏನಾದರೂ ಒಬೇಸ್ ಇದ್ದಾರೆ, ತುಂಬ ತೂಕ ಜಾಸ್ತಿ ಇದ್ದಾರೆ, ಲೆವೆಲ್ಸ್ ಇವೆ, ಸೋರಿಯಾಸಿಸ್ಗೆ ನಮ್ಮ ಹತ್ರ ಬಂದಿರ್ತಾರೆ. ಸೊ ಸೋರಿಯಾಸಿಸ್ ಗುಣ ಆಗಬೇಕಾದ್ರೆ ಅವ್ರ ಶುಗರ್ ವ್ಯಾಲ್ಯೂಸು ಕೂಡ ನಾರ್ಮಲಲ್ಲೇ ಬರಬೇಕು. ಸೊ ಶುಗರಿಗೆ, ಬಿ ಪಿಗೆ, ಥೈರಾಯ್ಡ್ ಹಾರ್ಮೋನ್ಸಿಗೆ ಏನೆಲ್ಲ ಡಯಟ್ ಮೇಂಟೈನ್ ಮಾಡಬೇಕು, ಆ ಡಯಟ್ ತೊಗೊಳ್ತಾ ನೀವು ಸೋರಿಯಾಸಿಸ್ಗೆ ಟ್ರೀಟ್ಮೆಂಟ್ ತೊಗೊಳ್ತಾ ಬಂದರೆ ವಾಸಿ ಆಗೋದ್ರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ, ರಿಕವರಿ ಫಾಸ್ಟರ್ ನೋಡ್ತಾ ಹೋಗ್ತೀವಿ ನಾವು. ಆಗಲಿ, ಈಗ ಈ ವಿಟಿಲಿಗೋ ಅನ್ನೋದು ಹೋಮಿಯೋಪತಿ ಚಿಕಿತ್ಸೆಯ ಮೂಲಕ ಅದು ಪೂರ್ತಿಯಾಗಿ ಗುಣ ಹೊಂದುತ್ತೆ ಅನ್ನುವಂಥ ಮಾತನ್ನು ಇಲ್ಲಿ ಒಂದ್ಸರ್ತಿ ನಾವು ಅಂದ್ಕೊಂಡಿದ್ದೀವಿ. ಇದು ಎಷ್ಟು ನಿಜ, ಜನ ಇದನ್ನು ನಂಬಬಹುದಾ? ಫಾರ್ ಶೋರ್. ಯಾಕಂದರೆ ಫಸ್ಟ್ ಥಿಂಗ್ ಅಲ್ವಾ, ವಿಟಿಲಿಗೋ ಏನಕ್ಕೆ ಬಂದಿದೆ ನಿಮಗೆ, ಅದು ಯಾವ ರೀತಿ ನಿಮಗೆ ಪ್ಯಾಥೋಫಿಸಿಯೋಲಜಿಯಲ್ಲಿ ಒಳಗಡೆ ಬಾಡಿನಲ್ಲಿ ಏನೆಲ್ಲ ಆಗ್ತಾ ಹೋಗುತ್ತೆ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ಅದನ್ನೇ ನಾವು ಕೊಡೋದು. ಸೊ ಅದಕ್ಕಾಗಿ ಅಲ್ವಾ ನಾವು ಸ್ಟ್ರಿಕ್ಟ್ಲಿ ಚರ್ಮಕ್ಕೆ ಹಚ್ಚೋದನ್ನು ಅವಾಯ್ಡ್ ಮಾಡೋಕ್ಕೆ ಹೇಳ್ತೇವೆ. ಯಾಕಂದರೆ ಅದು ಓನ್ಲಿ ಸಿಮ್ಟಮ್ಯಾಟಿಕ್ ಇಂಪ್ರೂವ್ಮೆಂಟ್ ಕೊಡುತ್ತೆ, ಆ ಟೈಮಲ್ಲಿ ನೀವು ಹಾಕಿದಾಗ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಬಟ್ ವೆರ್ ಆಸ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ನಾವು ಮಾಡಿದಾಗ, ಹೋಮಿಯೋಪತಿ ಮೆಡಿಸಿನ್ಸ್ ನಾವೇನು ಹೇಳ್ತೇವೆ, ಇಂಡಿವಿಜುವಲೈಸೇಷನ್ ಅಂತ ಹೇಳ್ತೇವೆ ಅಥವಾ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ನಾವು ಹೇಳ್ತೇವೆ. ಸೊ ಅದೆಲ್ಲವೂ ಏನು ತೋರಿಸುತ್ತೆ, ನಿಮ್ಮ ಬಾಡಿ ಜೀನ್ ಲೆವೆಲಲ್ಲಿ ಆ್ಯಕ್ಟ್ ಆಗುತ್ತೆ. ಸೊ ನಾವು ಮೆಡಿಸಿನ್ಸ್ ಕೊಟ್ಟಾಗೂ ಕೂಡ ಸುಮಾರು ಹಿಸ್ಟ್ರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನೆಲ್ಲ ಮುಂಚೆ ಅವರು ಮೆಡಿಸಿನ್ಸ್ ಮಾಡಿದ್ದಾರೆ, ಈ ಕಾಯಿಲೆ ಈ ಗ್ರೇಡಿಗೆ ಏನಕ್ಕೆ ಬಂದಿದೆ, ಸೊ ಫಸ್ಟ್ ಗ್ರೇಡಿಂದ ಫೋರ್ತ್ ಗ್ರೇಡಕ್ಕೆ ಏನಕ್ಕೆ ಹೋಗಿದೆ, ಹಲವಾರು ಕಾರಣಗಳಿರುತ್ತೆ, ನಾಟ್ ಓನ್ಲಿ ಸ್ಕಿನ್, ಚರ್ಮ ಒಂದೇ ಆ ಕಾರಣ ಇರೋದಿಲ್ಲ. ಅವರ ಶುಗರ್ ವ್ಯಾಲ್ಯೂಸ್ ಆಗ್ಬೋದು, ಬಿ ಪಿ ವ್ಯಾಲ್ಯೂಸ್ ಆಗ್ಬೋದು, ಅಥವಾ ಅವ್ರು ತಿನ್ನೋ ಆಹಾರ ಆಗಿರ್ಬೋದು, ಅಥವಾ ಅವರ ಪ್ರೊಫೆಷನ್ ಆಗ್ಬೋದು. ಸೊ ಆಕ್ಯುಪೇಷನಲ್ ಡಿಸೀಸಸ್ಸು ನಾವು ನೋಡ್ತೇವೆ, ಈ ಥರ ಆಕ್ಯುಪೇಷನ್ಸಲ್ಲಿ ತುಂಬ ಲಾಂಗ್ ಸ್ಟ್ಯಾಂಡಿಂಗ್ ಅಥವಾ ಲಾಂಗ್ ಸಿಟ್ಟಿಂಗ್ಸ್ ಅಥವಾ ತುಂಬ ನೀವು ನೋಡ್ತಾ ಹೋಗ್ತೀರಾ ಕೆಲವು ಪ್ರೊಫೆಷನ್ಸಲ್ಲಿ ತುಂಬ ಯೂಸೇಜ್ ಆಫ್ ಕ್ರೀಮ್ಸ್ ಇರುತ್ತೆ. ಸೊ ಇದ್ರೆಲ್ಲನೂ ಕೂಡ ಮ್ಯಾಟರ್ ಆಗೇ ಆಗುತ್ತೆ. ಸೊ ಹೋಮಿಯೋಪತಿಕ್ ಮೆಡಿಸಿನ್ಸ್ ನಾವು ಕೊಡಬೇಕಾದಾಗ ನಾವು ಮೆಡಿಸಿನ್ಸ್ ಇಂಟರ್ನಲ್ ಅಂದರೆ ಟ್ಯಾಬ್ಲೆಟ್ಸ್ ಫಾರ್ಮ್ ನಾವೇನು ಕೊಡ್ತೇವೆ, ಸೊ ಇದು ಇವರ ಬ್ಲಡ್ಡಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆಟೋ ಇಮ್ಯುನಿಟಿ ಇಂಪ್ರೂವ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವರ ಬಾಡಿ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗ್ತಾ ಬಂದರೆ ಆವಾಗ ವೈಟ್ ಪ್ಯಾಚಸ್ಸು ಆಗ್ಬೋದು, ಸೋರಿಯಾಸಿಸ್ ಪ್ಯಾಚಸ್ ಆಗ್ಬೋದು, ಎರಡರಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಬರುತ್ತೆ, ಕಾಂಪ್ಲಿಕೇಷನ್ಸಿಗೂ ಕೂಡ ಹೋಗೋದಿಲ್ಲ. ಓಕೆ, ಈ ವಿಟಿಲಿಗೂ ಇರುವವರಿಗೂ ಕೂಡ ನೀವೀಗ ಫುಡ್ ಹ್ಯಾಬಿಟ್ಸ್ ಅಂತ ಹೇಳಿ ಈ ಸಿಟ್ರಿಕ್ ಇದನ್ನೆಲ್ಲ ಕಡಿಮೆ ಮಾಡಬೇಕು ಅಂತ ಹೇಳಿ, ಆನ್ ಜನರಲ್ ಟರ್ಮ್ಸ್ ಸಿಟ್ರಿಕ್ ಅನ್ನುವಂಥದ್ದು ಚರ್ಮಕ್ಕೆ ಬಹಳ ಒಳ್ಳೆಯದು. ಹೌದು, ಇವರಿಗೆ ಒಳ್ಳೇದಲ್ಲ, ಅದು ಹೇಗೆ, ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅದು? ಸಿಟ್ರಿಕ್ ಆ್ಯಸಿಡ್ಸ್ ಮತ್ತು ಈ ನಾವು ಹೇಳಿದಾಗೆ ಗ್ರೇಪ್ಸ್ ಆಗ್ಬೋದು, ನೀವು ಇದು ದ್ರಾಕ್ಷಿ ಆಗ್ಬೋದು ಅಥವಾ ಆರೆಂಜಸ್ ಆಗ್ಬೋದು, ಲೆಮನ್, ಇದು ಬಾಡಿಗೆ ತುಂಬಾ ಒಳ್ಳೆಯದು. ಆ್ಯಂಟಿ ಆಕ್ಸಿಡೆಂಟ್ ಅಂತ ನಾವು ಹೇಳ್ತೇವೆ, ಬಾಡಿನಲ್ಲಿರೋ ಟಾಕ್ಸಿನ್ಸ್ ರಿಮೂವ್ ಮಾಡೋದಕ್ಕೆ, ಆಚೆ ಹಾಕೋದಕ್ಕೆ ಇದೆಲ್ಲವೂ ಒಳ್ಳೆಯದು. ಸೊ ವೈಟ್ ಪೇಷಂಟ್ಸ್ ಇರೋರಲ್ಲಿ, ವಿಟಿಲಿಗೋ ಪೇಷಂಟ್ಸ್ ಇರೋರಲ್ಲಿ ಇದನ್ನು ತೊಗೊಂಡಾಗ ಜಾಸ್ತಿ ಆಗುತ್ತೆ. ಸೊ ಒನ್ಸ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ನೀವು ಮಾಡ್ತಿದ್ದೀರಾ, ಇಂಪ್ರೂವ್ಮೆಂಟ್ ಆಗ್ತಿದೆ. ಸೊ ಆವಾಗ ನೀವು ಏನು ತೊಗೊಂಡ್ರು ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದರೆ ಹೋಮಿಯೋಪತಿನಲ್ಲಿ ನಾವೇನು ಬಿಲೀವ್ ಮಾಡ್ತೇವೆ ಅಂದರೆ ಫುಡ್ಡಿಂದ, ಆಹಾರದಿಂದ ಕಾಯಿಲೆ ಬರೋದಿಲ್ಲ. ಸೊ ನೀವು ಲೆಮನ್ ತುಂಬ ಜಾಸ್ತಿ ಯೂಸ್ ಮಾಡ್ತಿದ್ದೀರಾ, ನಿಂಬೆ ಹುಳಿ ಜಾಸ್ತಿ ಯೂಸ್ ಮಾಡ್ತಿದ್ದೀರಾ, ಹಾಗಂತ ವೈಟ್ ಪ್ಯಾಚ್ ಬರೋದಿಲ್ಲ. ಸೊ ಫುಡ್ ಯಾವುದೇ ಕಾರಣಕ್ಕೂ ಕಾಯಿಲೆ ಬರೋದಿಲ್ಲ. ಸೊ ಒನ್ಸ್ ಕಾಯಿಲೆ ಬಂದಿದೆ ಅಂದರೆ ಕೆಲವು ಡಯಟ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಆದರೆ ಮೆಡಿಸಿನ್ಸ್ ಜೊತೆಗೆ ಇಂಪ್ರೂವ್ಮೆಂಟೇ ಆಗ್ತಾ ಇದ್ದಾರೆ. ಮುಂಚೆ 10 ಪ್ಯಾಚ್ ಇರೋದಿಗೆ 2 ಪ್ಯಾಚ್ ಉಳಿದಿದೆ. ಸೊ ನಿಂಬೆ ಹುಳಿ ತೊಗೊಳ್ಳಿ ಅಥವಾ ಆರೆಂಜ್ ತೊಗೊಳ್ಳಿ, ಕಾಯಿಲೆ ಜಾಸ್ತಿ ಆಗೋದೇ ಇಲ್ಲ. ಸೊ ಅದೆಲ್ಲವೂ ಕೂಡ ನಮ್ಮ ಬಾಡಿಗೆ ಒಳ್ಳೆಯದೇನೆ, ಅದು ಒಳ್ಳೆಯದೇ ಮಾಡುತ್ತೆ. ಬಟ್ ನಮ್ಮ ಬಾಡಿನಲ್ಲಿ ಕಾಯಿಲೆ ಬರೋದಕ್ಕೆ ಇಮ್ಯುನಿಟಿ ಕಡಿಮೆ ಮಾಡೋದಕ್ಕೆ ಅಬವ್ ದ್ಯಾಟ್ ಇರುತ್ತೆ. ಸೊ ನಾವು ಆಲೋಚನೆ ಮಾಡುವ ಸ್ಟ್ರೆಸ್ಗಳಾಗಲಿ ಅಥವಾ ಬಾಡಿ ಮ್ಯಾನೇಜ್ಮೆಂಟ್, ನಮ್ಮ ಲೈಫ್ ಸ್ಟೈಲ್ಸ್ ಹೇಗಿರಬೇಕು, ಸೊ ತುಂಬ ಸೆಡೆಂಟ್ರಿ ಹ್ಯಾಬಿಟ್ಸ್ ಅಂತ ನಾವು ಹೇಳ್ತೇವೆ, ಸೊ ಆಚೆ ಓಡಾಡೋದಿಲ್ಲ, ಅದು ಆಗಿರ್ಬೋದು, ಅಥವಾ ಸ್ಟ್ರೆಸ್ ತುಂಬ ಜಾಸ್ತಿ ಇರುತ್ತೆ, ಕಾಂಪಿಟೇಟಿವ್ ವರ್ಲ್ಡ್ ಇರುತ್ತೆ. ಸೊ ಸ್ಟ್ರೆಸ್ ಜಾಸ್ತಿ ತೊಗೊಂಡಾಗ ಬಾಡಿ ಇಮ್ಯುನಿಟಿ ರೆಡ್ಯೂಸ್ ಆಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ನೀವು ಮೆಡಿಸಿನ್ಸ್ ಮಾಡ್ತಾ ಬಂದರೆ ನಾಟ್ ಅನ್ ಇಶ್ಯೂ, ಅದು ಕಂಪ್ಲೀಟಾಗಿ ವಾಸಿನೇ ಆಗುತ್ತೆ. ನಮ್ಮ ಡಾಕ್ಟರ್ ಡಾಕ್ಟರ್ ವಿತ್ ವಿನಯಾ ಪ್ರಸಾದ್ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು
ಸೋರಿಯಾಸಿಸ್ ಮತ್ತು ವಿಟಿಲಿಗೋ ಬಗ್ಗೆ ಉಪಯುಕ್ತ ಮಾಹಿತಿಯನ್ನ ನಿಮಗೆ ತಿಳಿಸಿಕೊಟ್ಟಂತ ಡಾಕ್ಟರ್ ಪಾರ್ವತಿ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ಹೊಸ ಟಾಪಿಕ್ ಅನ್ನು ತೆಗೆದುಕೊಂಡು ಹೊಸ ಆರೋಗ್ಯದ ಸಮಸ್ಯೆಯ ಮೇಲೆ ಬೆಳಕು ಬೀರುವಂತಹ ಪ್ರಯತ್ನವನ್ನ ಮಾಡ್ತೇವೆ. ನಮಸ್ಕಾರ.